Sir, it is started now. Live stream also started, sir, and the time is also up. Ganachari, sir. I request Ganachari sir to start if we are not waiting for anyone else. Now okay. ಕಲಿಯಲು ಆಸಕ್ತರಾಗಿರ್ತಕ್ಕಂಥ ಕನ್ನಡದ ಎಲ್ಲ ಪ್ರೇಮಿಗಳಿಗೆ ನಾನು ಒಂದು ಸ್ವಾಗತ ಮಾಡ್ತಾ ಕನ್ನಡ ಭಾಷೆಯಲ್ಲಿ ಜಿಯೋಜೆಬ್ರಾ ಕಲಿಸ್ತಕ್ಕಂಥ ಪ್ರಯತ್ನ ಅದು ಕೂಡ ಆನ್ಲೈನ್ದಲ್ಲಿ ಪ್ರಪ್ರಥಮವಾಗಿ ನಡೀತಾ ಇದೆ. ಹಾಗಾಗಿ ನಾನು ಎಲ್ಲರನ್ನು ಇದೊಂದು ಐತಿಹಾಸಿಕ ಒಂದು ಘಟನೆ ಅಂತಕ್ಕಂಥ ಒಂದು ವಿಚಾರವನ್ನ ತಮಗೆಲ್ಲ ತಿಳಿಸ್ತಾ ಇದಕ್ಕೆ ಕಾರಣೀಕರ್ತರು IIT ಬಾಂಬೆದಲ್ಲಿ ನಿವೃತ್ತ ಪ್ರೊಫೆಸರ್ ಇಂದರ್ ಕುಮಾರ್ ರಾಣಾ ಸರ್. ಸೊ ಇವರು ನಮಗೆ ಒಂದು ದಿನ ಫೋನ್ ಮಾಡಿ ಸರ್ ಜೊತೆ ಮಾತಾಡ್ತಾ ಒಂದೇನ ಫೋನ್ ಮಾಡಿ ಈ ತರ ಒಂದು ವಿಚಾರವನ್ನ ನಾವು ಇಂಟರ್ನ್ಯಾಷನಲ್ ಜಿಯೋಜೆಬ್ರಾ ಕಾನ್ಫರೆನ್ಸ್ ಮಾಡ್ತಾ ಇದ್ದೇವೆ, ಅದಕ್ಕೆ ತಾವು ಕರ್ನಾಟಕದಲ್ಲಿ ಒಂದು ನಾವು ತಕ್ಷಣ ಇದೆಲ್ಲ ನೀವು ಯಾಕೆ ಮಾಡ್ತಾ ಇದ್ದೀರಿ ಅಂತಕ್ಕಂಥದನ್ನ ಕೇಳಿದಾಗ ಅವರು ಒಂದು 70 ವಯಸ್ಸಿನ ಈ ಕೂಡ ನಾನು ಗಣಿತ ಉಳಿಸ್ಬೇಕು ಬೆಳೆಸ್ಬೇಕು ಅದಕ್ಕೆ ನಾನು ಈ ಒಂದು ಜಿಯೋಜೆಬ್ರಾವನ್ನ ಮಾಡ್ತಾ ಇದ್ದೀನಿ ಅನ್ನುವಂತ ಮಾತು. ನಾವು ಏನ್ ಮಾಡ್ತೀವಿ ಅಂತಕ್ಕಂಥದ್ದು ನಮಗೆ ಕೂಡ ಒಂದು ವಿಚಾರ ಆಯ್ತು. ಹಾಗಾಗಿ ನಮ್ಮೆಲ್ಲ ಕರ್ನಾಟಕದ ಒಂದು ಟೀಮ್ ಅನ್ನ ಕಟ್ಕೊಂಡು ಈ ಒಂದು ಕಾರ್ಯದಲ್ಲಿ ನಾವೆಲ್ಲ ತೊಡಗಿದ್ದೇವೆ. ಸೊ ಕುಮಾರ್ ರಾಣಾ ಸರ್ ಅವರಿಗೆ ಇಂಡಿಯನ್ ಮ್ಯಾಥಮೆಟಿಕ್ಸ್ ಸಾಕಷ್ಟು ಆಫ್ ಎಜುಕೇಶನ್ ಮೈಸೂರದ ಜಿಯೋಜೆಬ್ರಾವನ್ನು ಶಿಕ್ಷಣ ಇಲಾಖೆ ವತಿಯಿಂದ ಒಂದು ಕಾರ್ಯಾಗಾರವನ್ನು RIE ಮೈಸೂರಲ್ಲಿ ಮಾಡಿದಾಗ ಮಧು ಸರ್ ನಮಗೆ ಈ ಜಿಯೋಜೆಬ್ರಾದ ಬಗ್ಗೆ ಮಾಹಿತಿ ಹೇಳಿಕೊಟ್ರು. ಅವ್ರಿಗೂ ಕೂಡ ನಮಗೆ ಸಪೋರ್ಟ್ ಹೇಗೆ ಮಾಡಿದ್ದಾರೆ ಅಂದ್ರೆ ಕನ್ನಡದಲ್ಲಿ ಯಾವುದೇ ಸಮಸ್ಯೆ ಬರಲಿ ನಾನು ಹೇಳ್ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಅವರು ನಮಗೆ ಒಂದಿಷ್ಟು ಒಳ್ಳೆ ವಿಚಾರಗಳನ್ನ ತಿಳಿಸಿದಾಗ ನಮಗೆ ಪ್ರೋತ್ಸಾಹಿಸಿದಾಗ ನಾವು ಕೂಡ ಮಾಡ್ಬೋದು, ಇಂತ ಒಂದು ಕಾರ್ಯಕ್ರಮದಲ್ಲಿ ಭಾಗಿ ಆಗ್ಬೋದು ಅಂತಕ್ಕಂಥ ವಿಚಾರದಲ್ಲಿ ನಾನು ಎಲ್ಲ ಒಂದು ಗ್ರೀನ್ ಸಿಗ್ನಲ್ ಕೊಡುವ ಆಯ್ತು. ಆ ಮಹನೀಯರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತೇನೆ. ಹಾಗೆ ಇದು ನಾವು ಇಲ್ಲಿ ನೋಡಿದಾಗ ಇಂಗ್ಲಿಷ್ದ ಹೊರತಾಗಿ ಇಂಗ್ಲಿಷನ್ನ ಬಿಟ್ಟರೆ ಕನ್ನಡದಲ್ಲಿ ನಾವು 1000ಕ್ಕೂ ಹೆಚ್ಚು ಪಾರ್ಟಿಸಿಪೆಂಟ್ಸ್ ಅನ್ನ ಇಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ನಮಗೆ ಅತ್ಯಂತ ಹೆಚ್ಚು ಪಾರ್ಟಿಸಿಪೆಂಟ್ಸ್ಗಳು ಇಲ್ಲಿ ಇದ್ದಾರೆ.
ಆದ್ರಿಂದ ಈ ಒಂದು ಕಾರ್ಯಕ್ರಮವನ್ನು ಹೇಗೆ ರೂಪಿಸಬೇಕು, ಯಾವ ರೀತಿ ನಾವು ಒಂದು ತಾಂತ್ರಿಕ ನೆರವು ಬೇಕು ಅಂತಕ್ಕಂಥದ್ದನ್ನ ನಾವು ಸ್ವಲ್ಪ ಜಿಜ್ಞಾಸೆಯಲ್ಲಿ ಇದ್ದಾಗ ಮಾಂತೇಶ್ ವಂಗಲ್ ಟೆಕ್ನಿಕಲ್ ಹೆಲ್ಪ್ ಅನ್ನ ಮಾಡಿದ್ರು. ಸೊ ಅವ್ರಿಗೂ ಕೂಡ ನಾನು ಅಭಿನಂದನೆಯನ್ನ ಹೇಳ್ತೇನೆ. ಸೊ ನನಗೆ ಜೂಮ್ ಮೀಟಿಂಗ್ ಒಂದು ಕನೆಕ್ಟಿವಿಟಿಯನ್ನ ಕೊಟ್ಟಿರ್ತಕ್ಕಂಥ ಧಾರವಾಡದಲ್ಲಿರ್ತಕ್ಕಂಥ ಮಹೇಶ್ ಪಿಯು ಕಾಲೇಜಿನ ಆಡಳಿತ ಮಂಡಳಿ ಪ್ರಾಚಾರ್ಯರಿಗೆ ಕೂಡ ನಾನು ಸುದೀವ್ ಕೇಶವಸ್ಪರ್ಶನಗಳಿಗೆ ಇದನ್ನ ತಿಳಿಸ್ಕೊಟ್ಟಿದ್ದಾರೆ. ಕನೆಕ್ಟಿವಿಟಿ ಸ್ವಲ್ಪ ಸಮಸ್ಯೆ ಆಯಿತು, ದಯವಿಟ್ಟು ಕ್ಷಮಿಸಿ ಅಂತ ಹೇಳ್ತಾ ಇವತ್ತಿನ ನಮ್ಮ ಕೃಷ್ಣ ಚೈತನ್ಯ ವಾಯರ್ಕೆ ಅಕಾಡೆಮಿ ತುರುವೇಕೆರೆ ಇವರು ನಮಗೆ ಒಂದು ಬೇಸಿಕ್ ಜಿಯೋಜಿಬ್ರಾ ಬಗ್ಗೆ ಇವತ್ತು ಹೇಳ್ತಾರೆ. ಅವರಿಗೆ ನಾನು ಅಭಿನಂದನೆಯನ್ನ ಹೇಳ್ತೀನಿ. ಕೃಷ್ಣ ಚೈತನ್ಯ ಇಸ್ ಆನ್ ಲೈನ್. ಓಕೆ ಮೇಡಮ್, ಇಸ್ ದೇರ್? ಐ ಗೆಸ್. Okay, no problem. I will come to that. Anantra, naale Shantla madam sarkari padvi purva college Shikaripura gadita upanyasakaru naalin dusa namage ondu sampanmoola vyaktigalagi karya nirvahistare. Avargu kuda nanu abhinandanayanu helta swagata martene. Nantra advanced level bage Sriyuta Srihari Venkatesh Turgal Jnanadhara Shikshana Sebe ಬೆಂಗಳೂರು ಇವರು ಕೂಡ ನಾಡಿದ್ದು ನಮಗೆ ಒಂದು ವಿಷಯವನ್ನ ತಿಳಿಸ್ಕೊಡ್ಲಿಕ್ಕೆ ಬರ್ತಾರೆ. ಅವ್ರಿಗೂ ಕೂಡ ಸ್ವಾಗತ ಮಾಡ್ತಾ ಎಲ್ಲಾ ಸದಸ್ಯರು, ನೀವುಗಳ್ಯಾರು ಇಲ್ಲ ಅಂತಂದ್ರೆ ನಮಗೆ ಈ ಕಾರ್ಯಕ್ರಮವನ್ನ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಗಣಿತ ಮತ್ತು ಕನ್ನಡದ ಆಸಕ್ತ ನಿಮ್ಮೆಲ್ಲ ಸದಸ್ಯರಿಗೂ ಕೂಡ ಸುಮಾರು 1006 ಜನ ಇಲ್ಲಿ ಭಾಗವಹಿಸಿದ್ದೀರಿ, ಅವ್ರಿಗೆಲ್ಲರನ್ನೂ ಸ್ವಾಗತ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನ ಉದ್ಘಾಟನೆ ಮಾಡಲು ನಮ್ಮ ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ನಿರ್ದೇಶಕರು ಒಂದು ಶ್ರೀಮತಿ ಸ್ನೇಹಲ್ ಆರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರು ದಕ್ಷ ಮತ್ತು ಪ್ರಾಮಾಣಿಕ, ಉತ್ಸಾಹಿ, ಎಲ್ಲರನ್ನೂ ಒಂದು ಪ್ರೋತ್ಸಾಹ ಮಾಡ್ತಕ್ಕಂತಹ ಶಿಕ್ಷಣ ಪ್ರೇಮಿಗಳಾಗಿದ್ದಾರೆ. ಎಲ್ಲರಿಗೂ ತರಬೇತಿಗಳು ಕೊಡಿ, ಮತ್ತೆ ಹೊಸ ಹೊಸ ತಂತ್ರಜ್ಞಾನವನ್ನ ಬಳಸಿ ಮಕ್ಕಳಿಗೆ ಗಣಿತನ್ನ ಎಲ್ಲರಿಗೂ ತಿಳಿಸ್ಕೊಡ್ತಕ್ಕಂಥ ಕಾರ್ಯ ಆಗ್ಬೇಕು ಅಂತಕ್ಕಂಥದನ್ನ ಅವರು ನಮಗೆ ಪದೇ ಪದೇ ಹೇಳ್ತಾ ಇದ್ದಾರೆ. ಅವರು ಇವತ್ತು ನಮ್ಮ ಜೊತೆ ಉದ್ಘಾಟನೆ ಮಾಡಲು ಬಂದಿದ್ದಾರೆ, ಅವ್ರನ್ನು ಕೂಡ ನಾನು ಸ್ವಾಗತ ಮಾಡ್ತಾ ಉದ್ಘಾಟನೆ ನುಡಿಯನ್ನ ಮೇಡಮ್ ಶ್ರೀಮತಿ ಸ್ನೇಹಲ್ ಆರ್ ಅವರಿಗೆ ಬಿಟ್ಕೊಡ್ತೀರಿ. ಮೇಡಮ್ ಮಾಂತೇಶ್ ವಂಗಲ್ ಮೇಡಮ್ ಅವ್ರದ್ದು ಅನ್ಮ್ಯೂಟ್ ಮಾಡ್ಬೇಕು. ಮೇಡಮ್ ಅನ್ಮ್ಯೂಟ್ ಮಾಡಿ ಮಾತಾಡ್ಬೇಕು. ಆಮ್ ಐ ಆಡಿಬಲ್? ಯೆಸ್ ಮ್ಯಾಮ್, ನೌ ಇಟ್ ಇಸ್ ಓಕೆ ಮ್ಯಾಮ್. ಆಮ್ ಐ ಆಡಿಬಲ್? ಯೆಸ್ ಮ್ಯಾಮ್. ಓಕೆ ಮ್ಯಾಮ್, ಇಟ್ಸ್ ಓಕೆ. ಗುಡ್ ಈವನಿಂಗ್ ಎವರಿವನ್, ಆಲ್ ದಿ ಮ್ಯಾಥಮೆಟಿಕ್ಸ್ ಲೆಕ್ಚರರ್ಸ್, ಆಲ್ ದಿ ಮ್ಯಾಥಮೆಟಿಕ್ಸ್ ಟೀಚರ್ಸ್, ಆಲ್ ದಿ ಮ್ಯಾಥಮೆಟಿಕ್ಸ್ ಲವರ್ಸ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಜಿಯೋಜಿಬ್ರಾ ಕಾನ್ಫರೆನ್ಸ್ ಟುಡೇ.
I wish to congratulate you for having taken a one step closer towards making mathematics a more interesting subject to all our students. Engineering and mathematics. So these are the subjects that we wish children learn right from their middle school. In fact, even at the primary school levels, we wish that children understand and learn mathematics and science engineering subjects. One way of making it more interesting for all students would be to use tools like GeoGebra, which will make the subject easily understandable. I was told that GeoGebra will, you know, help students understand the concepts of geometry, algebra, and all other aspects of mathematics, along with spreadsheets, graphs, and statistics, and calculus. So these are things that I think that without, you know, a kind of a software like GeoGebra would have been much more difficult than it is when a teacher is doing it through board, no, using the chalk and the board. As a student of science till my class 12, I found it very difficult to understand these subjects because our teachers would just used chalk and board. But now I think all your teachers are empowered with a tool like GeoGebra, which is going to make it more convenient and more, it is also very user-friendly. So all of you are here today to probably understand, to learn more about how to use the tool and how best we can take it to our students. I wish this conference a very huge success and a lot of learning to all our teachers. I wish that when we finish the next 2 days of this conference, we are more equipped as teachers of mathematics to help our students understand the subjects in a better and easier manner. I also like to congratulate Mr. Ganachari, who is the coordinator for this program from Karnataka. He has ensured that over 1,000 people have participated in this program this evening, and all of you are going to benefit from this. And I wish that more such programs are organized and more teachers are allowed to use this tool and make learning a better experience for all our students. Ganachari ji and all your team, I wish you all the very best for this conference, and I wish a lot of learning and happy learning to our students in the future days. Thank you so much, and thank you for allowing me to be part of this event. Thank you. Thank you, ma'am. Nama nirdeshakaru tumba balashtu karyada iddru kuda ಗಣಿತದ ಬಗ್ಗೆ ಶಿಕ್ಷಣದ ಬಗ್ಗೆ ಅವರು ಒಲವು ಇರುವುದರಿಂದ ನಮಗೆ ಅವರು ತಮ್ಮ ಟೈಮ್ ಅನ್ನು ಕೊಟ್ಟಿದ್ದಕ್ಕೆ ತುಂಬಾ ಧನ್ಯವಾದಗಳು. ನಾವು ಓವರ್ ಟು ಮಿಸ್ಟರ್ ಕೃಷ್ಣ ಚೈತನ್ಯ ಜಿ. ಓಕೆ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಐ ಹೋಪ್ ಎಲ್ಲರಿಗೂ ಸ್ಕ್ರೀನ್ ಕಾಣ್ತಾ ಇದೆ ಅಂತ ಅನ್ಕೊಂತೀನಿ. ಸರ್, ಕಾಣ್ತಾ ಇದೆ ಅಲ್ಲ? ಶೇರ್ ಆಗಿದೆ ಅಲ್ಲ? ಸೊ ಈ ಒಂದು ಕಾರ್ಯಕ್ರಮ ಶುರು ಆಗಿದ್ದು ಗಣಾಚಾರಿ ಸರ್ ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಮೊದಲಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ನನ್ನ ಒಂದು ಇವತ್ತಿನ ಕೆಲಸನ ಪ್ರಾರಂಭ ಮಾಡ್ತಾ ಇದ್ದೀನಿ. ಜಿಯೋಜಿಬ್ರಾ ಅನ್ನೋದು ಒಂದು ಉಚಿತವಾಗಿರುವಂತ ಒಂದು ತಂತ್ರಾಂಶ, ಇಟ್ಸ್ ಎ ಸಾಫ್ಟ್ವೇರ್. ಜಿಯೋಜಿಬ್ರಾನ ಬಳಸಿ ನಾವು ಮಕ್ಕಳಿಗೆ ಹೇಗೆ ಇಂಟ್ರಾಕ್ಟಿವ್ ಆಗಿ ಮಾಡಬಹುದು ಅನ್ನೋ ಒಂದನ್ನ ಕನ್ನಡದಲ್ಲಿ, ಬೇರೆ ಎಲ್ಲಾ ಭಾಷೆಯಲ್ಲೂ ಕೂಡ ಈ ಒಂದು ಜಿಯೋಜಿಬ್ರಾ ಹೇಗೆ ಬಳಸ್ಬೇಕು ಅನ್ನೋದು ಒಂದು ತರಗತಿನ ಎಲ್ಲಾ ಭಾಷೆಯಲ್ಲೂ ಕೊಡ್ತಾ ಇದ್ದಾರೆ. ಹಾಗೆ ಕನ್ನಡದಲ್ಲೂ ಕೂಡ ಇದನ್ನ ಎಕ್ಸ್ಪ್ಲೈನ್ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದ್ವಿ. ಗಣಾಚಾರಿ ಸರ್ ಹೇಳ್ದಂಗೆ ಅತಿ ಹೆಚ್ಚು ರೆಸ್ಪಾನ್ಸ್ ಬಂದಿದೆ ನಮ್ಮ ಕರ್ನಾಟಕದಿಂದ. ಮೊದಲಿಗೆ ಇವತ್ತಿನ ಒಂದು ಸೆಷನ್ ಅಲ್ಲಿ, ಮುಂದಿನ ಒಂದೂವರೆ ಗಂಟೆ ಸೆಷನ್ ಅಲ್ಲಿ ನಾವು ಜಿಯೋಜಿಬ್ರಾ ಅದರ ಬೇಸಿಕ್ ಕಾನ್ಸೆಪ್ಟ್ಸ್ ಗಳನ್ನ ನಾವು ಇವತ್ತಿನ ಸೆಷನ್ ಅಲ್ಲಿ ತಿಳ್ಕೊಂತ ಹೋಗೋಣ. ಜಿಯೋಜಿಬ್ರಾ ಅಂದ್ರೆ ಏನು, ಅದರಲ್ಲಿ
ಬೇಸಿಕ್ ಟೂಲ್ಸ್ಗಳು ಯಾವ್ದ್ಯಾವುದಿದೆ ಅದನ್ನು ಹೇಗೆ ಬಳಸಬಹುದು ಅನ್ನೋದನ್ನ ಇವತ್ತಿನ ದಿನದಲ್ಲಿ ತಿಳ್ಕೊಳ್ಳೋಣ. ಇನ್ನು ಮುಂದಿನ ಎರಡು ದಿನದಲ್ಲಿ ಇದರ ಇಂಟರ್ಮೀಡಿಯೇಟ್ ವರ್ಷನ್ನು ಮತ್ತೆ ಇದರ ಅಡ್ವಾನ್ಸ್ ಕಾನ್ಸೆಪ್ಟ್ಸ್ ಏನಿದೆ ಅದನ್ನು ಇನ್ನೆರಡು ದಿನಗಳಲ್ಲಿ ನಾವು ತಿಳ್ಕೊಳ್ತೇವೆ. ಸೊ ಮೊದಲಿಗೆ ವಾಟ್ ಈಸ್ ಜಿಯೋಜೀಬ್ರಾ? ಜಿಯೋಜೀಬ್ರಾ ಅಂದರೆ ಏನಿದು? ಇದೊಂದು ಫ್ರೀ ಮ್ಯಾಥಮೆಟಿಕ್ಸ್ ಸಾಫ್ಟ್ವೇರ್. ಇದು ಇದನ್ನು ಬಳಸಿ ಅಂದರೆ ಹೆಸರು ಹೇಳೋ ಥರ ಜಿಯೋಜೀಬ್ರಾ ಜಿಯೋಮೆಟ್ರಿ ಮತ್ತು ಆಲ್ಜೀಬ್ರಾನ ಸೇರಿಸಿ ಮಾಡಿರುವಂಥ ಒಂದು ಫ್ರೀ ಸಾಫ್ಟ್ವೇರ್ ಇದು. ಇದನ್ನು ಎಲ್ಲರೂ ಕೂಡ ಉಚಿತವಾಗಿ ಬಳಸುವಂಥ ಒಂದು ಅವಕಾಶನ ಕೊಟ್ಟಿದ್ದಾರೆ. ಇದನ್ನು ನಾವು www.geogebra.org ಈ ಒಂದು ವೆಬ್ಸೈಟಲ್ಲಿ ನಾವು ಇದನ್ನು ಫ್ರೀಯಾಗಿ ನಾವು ಡೌನ್ಲೋಡ್ ಮಾಡ್ಕೋಬಹುದು. ಸೊ ನಿಮಗೆ ಇದನ್ನು ಗೂಗಲಲ್ಲಿ ಇದನ್ನು ಸರ್ಚ್ ಮಾಡಿದ್ರೆ ನಮಗೆ ಈ ರೀತಿ ಒಂದು ವಿಂಡೋ ಓಪನ್ ಆಗುತ್ತೆ. ಇದರಲ್ಲಿ ನಿಮಗೆ ಕಾಣ್ತಿರ್ಬೋದು ಇಲ್ಲಿ ಜಿಯೋಜಿಬ್ರಾ ಕ್ಲಾಸಿಕ್ 5 ಮತ್ತು ಜಿಯೋಜಿಬ್ರಾ ಕ್ಲಾಸಿಕ್ 6 ಅಂತ ಇದೆ. ಸೊ ಯಾರು ಮೊದಲ ಬಾರಿಗೆ ಈ ಒಂದು ತಂತ್ರಾಂಶನ ಅಂದರೆ ಈ ಒಂದು ಸಾಫ್ಟ್ವೇರ್ನ ಬಳಸ್ತಾ ಇದ್ದೀರಾ ಅವರು ಬೇಸಿಕ್ ಇವತ್ತಿನ ಒಂದು ಬೇಸಿಕ್ ಕಾನ್ಸೆಪ್ಟ್ಸ್ನ ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿಕ್ಕೋಸ್ಕರ ಈ ಒಂದು ಜಿಯೋಜಿಬ್ರಾ ಕ್ಲಾಸಿಕ್ 5 ಮತ್ತು ಜಿಯೋಜಿಬ್ರಾ ಕ್ಲಾಸಿಕ್ 6 ನ ಉಚಿತವಾಗಿ ಡೌನ್ಲೋಡ್ ಮಾಡ್ಕೋಬಹುದು. ನಂತರ ಇಟ್ ಈಸ್ ವೆರಿ ಯೂಸ್ಫುಲ್ ಫಾರ್ ಕಂಪ್ಯೂಟರ್ ಎಡಿಟ್ ಲರ್ನಿಂಗ್. ಇಂಟ್ರಾಕ್ಟಿವ್ ಆಗಿರುತ್ತೆ ಮತ್ತೆ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಆಫ್ ಜಿಯೋಮೆಟ್ರಿಕ್ ಕರ್ವ್ಸ್. ಈಗ ನಾವು ಬಹಳಷ್ಟು ಕಡೆ ನಾವು ಮಕ್ಕಳಿಗೆ ಪಾಠ ಮಾಡ್ಬೇಕಾದ್ರೆ ಅದು ಸ್ಕೂಲ್ ಆಗಿದ್ರು ಸರಿ ಕಾಲೇಜಿನ ಮಕ್ಕಳಾಗಿದ್ರು ಸರಿ ನಾವು ಅದನ್ನ ಪಾಠ ಮಾಡಬೇಕಾದ್ರೆ ಗ್ರಾಫ್ನ ಬರಿತೀವಿ ಅಥವಾ ಒಂದು ಜಿಯೋಮೆಟ್ರಿಕಲ್ ಶೇಪ್ಸ್ನ ಬರಿತೀವಿ. ಆ ಮಕ್ಕಳು ಕಾಲೇಜಿನ ಹಂತ ತಲುಪೋವರೆಗೂ ಆ ಗ್ರಾಫ್ನ ಆಲ್ಜಿಬ್ರಿಕಲ್ಲೂ ಕೂಡ ನಾವು ಎಕ್ಸ್ಪ್ರೆಸ್ ಮಾಡಬಹುದು ಅನ್ನೋದು ಕೂಡ ಅವ್ರಿಗೆ ತಿಳಿದಿರಲ್ಲ. ನಾವು ಪ್ರೈಮರಿ ಸ್ಕೂಲು ಅಥವಾ ಲೋಯರ್ ಸ್ಕೂಲ್ ಕ್ಲಾಸಸ್ಗಳಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡಿ ತೋರಿಸ್ತೀವಿ, ಒಂದು ಟ್ರಯಾಂಗಲ್ನ ಡ್ರಾ ಮಾಡಿ ತೋರಿಸ್ತೀವಿ, ಒಂದು ಲೈನ್ನ ಡ್ರಾ ಮಾಡಿ ತೋರಿಸ್ತೀವಿ. ಅದರ ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಹೇಗಿರುತ್ತೆ ಅನ್ನೋದನ್ನ ಕೆಲವು ಮಕ್ಕಳು ಕಾಲೇಜ್ಗಳಲ್ಲಿ ಅಥವಾ ಉನ್ನತ ಶಿಕ್ಷಣದಲ್ಲಿ ಅದನ್ನ ಕಲ್ತಿರ್ತಾರೆ. ಬಟ್ ಹೇಗೆ ಅದು ಬಿಹೇವ್ ಮಾಡುತ್ತೆ, ಈಕ್ವೇಷನ್ ಬರೆದ್ರೆ ಹೇಗೆ ಅದರ ಜಿಯೋಮೆಟ್ರಿಕ್ ಶೇಪ್ಸ್ ಬರುತ್ತೆ ಅನ್ನೋದನ್ನೆಲ್ಲ ನಾವು ಈ ಒಂದು ಸಾಫ್ಟ್ವೇರ್ಲಿ ನಾವು ತಿಳಿಸ್ಬೋದು. ಮಕ್ಕಳಿಗೆ ಹೆಚ್ಚು ಅರ್ಥ ಆಗಲಿಕ್ಕೆ ನಾವು ಇದನ್ನ ಬಳಸ್ಕೋಬಹುದು. ನಂತರ ಇಟ್ ಕಂಬೈನ್ಸ್ ಜಿಯೋಮೆಟ್ರಿ ಆಲ್ಜಿಬ್ರಾ ಅಂಡ್ ಕ್ಯಾಲ್ಕುಲಸ್. ನಾನಾಗ್ಲೇ ಹೇಳ್ದಂಗೆ ಕಾಲೇಜಿನ ಲೆವೆಲಲ್ಲಿ ಮತ್ತೆ ಸ್ಕೂಲಿನ ಲೆವೆಲಲ್ಲಿ ನಾವು ಇದನ್ನ ಬಳಸ್ಬೋದು. ವೆಕ್ಟಾರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಅಲ್ಲೂ ಕೂಡ ನಾವು ಪಾಠ ಮಾಡ್ಬೇಕಾದ್ರೆ ವೆಕ್ಟಾರ್ಸ್ ಅಂತ ನಾವು ಬಳಸ್ತಾ ಹೋಗ್ತೀವಿ. ಆದ್ರೆ ವೆಕ್ಟಾರ್ ಅನ್ನೋದು ಹೇಗೆ ಇರುತ್ತೆ, ಹೇಗೆ ಬಿಹೇವ್ ಆಗುತ್ತೆ, ಹೇಗೆ ಬದಲಾವಣೆ ಆಗುತ್ತೆ ಅಥವಾ ಹೇಗೆ ಜಾಸ್ತಿ ಕಮ್ಮಿ ಇದೆಲ್ಲ ಹೇಗೆ ಆಗುತ್ತೆ ಅನ್ನೋದನ್ನ ನಾವು ಬೋರ್ಡ್ ಮೇಲೆ ಬರೆದು ಅದನ್ನ ಅಕ್ಯುರೇಟ್ ಆಗಿ ತೋರಿಸ್ಲಿಕ್ಕೆ ತುಂಬಾ ಕಷ್ಟ ಆಗುತ್ತೆ. ಅದೇನೆ ಜಿಯೋಜಿಬ್ರಾ ಸಾಫ್ಟ್ವೇರ್ನ ಬಳಸಿ ಅದರ ಮೂವ್ಮೆಂಟ್ನ ನಾವು ತಿಳಿಸಿದ್ರೆ ಮಕ್ಕಳಿಗೆ ಹೆಚ್ಚು ಪರಿಣಾಮಕಾರಿ ಆಗುತ್ತೆ. ಸೊ ವಿಜುವಲ್ ಏಡ್ ಈಸ್ ಆಲ್ವೇಸ್ ದ ಬೆಟರ್ ಒಂದು ಟೂಲ್. ಅದೇ ರೀತಿ ಪಿ ಯು ಹಂತದಲ್ಲಿ ಹಲವಾರು ಇಲ್ಲಿ ನನ್ನ ಸಹೋದ್ಯೋಗಿ ಮಿತ್ರರಿದ್ದಾರೆ ಪಿ ಯು ಹಂತದಲ್ಲಿ ಪಾಠ ಮಾಡೋರು. ಅದರಲ್ಲಿ ಕಾನಿಕ್ ಸೆಕ್ಷನ್ ಅಂತ ಕಾನ್ಸೆಪ್ಟ್ ಬರುತ್ತೆ, 3D ಜಿಯೋಮೆಟ್ರಿ ಅನ್ನೋ ಕಾನ್ಸೆಪ್ಟ್ಸ್ ಬರುತ್ತೆ. ಇದೆಲ್ಲದು ಕೂಡ ನಾವು 3D ಆಗಿ ಬೋರ್ಡಲ್ಲಿ ಬರೆದು ತೋರಿಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಅದೇನೆ ಈ ಒಂದು ಸಾಫ್ಟ್ವೇರ್ನ ಬಳಸಿ ನಾವು 3D ಜಿಯೋಮೆಟ್ರಿನ ಇನ್ನೂ ಹೆಚ್ಚು ಉತ್ತಮವಾಗಿ ನಾವು ಪಾಠ ಮಾಡಬಹುದು. ಸೊ ಓವರ್ಆಲ್ ಈ ಜಿಯೋಜಿಬ್ರಾ ಅನ್ನೋದು ಬೇಸಿಕ್ ಮ್ಯಾಥಮೆಟಿಕ್ಸಿಂದ ಹಿಡಿದು ಅಡ್ವಾನ್ಸ್ ಮ್ಯಾಥಮೆಟಿಕ್ಸಿನ ಟೀಚರ್ಸ್ಗೆ ತುಂಬ ಅನುಕೂಲವಾಗಿರುವಂಥದ್ದು. ಮತ್ತೊಂದು ಏನಾಗುತ್ತೆ ಅಂದರೆ ಎಲ್ಲಿ ನಾವು ಗ್ರಾಫ್ನ ಬರೆದು ತೋರಿಸ್ತೀವಿ ಅವಾಗ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಇರ್ಬೋದು ಅಥವಾ ಆ ಪರ್ಟಿಕ್ಯುಲರ್ ಕಾನ್ಸೆಪ್ಟ್ ಇರ್ಬೋದು ಹೆಚ್ಚು ಅರ್ಥ ಆಗ್ತಾ ಹೋಗುತ್ತೆ. ಈಗ ಇದರ ಒಂದು ಔಟ್ಲೈನ್ ನೋಡೋಣ. ಅಂದ್ರೆ ಇವತ್ತು ನಾವು ಏನೇನು ಯಾವ ಯಾವ ಕಾನ್ಸೆಪ್ಟ್ ಅಲ್ಲಿ ವಿಷಯನ ತಿಳ್ಕೊಂತಾ ಇದ್ದೀವಿ ಅಂತ. ಮೊದಲಿಗೆ ಜಿಯೋಜಿಬ್ರಾ ವಿಂಡೋ ಅಂದ್ರೆ ಏನು, ಹೇಗಿರುತ್ತೆ ಅನ್ನೋದನ್ನ
ತಿಳ್ಕೊಳ್ಳೋಣ. ಸೊ ಬೇಸಿಕ್ಕಿನ ಉದ್ದೇಶ ಏನು ಅಂತಂದ್ರೆ, ನಮ್ಮಲ್ಲಿ ಹಲವಾರು ಜನ ನಮ್ಮ ಫೀಡ್ಬ್ಯಾಕ್ ಅಲ್ಲಿ ಕೊಟ್ಟಿರೋ ಪ್ರಕಾರ ತುಂಬಾ ಜನ ಇದನ್ನ ಟೂಲ್ ಬಗ್ಗೆ ಪರಿಚಯ ಇಲ್ಲ. ಹೌದು, ಅವ್ರದಕ್ಕೋಸ್ಕರ ಇದನ್ನ ಬೇಸಿಕ್ ಇಂದ ತಿಳಿಸೋದಕ್ಕೋಸ್ಕರ ಇವತ್ತಿನ ದಿನನ ಬರೀ ಬೇಸಿಕ್ ಕಾನ್ಸೆಪ್ಟ್ಸ್ಗೆ ನಾವು ಸೀಮಿತವಾಗಿ ಇಟ್ಟಿದ್ದೀವಿ. ಇನ್ನು ಕೆಲವರಿಗೆ ಬೇಸಿಕ್ ಗೊತ್ತಿದೆ, ಅದರ ಅಪ್ಲಿಕೇಶನ್ಸ್ ಬಗ್ಗೆ ಗೊತ್ತಿಲ್ಲದೆ ಇರೋದ್ರಿಂದ ಅದನ್ನ ಇಂಟರ್ಮೀಡಿಯೇಟ್ ಅಂತ ಮಾಡಿದ್ವಿ. ಇನ್ನೊಂದು ಅಡ್ವಾನ್ಸ್ ಏನೇನಿದೆ ಅನ್ನೋದನ್ನ ಮೂರನೇ ದಿನದಲ್ಲಿ ನಾವು ನೋಡ್ತಾ ಹೋಗೋಣ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ಮೊದಲನೇದಾಗಿ ಜಿಯೋಜೀಬ್ರಾ ವಿಂಡೋ, ಆ ವಿಂಡೋದಲ್ಲಿ ಏನಿದೆ ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆನು ಬಾರ್ ಇರುತ್ತೆ, ಟೂಲ್ ಬಾರ್ ಮತ್ತೆ ಟೂಲ್ ವ್ಯೂ ಇರುತ್ತೆ, ಗ್ರಾಫಿಕ್ ವ್ಯೂ ಮತ್ತೆ ಆಲ್ಜಿಬ್ರಿಕ್ ವ್ಯೂ ಇರುತ್ತೆ, ಮತ್ತೆ ಇನ್ಪುಟ್ ಬಾರ್ ಇರುತ್ತೆ. ಸೊ ಇಷ್ಟು ಮೊದಲನೇ ಭಾಗದ ಒಂದು ಔಟ್ಲೈನ್. ಹಾಗಾದ್ರೆ ಜಿಯೋಜಿಬ್ರಾ ವಿಂಡೋದಲ್ಲಿ ಈ ನಾಲ್ಕು ಎಲ್ಲೆಲ್ಲಿರುತ್ತೆ, ಹೇಗಿರುತ್ತೆ, ಅದರ ಒಂದು ಪ್ರಾಪರ್ಟೀಸ್ ಏನು ಅನ್ನೋದನ್ನ ಈಗ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಮೆನು ಬಾರ್. ಸೊ ಮೆನು ಬಾರ್ ಇಲ್ಲಿ ನಿಮ್ಗೆ ಕಾಣ್ತಿರೋ ಹಾಗೆ ರೆಡ್ ಮಾರ್ಕ್ ಅಲ್ಲಿ ನಾನು ತೋರಿಸಿದ್ದೀನಿ, ಫೈಲ್, ಎಡಿಟ್, ವ್ಯೂ, ಆಪ್ಷನ್ಸ್, ಟೂಲ್, ವಿಂಡೋ, ಹೆಲ್ಪ್. ನೀವು ಬಹಳಷ್ಟು ತಂತ್ರಾಂಶದಲ್ಲಿ ಈ ಏನು ರೆಡ್ ಮಾರ್ಕ್ ಅಲ್ಲಿ ಮಾರ್ಕ್ ಆಗಿದೆ ಅದನ್ನ ಬಹಳಷ್ಟು ತಂತ್ರಾಂಶಗಳಲ್ಲಿ ನೋಡಿದ್ದೀರಾ. ಸೊ ಇದನ್ನ ನಾವು ಮೆನು ಬಾರ್ ಅಂತ ಕರಿತೀವಿ. ಇದರಲ್ಲಿ ಏನೇನಿದೆ ಅನ್ನೋದನ್ನ ನಾವು ಜಿಯೋಜೀಬ್ರಾ ಆಪ್ ಮೂಲಕ ನೋಡ್ತಾ ಹೋಗೋಣ. ಸೊ ಇದು ಈ ರೀತಿ ನೀವು ಡೌನ್ಲೋಡ್ ಮಾಡ್ಕೊಂಡ ಮೇಲೆ ಈ ರೀತಿ ನಿಮ್ಗೊಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ. ಇದರಲ್ಲಿ ನಿಮ್ಗೆ ಓಪನ್ ಆದ ತಕ್ಷಣ ಆಕ್ಸಿಸ್ ಸೆಂಟರ್ ಅಲ್ಲಿ ಇರೋದಿಲ್ಲ, ಶಾರ್ಟ್ಕಟ್ನ ಬಳಸಿ ಇದನ್ನ ಸೆಂಟರ್ಗೆ ತರಬಹುದು. ಕಂಟ್ರೋಲ್ ಎಂ ಪ್ರೆಸ್ ಮಾಡಿದ್ರೆ, ಕಂಟ್ರೋಲ್ ಇಟ್ಕೊಂಡು ಎಂ ಅನ್ನೋ ಅಕ್ಷರನ ಪ್ರೆಸ್ ಮಾಡಿದ್ರೆ ಇದು ಕರೆಕ್ಟ್ ಆಗಿ ಸೆಂಟರ್ಗೆ ಬಂದು ನಿಂತ್ಕೊಳ್ಳುತ್ತೆ. ಮತ್ತೊಮ್ಮೆ ತೋರಿಸ್ತೀನಿ, ಈ ತರ ಓಪನ್ ಮಾಡಿದಾಗ ಆಕ್ಸಿಸ್ ಸೆಂಟರ್ ಅಲ್ಲಿ ಇರೋದಿಲ್ಲ, ಇದನ್ನ ಕಂಟ್ರೋಲ್ ಎಂ ಪ್ರೆಸ್ ಮಾಡಿದ್ರೆ ಈ ತರ ಸೆಂಟರ್ಗೆ ಬಂದು ಅಲೈನ್ ಆಗುತ್ತೆ. ಇಲ್ಲಿ ನಾವು ಈಗ ತಿಳ್ಕೊಂಡಿರೋ ತರ, ಸರ್ ಆಪ್ ಶೇರ್ ಆಗಿದೆಯಾ ಸರ್, ಇಸ್ ಇಟ್ ವಿಜುವಲ್? ಓಕೆ ಓಕೆ ಫೈನ್, ಥ್ಯಾಂಕ್ ಯು. ಓಕೆ ಕಂಟಿನ್ಯೂ ಮಾಡಿ. ಹಾ, ಇಲ್ಲಿ ನಾನು ಆಗ್ಲೇ ಹೇಳ್ದಂಗೆ ಮೆನು ಬಾರ್. ಸೊ ಮೆನು ಬಾರ್ ಅಲ್ಲಿ ಫೈಲ್, ಎಡಿಟ್, ವ್ಯೂ, ಆಪ್ಷನ್, ಟೂಲ್, ವಿಂಡೋ, ಹೆಲ್ಪ್ ಅನ್ನೋದು ಆಪ್ಷನ್ಸ್ ಇದೆ. ಏನೇನಿದೆ ಅನ್ನೋದನ್ನ ನೋಡ್ತಾ ಹೋಗೋಣ. ಫೈಲ್, ಸೊ ಫೈಲ್ ಅಲ್ಲಿ ಹೊಸ ವಿಂಡೋ ಓಪನ್ ಮಾಡೋಕ್ಕೆ ಅಥವಾ ಹೊಸ ಒಂದು ಗ್ರಾಫ್ ಓಪನ್ ಮಾಡಲಿಕ್ಕೆ ಆಪ್ಷನ್ಸ್ ಇದೆ. ಓಪನ್, ಓಪನ್ ಫ್ರಮ್ ಜಿಯೋಜೀಬ್ರಾ ಅಥವಾ ನೀವು ಮುಂಚೆ ಸೇವ್ ಮಾಡಿರೋದನ್ನ ಓಪನ್ ಮಾಡಲಿಕ್ಕೆ ಓಪನ್ ಫ್ರಮ್ ಜಿಯೋಜೀಬ್ರಾ. ಓಪನ್ ರೀಸೆಂಟ್, ಸದ್ಯದಲ್ಲಿ ಇದರ ಹಿಂದೆ ಯಾವ್ದಾರೋ ನೀವು ಓಪನ್ ಮಾಡಿದ್ರೆ ಅದನ್ನ ಓಪನ್ ಮಾಡಲಿಕ್ಕೆ ಓಪನ್ ರೀಸೆಂಟ್. ಸೇವ್, ಸೇವ್ ಆಸ್, ಶೇರ್, ಎಕ್ಸ್ಪೋರ್ಟ್ ಇದೆಲ್ಲ ಇದೆ. ಪ್ರಿಂಟ್ ಪ್ರಿವ್ಯೂ ಅಂತ ಇದೆ. ನಂತರ ಎಡಿಟ್ ಆಪ್ಷನ್ ಬರೋದಾದ್ರೆ ಇಲ್ಲಿ ನಾವು ಹೆಚ್ಚು ಯೂಸ್ ಮಾಡ್ತಾ ಹೋಗ್ತೀವಿ. ಇಲ್ಲಿ ನೀವು ಒಂದು ಅಬ್ಸರ್ವ್ ಮಾಡ್ಬೋದು, ಬಹಳಷ್ಟು ತಂತ್ರಾಂಶಗಳನ್ನ ನಾವು ಬಳಸ್ಬೇಕಾದ್ರೆ ಶಾರ್ಟ್ಕಟ್ಸ್ನ ಯೂಸ್ ಮಾಡಿ ಅದನ್ನ ಉಪಯೋಗಿಸಿದ್ರೆ, ಶಾರ್ಟ್ಕಟ್ಸ್ನ ಬಳಸಿದ್ರೆ ಹೆಚ್ಚು ಪರಿಣಾಮಕಾರಿಯಾಗಿ ಅಥವಾ ಹೆಚ್ಚು ವೇಗವಾಗಿ ನಾವು ಆ ಒಂದು ತಂತ್ರಾಂಶನ ನಾವು ಬಳಸ್ಬೋದು. ಉದಾಹರಣೆಗೆ ಇಲ್ಲಿ ಎಡಿಟ್ ಅನ್ನೋದಲ್ಲಿ ಕೊಟ್ಟಿದ್ದಾರೆ ನೋಡಿ, ಅನ್ಡೂ ಅಂದ್ರೆ ಏನೋ ಒಂದು ನಾವು ವರ್ಕ್ ಮಾಡಿರ್ತೀವಿ ಅದನ್ನ ವಾಪಸ್ ಹಿಂದಕ್ಕೆ ಹೋಗ್ಬೇಕು, ಅದಕ್ಕೆ ಕಂಟ್ರೋಲ್ ಝೆಡ್. ಬಹಳಷ್ಟು ಎಲ್ಲಾ ಸಾಫ್ಟ್ವೇರ್ ಅಲ್ಲೂ ಕೂಡ ಇದು ಕಾಮನ್ ಶಾರ್ಟ್ಕಟ್. ಕಂಟ್ರೋಲ್ ಝೆಡ್ ನ ಬಳಸಿದ್ರೆ ವಾಪಸ್ ಹಿಂದೆ ನಾವ್ ಏನ್ ಮಾಡಿರ್ತೀವಿ ಅದ್ ಹಿಂದಕ್ ಬರುತ್ತೆ. ಅದೇ ರೀತಿ ಯಾವ್ದೊಂದು ಮಿಸ್ ಆಗಿ ಡಿಲೀಟ್ ಆಗ್ಬಿಟ್ಟಿರುತ್ತೆ ಅದನ್ನ ವಾಪಸ್ ಹಿಂದಕ್ಕೆ ತರಕ್ಕೆ ಕಂಟ್ರೋಲ್ ಝೆಡ್ ಕೊಟ್ಟಿರ್ತೀವಿ, ಇಲ್ಲ ಮತ್ತೆ ಮುಂದಕ್ಕೆ ಬರಬೇಕು ಅನ್ನೋದಾದ್ರೆ ಕಂಟ್ರೋಲ್ ವೈ ನ ಕೊಡ್ತೀವಿ. ಸೊ ಅದೇ ರೀತಿ ಯಾವುದೇ ಒಂದನ್ನ ಕಾಪಿ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ಸಿ ನ ಬಳಸ್ತೀವಿ, ಪೇಸ್ಟ್ ಮಾಡಬೇಕು ಅಂತಂದ್ರೆ ಕಂಟ್ರೋಲ್ ವಿ. ಈ ನಾಲ್ಕು ಆಪ್ಷನ್ ಏನಿದೆ, ಈ ನಾಲ್ಕು ಆಪ್ಷನ್ ಕಾಮನ್ ಆಗಿ ಎಲ್ಲದರಲ್ಲೂ ಬರುವಂಥದ್ದು. ಆದ್ರೆ ಇದ ನೆಕ್ಸ್ಟ್ ಒಂದು ಇದೆಯಲ್ಲ, ಗ್ರಾಫಿಕ್ ವ್ಯೂ ಟು ದ ಕ್ಲಿಪ್ ಬೋರ್ಡ್ ಅಂತ.
ಸೊ ಯಾವುದೋ ಒಂದನ್ನ ನೀವು ಕಾಪಿ ಮಾಡಿರ್ತೀರಾ ಕ್ಲಿಪ್ ಬೋರ್ಡ್ ಅಲ್ಲಿ ಇರುತ್ತೆ ಅದನ್ನ ನೋಡ್ಲಿಕ್ಕೋಸ್ಕರ ಕಂಟ್ರೋಲ್ ಶಿಫ್ಟ್ ಸಿ ಅಂತ ಕೊಟ್ರೆ ನಿಮ್ಗೆ ಆ ರಿವ್ಯೂ ಸಿಗುತ್ತೆ. ಇನ್ಸರ್ಟ್ ಇಮೇಜ್ ಅಂತ, ಸೊ ನಿಮ್ಗೆ ಬೇರೆ ಎಲ್ಲೋ ಒಂದ್ ಕಡೆ ಒಂದು ಇಮೇಜ್ ನ ನೀವು ಸೇವ್ ಮಾಡಿ ಇಟ್ಕೊಂಡಿರ್ತೀರಾ, ಆ ಸೇವ್ ಮಾಡಿರೋದನ್ನ ವಾಪಸ್ ಇಲ್ಲಿಗೆ ತರಲಿಕ್ಕೆ ಈ ಒಂದು ಆಪ್ಷನ್ ನ ಯೂಸ್ ಮಾಡಿ. ಸೊ ಇಲ್ಲಿ ನಾನು ಬರೀ ಆಪ್ಷನ್ಸಿನ ಒಂದು ಔಟ್ಲೈನ್ ಬಗ್ಗೆ ಹೇಳ್ತಾ ಹೋಗ್ತೀನಿ, ಮುಂದಿನ ಒಂದು ತರಗತಿಗಳಲ್ಲಿ ಇದರ ಬಳಕೆನ ನಾವು ನೋಡ್ತಾ ಹೋಗೋಣ. ಫಸ್ಟ್ ಏನೇನಿದೆ ಅನ್ನೋದನ್ನ ತಿಳ್ಕೊಂಬೋಣ. ನಂತರ ವ್ಯೂ, ವ್ಯೂ ಅಂದ್ರೆ ಏನೇನು ನಮ್ಗೆ ಕಾಣ್ಬೇಕು ಅಥವಾ ಏನೇನ್ ಕಾಣಬಾರ್ದು ಅನ್ನೋದನ್ನ ಇಲ್ಲಿ ನಾವು ನೋಡ್ತಾ ಹೋಗ್ತೀವಿ. ಆಲ್ಜಿಬ್ರಾ ವ್ಯೂ, ಸ್ಪ್ರೆಡ್ ಶೀಟ್ ವ್ಯೂ, ಅಂದ್ರೆ ಈಗ ಆಲ್ಜಿಬ್ರಾ ಬಗ್ಗೆ ಮುಂದೆ ಹೇಳ್ತೀನಿ. ಈ ಒಂದು ಸೈಡ್ ಅಲ್ಲಿ ಬರ್ತಿರೋಂತ ಇಲ್ಲಿ ಬ್ಲ್ಯಾಂಕ್ ಪೇಜ್ ಏನಿದೆ ಇದು ಆಲ್ಜಿಬ್ರಾ ಸೆಕ್ಟರ್. ಸೊ ಆಲ್ಜಿಬ್ರಾ ಸೆಕ್ಟರ್ ನಮಗ್ ಬೇಡ ಅಂತಂದ್ರೆ ಅದನ್ನ ಕ್ಲೋಸ್ ಮಾಡ್ಬೋದು. ನೋಡಿ, ಕ್ಲೋಸ್ ಆಯ್ತೀನಿ. ಇಲ್ಲ, ಆಲ್ಜಿಬ್ರಾ ಸೆಕ್ಟರ್ ನಮಗ್ ಬೇಕು ಅಂತಂದ್ರೆ ಈ ಆಲ್ಜಿಬ್ರಾ ಸೆಕ್ಟರ್ ಕೊಟ್ರೆ ಮತ್ತೆ ನಮ್ಗೆ ಆಲ್ಜಿಬ್ರಾ ವ್ಯೂ ಬರುತ್ತೆ. ದಿಸ್ ಇಸ್ ಆಲ್ಜಿಬ್ರಾ ವ್ಯೂ. ಸೊ ಏನ್ ಆಲ್ಜಿಬ್ರಾ ವ್ಯೂ ಅಂದ್ರೆ ಏನು ಅಂತ ಮುಂದೆ ನೋಡ್ತಾ ಹೋಗೋಣ. ಅದೇ ರೀತಿ ಇದಕ್ಕೆ ಶಾರ್ಟ್ಕಟ್ ಆಲ್ಜಿಬ್ರಾ ವ್ಯೂಗೆ ಕಂಟ್ರೋಲ್ ಶಿಫ್ಟ್ ಎ, ಕಂಟ್ರೋಲ್ ಶಿಫ್ಟ್ ಎ ಪ್ರೆಸ್ ಮಾಡಿದ್ರೆ ನಮ್ಗೆ ಆಲ್ಜಿಬ್ರಾ ವ್ಯೂ ಹೋಗುತ್ತೆ, ಮತ್ತೆ ಕಂಟ್ರೋಲ್ ಶಿಫ್ಟ್ ಎ ಕೊಟ್ರೆ ಆಲ್ಜಿಬ್ರಾ ವ್ಯೂ ಮತ್ತೆ ಬರುತ್ತೆ. ನೆಕ್ಸ್ಟ್ ಅದೇ ತರ ಸ್ಪ್ರೆಡ್ ಶೀಟ್ ಅಂತಂದ್ರೆ ನೀವು ಎಕ್ಸೆಲ್ ನ ನೀವು ನೋಡಿರಬಹುದು, ಆ ಎಕ್ಸೆಲ್ ನ ಆಪ್ಷನ್ಸ್ ನ ಇಲ್ಲಿ ಬಳಸೋದಿಕ್ಕೆ ಸ್ಪ್ರೆಡ್ ಶೀಟ್ಸ್ ನ ನಾವು ಇಲ್ಲಿ ಯೂಸ್ ಮಾಡ್ತೀವಿ. ಸಿ ಎ ಎಸ್ ಯೂಸ್ ಮಾಡ್ತೀವಿ, ಗ್ರಾಫಿಕ್ಸ್, ಟೂ ಡಿ ಗ್ರಾಫಿಕ್ಸ್, ತ್ರೀ ಡಿ ಗ್ರಾಫಿಕ್ಸ್ ಅಂಡ್ ಸೋ ಈ ತರದಿದೆ. ಸೊ ಇದೆಲ್ಲ ನೀವು ಬೇಸಿಕ್ ನ ನಂತರದಲ್ಲಿ ಸದ್ಯಕ್ಕೆ ಆಲ್ಜಿಬ್ರಾ ವ್ಯೂ ನ ಬಳಸೋದು ಮತ್ತೆ ಆಲ್ಜಿಬ್ರಾ ವ್ಯೂ ನ ತೆಗೆಯೋದು ಇದನ್ನ ನೀವು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಬೇಸಿಕ್ ಕ್ವಶನ್ ಅಲ್ಲಿ. ಮುಂದೆ ಅಡ್ವಾನ್ಸ್ ಅಲ್ಲಿ ಅದನ್ನ ನೋಡ್ಕೊತಾ ಹೋಗೋಣ. ಇಲ್ಲಿ ನೀವು ಗಮನಿಸಬೇಕಾಗಿರೋದು ಕೀಬೋರ್ಡ್ ಅಂತ ಇದೆ. ಸೊ ಈ ಕೀಬೋರ್ಡ್ ನ ನೀವು ಕ್ಲಿಕ್ ಮಾಡಿದ್ರೆ ಒಂದು ಚಿಕ್ಕದಾಗಿರುವಂತ ಒಂದು ವರ್ಚುಯಲ್ ಕೀಬೋರ್ಡ್ ನಿಮ್ಗೆ ಡಿಸ್ಪ್ಲೇ ಆಗುತ್ತೆ. ಇಲ್ಲಿ ಮ್ಯಾಥಮೆಟಿಕ್ಸ್ಗೆ ಬೇಕಾಗಿರುವಂತ ಬೇಸಿಕ್ ಸಿಂಬಲ್ಸು ಮತ್ತೆ ಬೇಸಿಕ್ ಆಪರೇಷನ್ಸ್ಗಳು ಏನಿದೆ ಅದನ್ನ ನೀವು ವರ್ಚುಯಲ್ ಕೀಬೋರ್ಡ್ ಅಲ್ಲಿ ನೀವು ಅದನ್ನ ತಿಳ್ಕೋಬಹುದು. ಅಂದ್ರೆ ಟೈಪ್ ಮಾಡ್ಲಿಕ್ಕೆ ಇದನ್ನ ಬಳಸ್ಬಹುದು. ಆಮೇಲೆ ನೀವು ಈ ಒಂದು ಆಪ್ ನ ನಿಮ್ಮ ಮೊಬೈಲ್ ಅಲ್ಲೂ ಕೂಡ ಇದನ್ನ ಡೌನ್ಲೋಡ್ ಮಾಡ್ಕೋಬಹುದು. ಆಂಡ್ರಾಯ್ಡ್ ಆಗಿದ್ರೆ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಸಿಗುತ್ತೆ, ಐಫೋನ್ಸ್ ಆಗಿದ್ರೆ ನಿಮಗೆ ಮ್ಯಾಕ್ ಸ್ಟೋರ್ ಅಲ್ಲಿ ಸಿಗುತ್ತೆ. ಓಕೆ, ಈಗ ಮತ್ತೆ ವ್ಯೂಗೆ ಬರ್ತಾ ಇದೀನಿ. ನಾನು ಹೇಳಿದೆ ಕೀಬೋರ್ಡ್ ಅಂತ. ಸೊ ಪರ್ಟಿಕ್ಯುಲರ್ ಕೀಬೋರ್ಡ್ ಅಲ್ಲಿ ಯಾವುದೋ ಒಂದು ಆಲ್ಫಾ ಅಂತ ಇರ್ಬೋದು, ಅಥವಾ ಗ್ರೀಕ್ ಆಲ್ಫಾಬೆಟ್ ಇರ್ಬೋದು, ಅಥವಾ ಬ್ರಾಕೆಟ್ಸ್ ಇರ್ಬೋದು. ಸೊ ಅದ್ರ ಬಗ್ಗೆ ಅದನ್ನ ಟೈಪ್ ಮಾಡ್ಲಿಕ್ಕೆ ನೀವು ಈ ವರ್ಚುಯಲ್ ಕೀಬೋರ್ಡ್ ನ ಬಳಸಬಹುದು. ನಂತರ ವ್ಯೂ ಅಲ್ಲಿ ಇನ್ಪುಟ್ ಬಾರ್ ಅಂತ, ಅದು ಟಿಕ್ ಮಾರ್ಕ್ ಆಗಿದೆ. ಇನ್ಪುಟ್ ಬಾರ್ ಅಂದ್ರೆ ಈ ಕೆಳಗಡೆ ಬರುತ್ತೆ, ಸೊ ಅದನ್ನ ಇನ್ಪುಟ್ ಬಾರ್ ಅಂತ ಕರಿತೀವಿ. ಬೇಡ ಅಂದ್ರೆ ಅದನ್ನ ರಿಮೂವ್ ಮಾಡಬಹುದು, ಬೇಕು ಅಂತಂದ್ರೆ ಅದನ್ನ ಬಳಸ್ಕೋಬಹುದು. ಬೈ ಡಿಫಾಲ್ಟ್ ಅದು ಇನ್ಪುಟ್ ಬಾರ್ ಆನ್ ಆಗೇ ಇರುತ್ತೆ, ವ್ಯೂ ಅಲ್ಲೇ ಇರುತ್ತೆ ಅದು. ಅದರ ಬಳಕೆ ತುಂಬಾ ಹೆಚ್ಚು ಅಡ್ವಾನ್ಸ್ ಅಲ್ಲಿ ಅಥವಾ ನೀವು ಸ್ಕ್ರಿಪ್ಟಿಂಗ್ಗೆ ಹೋದಾಗ ಈ ಇನ್ಪುಟ್ ಬಾರ್ನ ಹೆಚ್ಚು ಬಳಸ್ತಾ ಹೋಗ್ಬೋದು. ನಂತರ ಬರುವಂತ ಆಪ್ಷನ್ಸ್ಗಳು ಲೇಔಟ್, ರಿಫ್ರೆಶ್, ಅದನ್ನ ಮುಂದೆ ನೋಡೋಣ. ನೆಕ್ಸ್ಟ್ ಆಪ್ಷನ್ಸ್ ಅಲ್ಲಿ ಏನೇನಿದೆ ಅಂತ. ಆಪ್ಷನ್ಸ್ ಅಲ್ಲಿ ನೀವು ಯಾವುದೋ ಒಂದು ವ್ಯಾಲ್ಯೂನ ರೌಂಡ್ ಆಫ್ ಮಾಡೋದಾದ್ರೆ ಜೀರೋ ಡೆಸಿಮಲ್ಗೆ ಅಥವಾ ಒನ್ ಡೆಸಿಮಲ್ ಪ್ಲೇಸಸ್ಗೆ ಅಥವಾ ಟೂ ಡೆಸಿಮಲ್ ಪ್ಲೇಸಸ್ ಅಪ್ ಟು 15 ಡೆಸಿಮಲ್ ಪ್ಲೇಸಸ್. ಸೊ ಡಿಪೆಂಡಿಂಗ್ ಅಪಾನ್ ದ ಪ್ರಾಬ್ಲಮ್ ಅಥವಾ ಡಿಪೆಂಡಿಂಗ್ ಅಪಾನ್ ದ ಯೂಸೇಜ್, ನಿಮ್ಮ ಯೂಸೇಜ್ಗೆ ಈ ಒಂದು ಡೆಸಿಮಲ್ಸ್ ನ ರೌಂಡ್ ಆಫ್ಗೆ ಇದನ್ನ ಬಳಸ್ಬೋದು. ಜೊತೆಗೆ ಲೇಬ್ಲಿಂಗ್, ಸೊ ಲೇಬ್ಲಿಂಗ್ ನ ಮುಂದೆ ಬಂದಾಗ ನಾನು ಹೇಳ್ತೀನಿ ಲೇಬ್ಲಿಂಗ್ ಅಂದ್ರೆ ಏನು ಅಂತ. ಅದೇ ರೀತಿ ಫಾಂಟ್ ಸೈಜ್, ಇದನ್ನ ನೀವು ಎಲ್ಲ ಎಡಿಟಬಲ್ ಸಾಫ್ಟ್ವೇರ್ಸ್ ಅಲ್ಲಿ ಬಳಸೋ ಹಾಗೆ ಯಾವ್ದರ ಒಂದನ್ನ ಜಾಸ್ತಿ ಮಾಡ್ಲಿಕ್ಕೆ ಆ ಫಾಂಟ್ ಸೈಜ್ ನ ಕಮ್ಮಿ ಮಾಡ್ಲಿಕ್ಕೆ ನೀವು ಇದನ್ನ ಬಳಸ್ಕೋಬಹುದು. ಅದೇ ರೀತಿ ಲ್ಯಾಂಗ್ವೇಜ್, ಸೊ ಈ ಲ್ಯಾಂಗ್ವೇಜ್ ಅಲ್ಲಿ ಏನಾಗಿದೆ ಅಂದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎ ಟು ಡಿ, ಎ ಇಂದ ಡಿ ವರೆಗೂ ಎಲ್ಲ ಕೊಟ್ಟಿದ್ದಾರೆ.
ಸೊ ಬೆಟರ್ ಸಜೆಷನ್ ನನ್ನ ಸಜೆಷನ್ ಏನು ಅಂತಂದ್ರೆ ಲ್ಯಾಂಗ್ವೇಜ್ನ ಚೇಂಜ್ ಮಾಡದೇ ಇದ್ರೆ ಒಳ್ಳೇದು ಸೊ ಇದನ್ನ ಇಂಗ್ಲಿಷಲ್ಲೇ ಇಟ್ಕೊಂಡ್ರೆ ಕನ್ಫ್ಯೂಷನ್ ಆಗಲ್ಲ ಈಸಿಯಾಗಿ ನಾವು ಬಳಸ್ಬೋದು ಅಫ್ಕೋರ್ಸ್ ನಿಮ್ಗೆ ಕನ್ನಡದಲ್ಲೂ ಸಿಗತ್ತೆ ಇಲ್ಲಿ ನೋಡಿ ಜೆ ಇಂದ ಕ್ಯೂಗೆ ಹೋದ್ರೆ ನಿಮ್ಗೆ ಕನ್ನಡ ಆಪ್ಷನ್ ಇದೆ ಬಟ್ ಕನ್ನಡ ಆಪ್ಷನ್ ಮಾಡಿದ್ರೆ ಕೆಲವು ಇಲ್ಲಿ ವರ್ಕ್ ಆಗುದೇನೆ ಇರಬಹುದು ಬಟ್ ಗೊತ್ತಿರಲಿ ಅನ್ನೋ ಒಂದು ವಿಷಯಕ್ಕೆ ನಾನು ಇದನ್ನ ಹೇಳಿದೆ ಅಷ್ಟೇ ಲ್ಯಾಂಗ್ವೇಜ್ನ ಚೇಂಜ್ ಮಾಡಬೇಡಿ ಹಾಗೆ ಇರಲಿ ಇನ್ನ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಸೊ ಅಡ್ವಾನ್ಸ್ ಸೆಟ್ಟಿಂಗ್ಸ್ನ ಮುಂದಿಟ್ಟು ನೋಡೋಣ ನೆಕ್ಸ್ಟ್ ಟೂಲ್ಸ್ ಟೂಲ್ಸ್ ಅಲ್ಲಿ ನೀವು ಟೂಲ್ ಬಾರ್ ಬಂದಾಗೆ ನಾನು ಹೇಳ್ತೀನಿ ಟೂಲ್ಸ್ನ ನೀವು ಕಸ್ಟಮೈಸ್ ಮಾಡ್ಕೋಬಹುದು ಅಂದ್ರೆ ಯಾವ್ದನ್ನ ಬೇಕು ಇಟ್ಕೋಬಹುದು ಅಥವಾ ಯಾವ್ದು ಬೇಡ ಅಥವಾ ಇಷ್ಟೇ ಇರಲಿ ಸಾಕು ನನ್ನ ವರ್ಕ್ಗೆ ಅನ್ನೋ ತರ ಏನೋ ಇತ್ತು ಅಂದ್ರೆ ಟೂಲ್ಸ್ನ ಅಷ್ಟಿಗೆ ಇಟ್ಕೋಬಹುದು ಓಕೆ ಇಲ್ಲಿ ಕೊನೆ ಆಪ್ಷನ್ ನಿಮ್ಗೆ ಮೆನು ಬಾರ್ ಅಲ್ಲಿ ಹೆಲ್ಪ್ ಅಂತ ಇದೆ ಹೆಲ್ಪ್ ಅಲ್ಲಿ ಮೊದಲನೇದು ಟ್ಯುಟೋರಿಯಲ್ಸ್ ಮತ್ತೆ ಮ್ಯಾನ್ಯುಯಲ್ ಅಂತ ಇದೆ ಸೊ ಇದನ್ನ ನೀವು ಕ್ಲಿಕ್ ಮಾಡಿದ್ರೆ ಇಂಟರ್ನೆಟ್ ಆನ್ ಆಗಿತ್ತು ಅಂದ್ರೆ ಡೈರೆಕ್ಟ್ ಆಗಿ ನಿಮ್ಗೆ ಜಿಯೋ ಜಿಬ್ರಾ ಹೆಲ್ಪ್ ಮೆನ್ಯೂಗೆ ಹೋಗುತ್ತೆ ಸೊ ಅಲ್ಲಿ ನೀವು ಇದೆಲ್ಲ ಬೇಕಾಗಿರುವಂತಹ ಹೆಚ್ಚಿನ ಮಾಹಿತಿನ ನೀವು ಅದರಿಂದ ಪಡ್ಕೋಬಹುದು ಮತ್ತೆ ನಿಮ್ಗೆ ಅದರಲ್ಲಿ ಕೆಲವು ಮೆಟೀರಿಯಲ್ಸ್ಗಳು ಸಿಗುತ್ತೆ ಮೆಟೀರಿಯಲ್ಸ್ ನೀವು ಡೌನ್ಲೋಡ್ ಮಾಡ್ಕೋಬಹುದು ಓಕೆ ಈಗ ಸೊ ಈ ಮೆನು ಬಾರ್ ಬಗ್ಗೆ ತಿಳ್ಕೊಂಡ್ರಿ ನೆಕ್ಸ್ಟ್ ಟೂಲ್ ಬಾರ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ ಟೂಲ್ ಬಾರ್ ಅಂದ್ರೆ ಯಾವುದು ಅಂತ ಸೊ ಟೂಲ್ ಬಾರ್ ಅಂದ್ರೆ ಮೆನು ಬಾರಿನ ಕೆಳಗಡೆ ಇರುವಂತ ಒಂದು ಬಾರ್ ಏನಿದೆ ನಾವು ಅದನ್ನ ಟೂಲ್ ಬಾರ್ ಅಂತ ಕರಿತೀವಿ ಈಗ ನಾವು ಬಳಸುವಂತ ಪ್ರತಿ ಒಂದು ಆಕ್ಟಿವಿಟಿ ಅಥವಾ ಪ್ರತಿ ಒಂದು ಡಯಾಗ್ರಾಮ್ಸ್ ಎಲ್ಲ ಏನಿರುತ್ತೆ ಅದೆಲ್ಲದೂ ಕೂಡ ನಾವು ಇದರಲ್ಲೇ ಬಳಸುವಂಥದ್ದು ಇದರ ಒಂದು ಬೇಸಿಕ್ ಏನೇನಿದೆ ಅಂದ್ರೆ ಮುಖ್ಯವಾಗಿ ಬಳಸುವಂತದ್ದು ಯಾರು ಜಿಯೋ ಜಿಬ್ರಾ ಬಗ್ಗೆ ತಿಳ್ಕೊಂಡೇ ಇಲ್ಲ ಇವತ್ತು ಜಿಯೋ ಜಿಬ್ರಾನ ನಾವು ನೋಡ್ತಾ ಇದ್ದೀವಿ ಅನ್ನೋರು ಇದನ್ನ ಬಳಕೆ ಮಾಡಬಹುದು ಸೊ ಎಷ್ಟು ಬಳಕೆ ಮಾಡಬೇಕು ಅನ್ನೋದನ್ನ ಇವತ್ತಿನ ಕ್ಲಾಸ್ ಅಲ್ಲಿ ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಈ ಮೆನು ಬಾರಿನ ಕೆಳಗಡೆ ಇರುವಂತದ್ದು ಇದನ್ನ ನಾವು ಟೂಲ್ ಬಾರ್ಸ್ ಅಂತ ಕರಿತೀವಿ ಇದನ್ನೆಲ್ಲ ಟೂಲ್ಸ್ ಇದು ಸೊ ಇಲ್ಲಿ ಟೂಲ್ಸ್ನ ನೀವು ಪಿಕ್ ಮಾಡಬೇಕು ಅಂದ್ರೆ ಯಾವ ಟೂಲ್ನ ಬಳಸ್ತೀರಾ ಅದನ್ನ ಕ್ಲಿಕ್ ಮಾಡಬೇಕು ಸೊ ಅದು ಕ್ಲಿಕ್ ಮಾಡಿದಾಗ ನಮ್ಗೆ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಒಂದು ಬ್ಲೂ ಕಲರ್ ಬಾರ್ಡರ್ ಬರುತ್ತೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತೀರೋ ಅದು ಬ್ಲೂ ಕಲರ್ ಆಗಿರುತ್ತೆ ನೀವು ಅದನ್ನ ಆ ಒಂದು ಟೂಲ್ಸ್ನ ನೀವು ಬಳಕೆ ಮಾಡಬಹುದು ಅಂತ ಸೊ ಸ್ಟಾರ್ಟಿಂಗ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ಇದನ್ನ ಮಾಡ್ಬೇಕಾದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಗಬಹುದು ಆದ್ರೆ ಇದನ್ನ ನೋಡ್ಕೊತಾ ಇರಿ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಕೆಲವು ಸದ ಏನಾಗುತ್ತೆ ನಾವು ಯಾವುದೋ ಒಂದು ಸರ್ಕಲ್ನ ಡ್ರಾ ಮಾಡ್ಬೇಕಾದ್ರೆ ಸರ್ಕಲ್ನ ಡ್ರಾ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತೀವಿ ಡ್ರಾ ಆಗ್ತಿರೋದಿಲ್ಲ ಯಾಕೆ ಡ್ರಾ ಆಗ್ತಿರೋದಿಲ್ಲ ಅಂದ್ರೆ ಆ ಸೆಲೆಕ್ಟ್ ಆಗಿರೋದಿಲ್ಲ ಸರ್ಕಲ್ನ ಸೆಲೆಕ್ಟ್ ಆಗಿರೋದಿಲ್ಲ ಅದನ್ನ ಒಂದ್ಸತಿ ಬರ್ತಾ ಇಲ್ಲ ಅಂದ್ರೆ ಅಲ್ಲಿ ನೋಡ್ಕೊಡಿ ಯಾವ್ದು ಸೆಲೆಕ್ಟ್ ಆಗಿದೆ ಅಂತ ಸೊ ಯಾವ್ದು ಸೆಲೆಕ್ಟ್ ಆಗಿರತ್ತೆ ಅದಕ್ಕೆ ಈ ರೀತಿ ಒಂದು ಬ್ಲೂ ಬಾಕ್ಸ್ ಇರುತ್ತೆ ಈಗ ನೋಡಿ ನನ್ನ ಪಾಯಿಂಟ್ ನ ಸೆಲೆಕ್ಟ್ ಮಾಡಿದ್ರಿಂದ ಬ್ಲೂ ಬಾಕ್ಸ್ ಇದೆ ಅದನ್ನೇ ನಾನು ಆರೋ ಮಾರ್ಕ್ ಅಥವಾ ಮೂವ್ ಅದನ್ನ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೆ ಬ್ಲೂ ಬಾಕ್ಸ್ ಬರುತ್ತೆ ಅದೇ ರೀತಿ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಮೂವ್ ಟೂಲ್ ಸೆಲೆಕ್ಟ್ ಮಾಡಿದ್ರೆ ಅದಕ್ಕೊಂದು ಬಾಕ್ಸ್ ಇರುತ್ತೆ ಸೊ ಇದನ್ನ ನಾವು ಟೂಲ್ ಬಾರ್ ಅಂತ ಕರಿತೀವಿ ಈಗ ನೆಕ್ಸ್ಟ್ ಫಾಸ್ಟ್ ಆಯ್ತಾ ಮೇಡಮ್ ಇಸ್ ಇಟ್ ಓಕೆ ಓಕೆ ನೋ ಪ್ರಾಬ್ಲಮ್ ಕಂಟಿನ್ಯೂ ಓಕೆ ಸರ್ ಥ್ಯಾಂಕ್ ಯು ನೆಕ್ಸ್ಟ್ ಗ್ರಾಫಿಕ್ ವ್ಯೂ ಅಂಡ್ ಆಲ್ಜಿಬ್ರಿಕ್ ವ್ಯೂ ಅಂತ ಸೊ ಆಗ್ಲೇ ನಾನು ಇದ್ರ ಬಗ್ಗೆ ಸೂಕ್ಷ್ಮವಾಗಿ ಹೇಳಿದ್ದೆ ಏನೇನು ಆಲ್ಜಿಬ್ರ ಬಾರ್ ಅಂತ ಸೊ ಆಲ್ಜಿಬ್ರಿಕ್ ವ್ಯೂ ಮತ್ತೆ ಗ್ರಾಫಿಕ್ ವ್ಯೂ ಅಂದ್ರೆ ಯಾವುದು ಅಂತ ಸೊ ಇಲ್ಲಿ ನಿಮ್ಗೆ ಕಾಣದಂಗೆ ಇದರಲ್ಲಿ ಎಲ್ಲಿ ಗ್ರಾಫ್ ಬರ್ತಾ ಇದೆ ದಟ್ ಈಸ್ ಆಲ್ಜಿಬ್ರಿಕ್ ವ್ಯೂ ಎಲ್ಲಿ ಅದರ ಈಗ ನೀವೊಂದು ಪಾಯಿಂಟ್ ಇಟ್ಟರೆ ಆ ಪಾಯಿಂಟಿನ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ ದಟ್ ಈಸ್ ಕಾಲ್ಡ್ ಎಸ್ ಆಲ್ಜಿಬ್ರಿಕ್ ವ್ಯೂ ಸೊ ಇಲ್ಲಿ ಗ್ರಿಡ್ ಒಳಗೆ ಬರುವಂಥದ್ದು ಗ್ರಾಫಿಕ್ ವ್ಯೂ ಆಗುತ್ತೆ ಇಲ್ಲಿ ನಂಬರ್ಸ್ ಬರುವಂಥದ್ದು ಆಲ್ಜಿಬ್ರಿಕ್ ವ್ಯೂ ಆಗುತ್ತೆ ಅದನ್ನ ಒಂದು ಸಲ ಗ್ರಾಫ್ ಅಲ್ಲಿ ನೋಡ್ಬಿಡೋಣ ಜಿಯೋ ಜಿಬ್ರಾ ಆಪ್ ಅಲ್ಲಿ ನೋಡೋಣ ಉದಾಹರಣೆಗೆ ಈಗ ಒಂದು ಪಾಯಿಂಟ್ನ ನಾನು ಸೆಲೆಕ್ಟ್ ಮಾಡ್ತೀನಿ
ಆ ಪಾಯಿಂಟ್ ನಾನು ಇಲ್ಲಿ ಜಸ್ಟ್ ಕ್ಲಿಕ್ ಮಾಡಿದ್ರೆ ಆ ಪಾಯಿಂಟ್ ಎ ಬರುತ್ತೆ ನೋಡಿ ಈಗ ನಾನು ಇಲ್ಲಿ ಕ್ಲಿಕ್ ಮಾಡಿರುವಂತ ಪಾಯಿಂಟ್ ಮೈನಸ್ ಸೆವೆನ್ ಇಲ್ಲಿದೆ ವೈ ಆಕ್ಸಿಸ್ ಅಲ್ಲಿ ಸಿಕ್ಸ್ ಇದೆ ಹಾಗಾದ್ರೆ ಈ ಪಾಯಿಂಟ್ ನ ಕೋಆರ್ಡಿನೇಟ್ ಮೈನಸ್ ಸೆವೆನ್ ಕಾಮ ಸಿಕ್ಸ್ ಅದನ್ನ ನೀವು ಇಲ್ಲಿ ಆಲ್ಜಿಬ್ರದಲ್ಲಿ ನೀವು ನೋಡ್ಬೋದು ಅದೇ ರೀತಿ ನಾನು ಇಲ್ಲಿ ಯಾವುದೋ ಒಂದು ಒನ್ ಕಾಮ ಒನ್ ಅಲ್ಲಿ ನಾನು ಕ್ಲಿಕ್ ಮಾಡಿದ್ರೆ ಪಾಯಿಂಟ್ ಸೊ ಅದನ್ನ ಬಿ ಆಫ್ ಒನ್ ಕಾಮ ಒನ್ ಅಂತ ಸೊ ದಿಸ್ ಈಸ್ ಆಲ್ಜಿಬ್ರಿಕ್ ವ್ಯೂ ನೀವೇನ್ ಮಾಡ್ತಾ ಇದ್ರೆ ಆಲ್ಜಿಬ್ರದಲ್ಲಿ ತೋರಿಸ್ತಾ ಹೋಗುತ್ತೆ ಇಲ್ಲಿ ನಿಮ್ಗೆ ಗ್ರಾಫಿಕಲ್ ವ್ಯೂ ಅಥವಾ ಜಿಯೋಮೆಟ್ರಿಕ್ ವ್ಯೂ ಇಲ್ಲಿರುತ್ತೆ ಈಗ ನಂತರ ಇನ್ಪುಟ್ ಬಾರ್ ನಾನು ಆಗ್ಲೇ ಹೇಳ್ದಂಗೆ ಬಾಟಮ್ ಅಲ್ಲಿ ಕೆಳಗಡೆ ಇರುವಂತ ಒಂದು ಬಾರ್ ನಾವು ಇನ್ಪುಟ್ ಬಾರ್ ಅಂತ ಕರಿತೀವಿ ಸೊ ಈ ಇನ್ಪುಟ್ ಬಾರ್ ಅಲ್ಲಿ ನಾವು ಏನು ಸ್ಕ್ರಿಪ್ಟಿಂಗ್ ಗೆ ಬಳಸ್ತೀವಿ ಅಥವಾ ಏನ್ ವ್ಯಾಲ್ಯೂಸ್ ನ ಟೈಪ್ ಮಾಡಿ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದೆಲ್ಲದು ಕೂಡ ನಾವು ಇನ್ಪುಟ್ ಬಾರ್ ಅಲ್ಲಿ ನಾವು ಟೈಪ್ ಮಾಡ್ತಾ ಹೋಗ್ಬೋದು ಉದಾಹರಣೆಗೆ ಯಾವ್ದಾರು ಎರಡು ವ್ಯಾಲ್ಯೂಸ್ ನ ಆಡ್ ಮಾಡೋದಿರ್ಬೋದು ಅಥವಾ ಆಂಗಲ್ಸ್ ಗಳನ್ನ ಸಮ್ ಕ್ಯಾಲ್ಕುಲೇಟ್ ಮಾಡೋದಿರ್ಬೋದು ಅಥವಾ ಕಂಪ್ಯಾರಿಸನ್ ಮಾಡೋದಿರ್ಬೋದು ಸೊ ಎಲ್ಲದನ್ನು ಕೂಡ ನಾವು ಇನ್ಪುಟ್ ಬಾರ್ ಅಲ್ಲಿ ನಾವು ಅದನ್ನ ನೋಡ್ತಾ ಹೋಗ್ತೀವಿ ಸೊ ಇಲ್ಲಿ ಆಲ್ಜಿಬ್ರಿಕ್ ಅಥವಾ ಆಪ್ ಅಲ್ಲಿ ಈ ರೀತಿ ಇರುತ್ತೆ ನೋಡಿ ಇಲ್ಲಿ ಕೆಳಗಡೆ ಇರುತ್ತಲ್ಲ ಇದು ನಾವು ಇನ್ಪುಟ್ ಬಾರ್ ಅಂತ ಇರ್ತೀವಿ ಸಪೋಸ್ ಇದು ನೀವು ಸಾಫ್ಟ್ವೇರ್ ನ ಓಪನ್ ಮಾಡಿದಾಗ ಬೈ ಡಿಫಾಲ್ಟ್ ಇದ್ದಿದ್ದೇ ಇರುತ್ತೆ ಇನ್ ಕೇಸ್ ಇದೇನಾರು ಇಲ್ಲ ಅಂತಂದ್ರೆ ನೀವು ವ್ಯೂಗೆ ಹೋಗಿ ಅಲ್ಲಿ ಇನ್ಪುಟ್ ನ ಚೆಕ್ ಆಗಿದೆಯಾ ಇಲ್ವಾ ಅಂತ ನೋಡ್ಕೋಬೇಕು ಸೊ ಇದು ಅನ್ಚೆಕ್ ಆಗಿದ್ರೆ ನಿಮ್ಗೆ ಇನ್ಪುಟ್ ಇರೋದಿಲ್ಲ ಸೊ ಅಪ್ಡೇಟೆಡ್ ವರ್ಷನ್ ಅಲ್ಲಿ ಇದು ಬೈ ಡಿಫಾಲ್ಟ್ ಇರುತ್ತೆ ಇನ್ ಕೇಸ್ ಇಲ್ಲ ಅಂತಂದ್ರೆ ವ್ಯೂ ಹೋಗಿ ಅಲ್ಲಿ ಇನ್ಪುಟ್ ಇರುತ್ತೆ ಇನ್ಪುಟ್ ನ ಚೆಕ್ ಮಾಡಿ ಚೆಕ್ ಮಾಡಿದ್ರೆ ನಿಮ್ಗೆ ಕೆಳಗಡೆ ಇನ್ಪುಟ್ ಬಾರ್ ಬರುತ್ತೆ ಸೊ ಇನ್ಪುಟ್ ಬಾರ್ ಅಲ್ಲೇನೆ ನಾವು ಎಲ್ಲಾ ತರಹದ ಕ್ಯಾಲ್ಕುಲೇಷನ್ಸ್ ಇರ್ಬೋದು ಅಥವಾ ಕಂಪ್ಯಾರಿಸನ್ಸ್ ಇರ್ಬೋದು ಸ್ಕ್ರಿಪ್ಟಿಂಗ್ ಇರ್ಬೋದು ಎಲ್ಲದೂ ಕೂಡ ನಾವಿಲ್ಲಿ ಇನ್ಪುಟ್ ಬಾರ್ ಅಲ್ಲಿ ನಾವು ಬಳಸ್ತಾ ಹೋಗ್ತೀವಿ ನೆಕ್ಸ್ಟ್ ಸೊ ಇಷ್ಟು ಕೂಡ ಜಿಯೋಜಿಬ್ರಾ ವಿಂಡೋದಲ್ಲಿ ಇರುವಂತ ಕೆಲವು ಮಾಹಿತಿಗಳು ಸೊ ಈಗ ಒನ್ ಬೈ ಒನ್ ಟೂಲ್ ಬಾರ್ ಅಲ್ಲಿ ಏನಿದೆ ಸೊ ಅದನ್ನ ಒನ್ ಬೈ ಒನ್ ನೋಡ್ತಾ ಹೋಗೋಣ ಸೊ ಮೊದಲನೇದಾಗಿ ಪಾಯಿಂಟ್ಸ್ ಸೊ ಪಾಯಿಂಟ್ಸ್ ಅಲ್ಲಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಏನೇನು ಸ್ಟಡಿ ಮಾಡ್ತೀವಿ ಅನ್ನೋದನ್ನ ನೋಡೋಣ ಮೊದಲನೇದಾಗಿ ಪಾಯಿಂಟ್ಸ್ ಅಲ್ಲಿ ಪಾಯಿಂಟ್ ಹೇಗೆ ಬಳಸೋದು ಎರಡನೇದು ಪಾಯಿಂಟ್ ಆನ್ ಆಬ್ಜೆಕ್ಟ್ ಯಾವುದೊಂದು ಆಬ್ಜೆಕ್ಟ್ ಇರುತ್ತೆ ಅದ್ರ ಮೇಲೆ ಪಾಯಿಂಟ್ ನ ಹೇಗೆ ಬಳಸೋದು ಅನ್ನೋದನ್ನ ಪಾಯಿಂಟ್ ಆನ್ ಆಬ್ಜೆಕ್ಟ್ ಅಂದ್ರೆ ಯಾವುದೋ ಒಂದು ಸ್ಕ್ವೇರು ಇಲ್ಲಾಂದ್ರೆ ಯಾವ್ದೋ ಒಂದು ಟ್ರಯಾಂಗಲ್ ಇರುತ್ತೆ ಅದ್ರ ಮೇಲೆ ಪಾಯಿಂಟ್ಸ್ ನ ಬಳಸೋದು ಹೇಗೆ ಅನ್ನೋದನ್ನ ಪಾಯಿಂಟ್ ಆನ್ ಆಬ್ಜೆಕ್ಟ್ ಅಲ್ಲಿ ತಿಳ್ಕೊಳ್ಳೋಣ ನಂತರ ಚೇಂಜಿಂಗ್ ದ ಪ್ರಾಪರ್ಟೀಸ್ ಸೊ ಆ ಪಾಯಿಂಟ್ಸ್ ನ ಹೆಂಗೆ ಪ್ರಾಪರ್ಟಿನ ಬದಲಾಯಿಸಬೇಕು ಅನ್ನೋದನ್ನ ಚೇಂಜಿಂಗ್ ಪ್ರಾಪರ್ಟೀಸ್ ಅಲ್ಲಿ ನಾವು ಸ್ಟಡಿ ಮಾಡ್ತಾ ಹೋಗೋಣ ಸೊ ಇದು ಪಾಯಿಂಟ್ ಅಲ್ಲಿ ನಾವು ಇವತ್ತಿನ ಕ್ಲಾಸ್ ಅಲ್ಲಿ ಸ್ಟಡಿ ಮಾಡುವಂತದ್ದು ತುಂಬಾ ಇದೆ ಸೊ ಬೇಸಿಕ್ ನ ಮಾತ್ರ ನಾವಿಲ್ಲಿ ತಗೊಂಡಿದ್ದೀನಿ ಸೊ ಈಗ ಒನ್ ಬೈ ಒನ್ ನಾವು ನೋಡ್ತಾ ಹೋಗೋಣ ಪಾಯಿಂಟ್ ಅಲ್ಲಿ ಏನೇನಿದೆ ಏನೇನು ನಾವು ಪಾಯಿಂಟ್ಸ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡ್ಬೋದು ಅನ್ನೋದನ್ನ ನೋಡೋಣ ಈಗ ಸೊ ಇಲ್ಲಿ ಈ ಪಾಯಿಂಟ್ ಅಂತ ನಾನು ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ನೀವು ಅಲ್ಲಿ ಅಬ್ಸರ್ವ್ ಮಾಡ್ಬೋದು ಅದರ ಪಾಯಿಂಟಿನ ಒಂದು ಸ್ಕ್ವೇರ್ ಬಾಕ್ಸಿನ ತುದಿಯಲ್ಲಿ ಕೆಳಗಡೆ ಒಂದು ಆರೋ ಮಾರ್ಕ್ ಇದೆ ಸೊ ಆರೋ ಮಾರ್ಕ್ ನ ಕ್ಲಿಕ್ ಮಾಡಿದ್ರೆ ಆ ಪಾಯಿಂಟ್ಸ್ ಅಲ್ಲಿ ಏನೇನ್ ಬರುತ್ತೆ ಅನ್ನೋದೆಲ್ಲ ಅದು ಕೂಡ ಇಲ್ಲಿ ಇದೆ ಸೊ ಇಲ್ಲಿ ಇವತ್ತಿನ ಕ್ಲಾಸ್ ಅಲ್ಲಿ ಈ ಪಾಯಿಂಟ್ ನ ನಾನು ಸೆಲೆಕ್ಟ್ ಮಾಡ್ತೀನಿ ಆ ಪಾಯಿಂಟ್ ನ ಅಲ್ಲೆಲ್ಲ ಇಟ್ಟರೆ ಈ ತರ ಇಲ್ಲಿ ಕ್ಲಿಕ್ ಮಾಡಿದ್ರೆ ಇದರ ಕೋಆರ್ಡಿನೇಟ್ ತೋರಿಸುತ್ತೆ ಈ ಪಾಯಿಂಟ್ನ ಇಲ್ಲಿ ನಾನು ಯಾವ್ದಾರ ಒಂದು ಪಾಲಿಗನ್ನ ಡ್ರಾ ಮಾಡಿದ್ರೆ ಪಾಲಿಗನ್ ಅನ್ನೋದೇನು ಅಂತ ತಿಳ್ಕೊಂತೀರ ಜಸ್ಟ್ ಒಂದು ಪಾಲಿಗನ್ನ ಡ್ರಾ ಮಾಡ್ತೀನಿ ಈಗ ಇಲ್ಲಿರುವಂತ ಮೂರ್ ಟೂಲ್ ಇಲ್ಲಿ ಕನ್ಫ್ಯೂಷನ್ ಆಗಬಹುದು ಇದು ಮತ್ತೆ ಇದು ಎರಡು ಕೂಡ ಒಂದೇ ಪ್ರಾಪರ್ಟಿ ಇದೆ ಸ್ವಲ್ಪ ಬದಲಾವಣೆ ಇದೆ ಈ ಆರೋ ಮಾರ್ಕ್ ಇದೆಯಲ್ಲ
ಇದರಲ್ಲಿ ಮೂವ್ ಅಂತ ತಗೊಂಡ್ರೆ ಈ ಪರ್ಟಿಕ್ಯುಲರ್ ಪಾಯಿಂಟ್ ನ ನಾವು ಮೂವ್ ಮಾಡ್ಬೋದು, ಎಲ್ಲಿ ಬೇಕಾದ್ರೆ ಅದನ್ನ ಮೂವ್ ಮಾಡ್ಬೋದು. ಅದನ್ನೇ ಇಲ್ಲಿರೋದನ್ನ ಮೂವ್ ಗ್ರಾಫಿಕ್ ವ್ಯೂ ಅಂತ ನಿಮ್ಗೆ ಅಲ್ಲಿ ಕಾಣಿಸುತ್ತೆ, ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಡೀ ಗ್ರಾಫ್ ಮೂವ್ ಆಗುತ್ತೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಆರೋ ಮಾರ್ಕ್ ಮೊದಲನೇದಿರೋದು ಮೂವ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೀವು ಯಾವ್ದನ್ನ ಸೆಲೆಕ್ಟ್ ಮಾಡ್ತಿರೋ ಅದು ಮಾತ್ರ ಮೂವ್ ಆಗುತ್ತೆ, ಅಂದ್ರೆ ಆಬ್ಜೆಕ್ಟ್ ಮಾತ್ರ ಮೂವ್ ಆಗುತ್ತೆ. ಅದನ್ನೇ ಒಂದು ಪಾಯಿಂಟ್ ನ ತಗೊಂಡು ಮೂವ್ ಮಾಡಿದ್ರೆ ಪಾಯಿಂಟ್ ಮಾತ್ರ ಮೂವ್ ಆಗುತ್ತೆ. ಇಲ್ಲಿ ನೀವು ಇಲ್ಲಿ ಗ್ರಾಫಿಕ್ ವ್ಯೂ ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ನನ್ನ ಪಾಯಿಂಟ್ ನ ಯಾವ ರೀತಿ ಮೂವ್ ಮಾಡ್ತೀನೋ ಅದೇ ರೀತಿ ಕೋಆರ್ಡಿನೇಟ್ಸ್ ಕೂಡ ಮೂವ್ ಆಗುತ್ತೆ. ಈಗ ನೋಡಿ, ಇದೊಂದು ಪಾಯಿಂಟ್ ಮಾತ್ರ ನಾನು ಮೂವ್ ಮಾಡ್ತೀನಿ, ಅದನ್ ಮಾತ್ರ ಆ ಪಾಯಿಂಟ್ ಮಾತ್ರ ಮೂವ್ ಆಗುತ್ತೆ. ಸೊ ಈ ರೀತಿ ಮೂವ್ ಟೂಲ್ ನ ಬಳಸ್ಬಹುದು. ಅದೇ ರೀತಿ ಮೂವ್ ಅಲ್ಲಿ ಇನ್ನೊಂದಿದೆ, ಮೂವ್ ಅರೌಂಡ್ ದ ಪಾಯಿಂಟ್ ಅಂತ ಇದೆ, ಅಂದ್ರೆ ಪಾಯಿಂಟಿನ ಸುತ್ತಲೂ ಇದನ್ನ ಮೂವ್ ಮಾಡುವಂಥದ್ದು. ಸೊ ಇದು ನೋಡಿ, ನಾನು ಮತ್ತೊಮ್ಮೆ ತೋರಿಸ್ತೀನಿ. ಮೂವ್ ಅರೌಂಡ್ ಪಾಯಿಂಟ್ ಇದನ್ನ ನಾನು ಸೆಲೆಕ್ಟ್ ಮಾಡಿದ್ದೀನಿ. ಸೆಲೆಕ್ಟ್ ಮಾಡಿ ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ನ ಸೆಲೆಕ್ಟ್ ಮಾಡ್ಕೊಂತೀನಿ. ಈಗ ನೀವು ಈ ಆಬ್ಜೆಕ್ಟ್ ನ ಮೂವ್ ಮಾಡಿದ್ರೆ ಪಾಯಿಂಟ್ ಸುತ್ತಲೂ ಮಾತ್ರ ಮೂವ್ ಆಗುತ್ತೆ, ಇನ್ನೆಲ್ಲೂ ಮೂವ್ ಆಗಲ್ಲ. ನೋಡಿ, ಎಲ್ಲೂ ಮೂವ್ ಆಗೋದಿಲ್ಲ. ಮತ್ತೊಮ್ಮೆ ತೋರಿಸ್ತೀನಿ. ಮೂವ್ ಅರೌಂಡ್ ಎ ಪಾಯಿಂಟ್ ಅನ್ನೋದನ್ನ ನೀವು ಸೆಲೆಕ್ಟ್ ಮಾಡಿಕೊಂಡು ಯಾವ ಪಾಯಿಂಟ್ ನ ನೀವು ಸೆಲೆಕ್ಟ್ ಮಾಡ್ಕೊಂತೀರೋ ಅವಾಗ ಇದು ಆ ಪಾಯಿಂಟ್ ಸುತ್ತ ಮಾತ್ರ ಮೂವ್ ಆಗುತ್ತೆ. ನೋಡಿ, ಇನ್ನೆಲ್ಲೂ ಮೂವ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನೇ ನಾನು ಬರೀ ಮೂವ್ ಅಂತ ಸೆಲೆಕ್ಟ್ ಮಾಡ್ಕೊಂಡ್ರೆ ಈ ಆಬ್ಜೆಕ್ಟು ಎಲ್ಲಿ ಬೇಕಾದ್ರೂ ಮೂವ್ ಆಗುತ್ತೆ. ಸೊ ಎರಡನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಮೊದಲನೇದು ಮೂವ್, ಮೂವ್ ಅಂತಂದ್ರೆ ಆಬ್ಜೆಕ್ಟ್ಸ್ ಅನ್ನ ಮಾತ್ರ ಮೂವ್ ಮಾಡುತ್ತೆ, ಈ ತರ ಯಾವ್ದು ಬೇಕಾದ್ರೂ ಮೂವ್ ಮಾಡುತ್ತೆ. ಎರಡನೇ ಆಪ್ಷನ್ ಮೂವ್ ಅರೌಂಡ್ ಎ ಪಾಯಿಂಟ್. ಮೂವ್ ಅರೌಂಡ್ ಎ ಪಾಯಿಂಟ್ಗೆ ಯಾವ ಪಾಯಿಂಟ್ ಇರುತ್ತೋ ಆ ಪಾಯಿಂಟ್ ನ ಫಸ್ಟ್ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಇದನ್ನ ಮೂವ್ ಮಾಡ್ಬೇಕು. ಅವಾಗ ಪಾಯಿಂಟ್ ಸುತ್ತ ಮಾತ್ರ ಮೂವ್ ಆಗುತ್ತೆ. ಅದೇ ರೀತಿ ಇದು ಮೂವ್ ಗ್ರಾಫಿಕ್ ವ್ಯೂ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಡೀ ಗ್ರಾಫಿಕ್ಸ್ ಮೂವ್ ಆಗುತ್ತೆ. ಇವೆರಡನ್ನ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಎರಡನ್ನ ಕ್ಲಿಯರ್ ಆಗಿ ನೋಟ್ ಮಾಡ್ಕೊಳ್ಳಿ. ಸೊ ಈಗ ಪಾಯಿಂಟ್ ಬರೋದಾದ್ರೆ, ಸೊ ಪಾಯಿಂಟ್ ನ ಪ್ಲಾಟ್ ಮಾಡೋದು ಹೇಗೆ ಅಂತ ತಿಳ್ಕೊಂಡ್ರಿ. ಈಗ ನಂತರ ಪಾಯಿಂಟ್ ಆನ್ ದ ಆಬ್ಜೆಕ್ಟ್. ಪಾಯಿಂಟ್ ಆನ್ ದ ಆಬ್ಜೆಕ್ಟ್ ಅಂದ್ರೆ, ಈಗ ನಾನು ಇಲ್ಲೊಂದು ಆಬ್ಜೆಕ್ಟ್ ತಗೊಂಡಿದ್ದೀನಿ, ಯಾವುದೋ ಒಂದು ಪಾಲಿಗನ್ ನ ಡ್ರಾ ಮಾಡಿದ್ದೀನಿ. ಈ ಪಾಲಿಗನ್ ನ ಮೇಲ್ಗಡೆ ನಾನು ಯಾವ್ದಾದ್ರು ಒಂದು ಪಾಯಿಂಟ್ ಇಡೋದಾದ್ರೆ, ಪಾಯಿಂಟ್ ಆನ್ ಆಬ್ಜೆಕ್ಟ್, ಇಲ್ಲಿ ಇಡ್ತೀನಿ ಪಾಯಿಂಟ್. ಈಗ ನೀವು ಅಬ್ಸರ್ವ್ ಮಾಡಿ, ಈ ಪಾಯಿಂಟು ಈ ಒಂದು ಆಬ್ಜೆಕ್ಟಿನ ಮೇಲೆ ಇದೆ, ಎಫ್ ಅನ್ನೋ ಒಂದು ಪಾಯಿಂಟು. ಅದೇ ಎ ಅನ್ನೋ ಪಾಯಿಂಟು ಈ ಆಬ್ಜೆಕ್ಟಿಂದ ದೂರ ಇದೆ. ಈಗ ನಾನು ಮೂವ್ ಮಾಡ್ತೀನಿ, ಗಮನ ಇಟ್ಟು ನೋಡ್ಕೊಳ್ಳಿ. ಎಫ್ ಅನ್ನೋ ಪಾಯಿಂಟ್ ನಾನು ಮೂವ್ ಮಾಡ್ತೀನಿ. ಎಫ್ ಅನ್ನೋ ಪಾಯಿಂಟ್ ನೋಡಿ, ಯಾವುದೇ ಕಾರಣಕ್ಕೂ ಆಬ್ಜೆಕ್ಟಿಂದ ಆಚೆ ಹೋಗೋದಿಲ್ಲ. ನಾನು ಎಷ್ಟೇ ಮೂವ್ ಮಾಡೋಕೆ ಪ್ರಯತ್ನ ಪಟ್ಟರು ಆಬ್ಜೆಕ್ಟಿಂದ ಮೇಲೆ ಹೋಗೋದಿಲ್ಲ. ಆದರೆ ಇದು ನೋಡಿ, ಈ ಪಾಯಿಂಟ್ನ ನಾನು ಮೂವ್ ಮಾಡೋಕ್ಕೆ ಪ್ರಯತ್ನ ಪಟ್ಟರೆ ಇದು ಎಲ್ಲಿ ಬೇಕಾದ್ರೂ ಹೋಗುತ್ತೆ, ಆಬ್ಜೆಕ್ಟ್ ಒಳಗೂ ಹೋಗುತ್ತೆ, ಆಚೆನೂ ಹೋಗುತ್ತೆ. ಆದರೆ ಆಬ್ಜೆಕ್ಟ್ ಆನ್ ಎ ಪಾಯಿಂಟ್ ಅಂತ ತಗೊಂಡು ಆ ಪಾಯಿಂಟ್ನ ನೀವು ತಗೊಂಡ್ರೆ, ಆ ಪಾಯಿಂಟ್ನ ನೀವು ಆಬ್ಜೆಕ್ಟ್ ಒಳಗೆ ಇರ್ಲಿಕ್ಕೆ ಸಾಧ್ಯ, ಆಬ್ಜೆಕ್ಟಿನ ಆಚೆ ಅದನ್ನ ಮೂವ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈಗ ನಂತರ ಇದರ ಪ್ರಾಪರ್ಟೀಸ್ನ ನಾವು ನೋಡ್ತಾ ಹೋಗೋಣ. ಅಂದ್ರೆ ಇದರ ಪ್ರಾಪರ್ಟೀಸ್ನ, ಈ ಪಾಯಿಂಟಿನ ಪ್ರಾಪರ್ಟೀಸ್ನ ನಾವು ಬದಲಾಯಿಸ್ಕೋಬಹುದು. ಹೇಗೆ ಬದಲಾಯಿಸ್ಕೋಬಹುದು ಅಂದ್ರೆ, ಈ ಪಾಯಿಂಟ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ಪಾಯಿಂಟ್ ಮೇಲೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಪಾಯಿಂಟಿನ ನೇಮ್ಸ್ ಇರುತ್ತೆ. ಅಂದ್ರೆ ನೀವು ಯಾವ್ದನ್ನ ಕ್ಲಿಕ್ ಮಾಡಿದ್ದೀರಾ ಅನ್ನೋದನ್ನ ನೇಮ್ ಅಲ್ಲಿ ನೀವು ತಗೋಬಹುದು, ಕಾಣಿಸುತ್ತೆ. ಪೋಲಾರ್ ಕಾರ್ಡಿನೇಟ್ಸ್ ಶೋ ಆಬ್ಜೆಕ್ಟ್ಸ್ ಅದ್ ನೋಡ್ತಾ ಹೋಗೋಣ. ಈ ಇಲ್ಲಿ ಏನ್ ತೋರಿಸ್ತಾ ಇದೆ ನಿಮ್ಗೆ, ಪಾಪಪ್ ಮೆನು ಅಲ್ಲಿ ಏನ್ ತೋರಿಸ್ತಾ ಇದೆ, ಅಷ್ಟನ್ನು ಕೂಡ ನೀವು ಆಬ್ಜೆಕ್ಟ್ ಪ್ರಾಪರ್ಟೀಸ್ ಅಲ್ಲಿ ನೋಡ್ತಾ ಹೋಗ್ಬೋದು. ನೋಡಿ, ಇಲ್ಲಿ ಕಾಣುತ್ತೆ ನಿಮ್ಗೆ ಆಬ್ಜೆಕ್ಟ್ ಪ್ರಾಪರ್ಟಿ ಅಂದ್ರೆ ಏನು ಅನ್ನೋದು ಇಲ್ಲಿ ಕಾಣುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಇದನ್ನ ಕ್ಲೋಸ್ ಮಾಡ್ತೀನಿ. ಇದನ್ನ ಯಾವ ಪಾಯಿಂಟ್ ಅಥವಾ ಯಾವ ಆಬ್ಜೆಕ್ಟಿನ ಪ್ರಾಪರ್ಟೀಸ್ ನ ನೀವು ನೋಡ್ಬೇಕು, ಅದನ್ ಮೇಲೆ ರೈಟ್ ಕ್ಲಿಕ್ ಮಾಡಿ, ರೈಟ್ ಕ್ಲಿಕ್ ಮಾಡಿ ಆಬ್ಜೆಕ್ಟ್ ಪ್ರಾಪರ್ಟೀಸ್ನ ನೀವು ಅದನ್ನ ಕ್ಲಿಕ್ ಮಾಡಿದ್ರೆ ಈ ಆಬ್ಜೆಕ್ಟಿನ ಪ್ರಾಪರ್ಟೀಸ್ ನಿಮ್ಗೆ ಕಾಣ್ತಾ ಹೋಗುತ್ತೆ. ಸೊ ಇಲ್ಲಿ ಮೊದಲೇದಾಗಿ ಬೇಸಿಕ್ ಅಂದ್ರೆ ಈ ಆಬ್ಜೆಕ್ಟಿನ ನೇಮ್ ಏನು ಅಂತ.
ನೋಡಿ ಈಗ ನಾನು ತಗೊಂಡಿರೋ ಪಾಯಿಂಟ್ ಎ ಕ್ಯಾಪಿಟಲ್ ಎ ಆಗಿರೋದ್ರಿಂದ ಅದರ ನೇಮು ಎ ಅಂತ ಅದರ ವ್ಯಾಲ್ಯೂ ವ್ಯಾಲ್ಯೂ ಏನು ಅಂತ ಈಗ ನಾನು ಅದನ್ನ ಸ್ಟ್ಯಾಂಡರ್ಡ್ ಪಾಯಿಂಟ್ಗೆ ಮೂವ್ ಮಾಡ್ತೀನಿ ಈಗ ನೋಡಿ ಇದನ್ನ ನಾನು ಒನ್ ಕಾಮ ಒನ್ಗೆ ಮೂವ್ ಮಾಡ್ತೀನಿ ಒನ್ ಕಾಮ ಒನ್ ಮೂವ್ ಮಾಡಿದ್ರೆ ದ ವ್ಯಾಲ್ಯೂ ಈಸ್ ಒನ್ ಕಾಮ ಒನ್ ಅದರ ವ್ಯಾಲ್ಯೂ ತೋರಿಸ್ತಾ ಹೋಗುತ್ತೆ ಅಂದ್ರೆ ಆ ಪಾಯಿಂಟಿನ ಕೋಆರ್ಡಿನೇಟ್ ತೋರಿಸ್ತಾ ಹೋಗುತ್ತೆ ಕ್ಯಾಪ್ಷನ್ ಅದಕ್ಕೆ ಬೇಕಾದ್ರೆ ಇನ್ನೊಂದು ಕ್ಯಾಪ್ಷನ್ ಅನ್ನು ನೋಡ್ಬೋದು ನಂತರ ಇಲ್ಲಿ ಶೋ ಆಬ್ಜೆಕ್ಟ್ಸ್ ಅಂತ ಇದೆ ಶೋ ಆಬ್ಜೆಕ್ಟ್ ಅಂತಂದ್ರೆ ಈಗ ನಮಗೆ ಅದು ಆ ಪಾಯಿಂಟ್ ಬೇಡ ನಮಗೆ ಅನ್ನೋದಾದ್ರೆ ಅದನ್ನ ಅನ್ಚೆಕ್ ಮಾಡಿದ್ರೆ ನೋಡಿ ಆ ಆಬ್ಜೆಕ್ಟ್ ಹೋಯ್ತು ಮತ್ತೆ ಚೆಕ್ ಮಾಡಿದ್ರೆ ಅಂದ್ರೆ ಕ್ಲಿಕ್ ಮಾಡಿದ್ರೆ ಆಬ್ಜೆಕ್ಟ್ಸ್ ಬರುತ್ತೆ ಮತ್ತೊಮ್ಮೆ ಹೇಳ್ತೀನಿ ಶೋ ಆಬ್ಜೆಕ್ಟ್ ಶೋ ಆಬ್ಜೆಕ್ಟ್ ಅಲ್ಲಿ ಇದು ಟಿಕ್ ಮಾರ್ಕ್ ಆಗಿದೆ ಅದನ್ನ ತೆಗೆದ್ರೆ ನಿಮ್ಗೆ ಆ ಆಬ್ಜೆಕ್ಟ್ ಕಾಣೋದಿಲ್ಲ ಅದನ್ನ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಆ ಆಬ್ಜೆಕ್ಟ್ ಕಾಣುತ್ತೆ ನೆಕ್ಸ್ಟ್ ಶೋ ಲೇಬಲ್ ಅಂತ ಇದೆ ಶೋ ಲೇಬಲ್ ಅಂತ ಅಂದ್ರೆ ಅದರ ನೇಮು ಈಗ ನೋಡಿ ಅದನ್ನ ಕ್ಲಿಕ್ ಮಾಡಿದ್ರೆ ಲೇಬಲ್ ಹೊರಟೋಗುತ್ತೆ ಸಪೋಸ್ ನನಗೆ ಲೇಬಲ್ ನ ಚೇಂಜ್ ಮಾಡಕ್ಕೆ ಅಲ್ಲಿ ನೇಮ್ ಇದೆ ಎ ಅಂತ ಇದೆ ಪಾಯಿಂಟ್ ಎ ಅಂತ ಇದೆ ಅದು ನೇಮ್ ಇದೆ ಈ ನೇಮ್ ನ ನಾನು ಬದಲಾಯಿಸ್ತೀನಿ ನೇಮ್ ಅಂಡ್ ವ್ಯಾಲ್ಯೂ ಅಂತ ಎರಡೂ ತೋರಿಸ್ಬೇಕು ಅಂತ ಈಗ ನೋಡಿ ನಾನು ಅದನ್ನ ಮೂವ್ ಮಾಡಿದ್ರೆ ನೋಡಿ ಆ ವ್ಯಾಲ್ಯೂನು ಹಾಗೆ ಬದಲಾಗ್ತಾ ಇದೆ ಸೊ ಇಲ್ಲ ನನಗೆ ಅದು ವ್ಯಾಲ್ಯೂ ಮತ್ತೆ ನೇಮ್ ಬೇಡ ಅದ್ರ ವ್ಯಾಲ್ಯೂ ಮಾತ್ರ ತೋರಿಸ್ಬೇಕು ಅಂದ್ರೆ ಆ ನೇಮ್ ತೋರಿಸೋದಿಲ್ಲ ಅದ್ರ ವ್ಯಾಲ್ಯೂಸ್ ಅಂದ್ರೆ ಅದರ ಕೋಆರ್ಡಿನೇಟ್ ಮಾತ್ರ ತೋರಿಸುತ್ತೆ ನೆಕ್ಸ್ಟ್ ಕ್ಯಾಪ್ಷನ್ ಮತ್ತೆ ಕ್ಯಾಪ್ಷನ್ ವ್ಯಾಲ್ಯೂಸ್ ಅದು ಬೇಡ ಇದು ನೋಡೋಣ ನೆಕ್ಸ್ಟ್ ನೇಮ್ಗೆ ಕೊಡ್ತೀನಿ ಡಿಫಾಲ್ಟ್ ಶೋ ಟ್ರೇಸ್ ಅಂತ ಶೋ ಟ್ರೇಸ್ ಅಂದ್ರೆ ಎಲ್ಲೆಲ್ಲಿ ಮೂವ್ ಆಗಿದೆ ಈ ಪಾಯಿಂಟ್ ಅನ್ನು ತೋರಿಸುತ್ತೆ ಈಗ ನೋಡಿ ಪಾಯಿಂಟ್ ನಾನು ಮೂವ್ ಮಾಡ್ತೀನಿ ಎಲ್ಲೆಲ್ಲಿ ಮೂವ್ ಆಗಿದೆ ಅನ್ನೋದೆಲ್ಲ ತೋರಿಸುತ್ತೆ ಅದ್ ಬೇಡ ಮೂವ್ಮೆಂಟ್ ಅದ್ ತೋರ್ಸೋದ್ ಬೇಡ ಅಂತಂದ್ರೆ ಅದನ್ನ ಅನ್ಚೆಕ್ ಮಾಡಿ ನಂತರ ಇದರ ಕಲರ್ಸ್ ನ ನೀವು ಚೇಂಜ್ ಮಾಡೋದಾದ್ರೆ ಕಲರ್ನ ಚೇಂಜ್ ಮಾಡೋದಾದ್ರೆ ಈಗ ಅದು ಬ್ಲೂ ಇದೆ ನಾನು ಬೇಕಾದ್ರದನ್ನ ಗ್ರೀನ್ ಚೇಂಜ್ ಮಾಡ್ಕೋಬಹುದು ನೋಡಿ ಕಲರ್ ಚೇಂಜ್ ಆಯ್ತು ಈಗ ಅದನ್ನ ಬೇರೆ ಯಾವ್ದಾದ್ರು ತಗೋಬೇಕು ಅಂತಂದ್ರೆ ಪಿಂಕ್ ಮಾಡ್ಬೇಕು ಅಂದ್ರೆ ಪಿಂಕ್ ಆಗುತ್ತೆ ಸೊ ಕಲರ್ನ ಚೇಂಜ್ ಮಾಡ್ಕೊ ಪರ್ಟಿಕ್ಯುಲರ್ ಪಾಯಿಂಟಿನ ಕಲರ್ನ ಚೇಂಜ್ ಮಾಡಬೇಕು ಅಂತಂದ್ರೆ ನೀವಿಲ್ಲಿ ಈ ಆಪ್ಷನ್ನ ಬಳಸ್ಬೋದು ನಂತರ ಸ್ಟೈಲ್ ಅಂತ ಇದೆ ಸ್ಟೈಲ್ ಅಂದ್ರೆ ಆ ಪಾಯಿಂಟಿನ ಸೈಜ್ನ ವೇರಿ ಮಾಡಬೇಕು ಸೈಜ್ನ ವೇರಿ ಮಾಡಬೇಕು ಅಂತಂದ್ರೆ ನೋಡಿ ಫೈವ್ ಅಲ್ಲಿ ಇದೆ ನನ್ನ ನೈನ್ ಮಾಡ್ತೀನಿ ಸೊ ನೀವಿಲ್ಲಿ ಅಬ್ಸರ್ವ್ ಮಾಡ್ಬೋದು ಅದರ ಪಾಯಿಂಟಿನ ಸೈಜ್ ಜಾಸ್ತಿ ಆಯ್ತು ಈ ಪಾಯಿಂಟ್ ಇಲ್ಲಿ ಬೇಕಾದ್ರೆ ಮೂವ್ ಮಾಡ್ಬೋದು ನೋಡಿ ಕಮ್ಮಿ ಮಾಡ್ತೀನಿ ಸೈಜ್ ತುಂಬಾ ಕಮ್ಮಿ ಆಯ್ತು ಅದನ್ನ ಜಾಸ್ತಿ ಮಾಡ್ಬೋದು ಅದೇ ರೀತಿ ಈ ಪಾಯಿಂಟಿನ ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು ಹೇಗೆ ಅಂತ ಇಲ್ಲಿದೆ ನೋಡಿ ಸೊ ಇಲ್ಲಿ ಸರ್ಕಲ್ ಇದೆ ಬೇಡ ನನಗೆ ಎಕ್ಸ್ ಮಾರ್ಕ್ ಅಥವಾ ಇಂಟು ಮಾರ್ಕ್ ಬೇಕು ಅನ್ನೋದನ್ನ ಇಂಟು ಮಾರ್ಕ್ ಆಗಿ ನಾವು ಅದನ್ನ ಯೂಸ್ ಮಾಡ್ಕೋಬಹುದು ಅಥವಾ ಎಂ ಟಿ ಸರ್ಕಲ್ ಬೇಕು ಅಂದ್ರೆ ಅದನ್ನ ಮಾಡ್ಕೋಬಹುದು ಸೊ ಇದನ್ನ ಬಹಳಷ್ಟು ಗ್ರಾಫ್ಗಳಲ್ಲಿ ಸೆಟ್ ಥಿಯರಿಯಲ್ಲಿ ಅಥವಾ ರಿಲೇಷನ್ಸ್ ಅಂಡ್ ಫಂಕ್ಷನ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ಸ್ಗಳಲ್ಲಿ ಇದನ್ನ ಹೆಚ್ಚು ಬಳಕೆ ಮಾಡ್ಕೋಬಹುದು ಕೆಲವು ಕಡೆ ಫಿಲ್ ಆಗಿದ್ರೆ ಮೀನಿಂಗ್ ಬೇರೆ ಬರುತ್ತೆ ಎಮ್ ಟಿ ಸರ್ಕಲ್ ಇದ್ರೆ ಮೀನಿಂಗ್ ಬೇರೆ ಬರುತ್ತೆ ಅಂಥದ್ ಕಡೆ ಎಲ್ಲ ನಾವು ಈ ಒಂದು ಸ್ಟೈಲ್ ಅನ್ನೋ ಆಪ್ಷನ್ನ ನಾವು ಬಳಸ್ಬಹುದು ನೆಕ್ಸ್ಟ್ ಇಲ್ಲ ಪ್ಲಸ್ ಮಾರ್ಕ್ ಬೇಕು ಅಂದ್ರೆ ಅದನ್ನ ಪ್ಲಸ್ ಮಾರ್ಕ್ ಮಾಡ್ಕೋಬಹುದು ಈ ತರ ಹಲವಾರು ಡಿಸೈನ್ಸ್ಗಳಿದೆ ನೀವು ನಿಮ್ಮ ಅವಶ್ಯಕತೆಗೆ ತಕ್ಕನಂಗೆ ನಾವು ಇದನ್ನ ಚೇಂಜ್ ಮಾಡ್ತೇವೆ ಇದು ಸ್ಟೈಲ್ ಅಲ್ಲಿ ನೆಕ್ಸ್ಟ್ ಆಲ್ಜಿಬ್ರಾ ಸೊ ಆಲ್ಜಿಬ್ರಾದಲ್ಲಿ ನಿಮ್ಗೆ ಆಲ್ಜಿಬ್ರಾದಲ್ಲಿ ಕಾರ್ಟಿಷಿಯನ್ ಕೋಆರ್ಡಿನೇಟ್ಸ್ ಇದೆ ಅಂದ್ರೆ ಇಲ್ಲಿ ನೋಡಿ -6, 10 ಅಂತ ಇದೆ ಸೊ ಎಕ್ಸ್ ವ್ಯಾಲ್ಯೂ ವೈ ವ್ಯಾಲ್ಯೂ ಕೊಟ್ಟಿರೋದನ್ನ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಅಂತ ಕೊಡ್ತಿದ್ದಾರೆ ಕಾರ್ಟಿಷಿಯನ್ ಕೋಆರ್ಡಿನೇಟ್ ಪ್ರಕಾರನು ಕೂಡ ನಾವು ಇದನ್ನ ತೋರಿಸ್ಬಹುದು ಇಲ್ಲ ಅದು ಬೇಡ ನನಗೆ ಪೋಲಾರ್ ಕೋಆರ್ಡಿನೇಟ್ಸ್ ಆಂಗಲ್ಸ್ ನ ಯೂಸ್ ಮಾಡಬೇಕು ಅಂದ್ರೆ ನಾವು ಪೋಲಾರ್ ಕೋಆರ್ಡಿನೇಟ್ಸ್ ನ ಕ್ಲಿಕ್ ಮಾಡಿದ್ರೆ ನಮ್ಗೆ ಇದು ಸಿಗತ್ತೆ ಅಂದ್ರೆ ಇನ್ ಟರ್ಮ್ಸ್ ಆಫ್ ಆಂಗಲ್ಸ್ ಅಲ್ಲಿ ಇದೆ ನಂತರ ಕಾಂಪ್ಲೆಕ್ಸ್ ನಂಬರ್ಸ್ ಸೊ ಈ ಕಾಂಪ್ಲೆಕ್ಸ್ ನಂಬರ್ ಪಾಠ ಮಾಡ್ಬೇಕಾದ್ರೆ ಆರ್ಗಾನ್ ಡಯಾಗ್ರಾಮ್ ಅಂತ ನಾವು ಹೇಳ್ತಾ ಹೋಗ್ತೀವಿ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ಸ್ ನ ಯೂಸ್ ಮಾಡ್ಬೇಕಾದ್ರೆ ನಾವು ಇಲ್ಲಿ ಅದರ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ
ಈ ಕೋಆರ್ಡಿನೇಟ್ಸ್ ಅಲ್ಲಿ ಕಾಂಪ್ಲೆಕ್ಸ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದು ನಮಗೆ ಇಲ್ಲಿ ಕಾಂಪ್ಲೆಕ್ಸ್ ನಂಬರ್ ಬರುತ್ತೆ. ಸೊ ಇಲ್ಲಿ ತೋರಿಸ್ತಾ ಇದೆ -6 + 10i ಅಂತ ತೋರಿಸ್ತಾ ಇದೆ. ಓಕೆ, ನೋಟ್ ಮಾಡ್ಕೊಂತ ಇದ್ದೀರಾ? ಓಕೆ ಓಕೆ, ಮಾಡ್ಕೊಳ್ಳಿ, ತೊಂದರೆ ಇಲ್ಲ, ಸ್ವಲ್ಪ ನಿಧಾನಕ್ಕೆ ಹೋಗ್ತೀವಿ, ತೊಂದರೆ ಇಲ್ಲ. ಅಫ್ಕೋರ್ಸ್ ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೊಂತೀನಿ, ಯಾಕೆಂದ್ರೆ ಇದೆಲ್ಲ ನಿಮಗೆ ಮತ್ತೆ ಯೂಟ್ಯೂಬಲ್ಲಿ ಲೈವ್ ಸ್ಟ್ರೀಮ್ ಆಗ್ತಿದೆ, ನಿಮ್ಗೆ ಅದು ಸಿಗತ್ತೆ. ಓಕೆ, ನೋ ಪ್ರಾಬ್ಲಮ್. ಓಕೆ, ನೆಕ್ಸ್ಟ್. ಸೊ ಇಲ್ಲಿ ಕೋಆರ್ಡಿನೇಟ್ಸ್ ಬಗ್ಗೆ ಆಯಿತು, ಕಾಂಪ್ಲೆಕ್ಸ್ ನಂಬರ್ಸ್ ಆಯಿತು, 3D ಕೋಆರ್ಡಿನೇಟ್ ಸಿಸ್ಟಮ್. ಸೊ 3D ಕೋಆರ್ಡಿನೇಟ್ ಸಿಸ್ಟಮ್ ಅಂತಂದ್ರೆ, ಈಗ ನೀವು ಇಲ್ಲಿ ಅಬ್ಸರ್ವ್ ಮಾಡಿ, ಈ ಪಾಯಿಂಟ್ನ ನಾನು ಕಾಂಪ್ಲೆಕ್ಸ್ ನಂಬರ್ ಬರ್ದೀನಿ, ಅದೇ ಕಾರ್ಟೇಶಿಯನ್ ಅಂತ ತಗೊಂಡ್ರೆ -6, 10 ಅಂತ ಆಯ್ತು. ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್, ವ್ಯಾಲ್ಯೂ ಆಫ್ ವೈ ಇದೆ. ಇದನ್ನ ನಾನು 3D ಕಾರ್ಟೇಶಿಯನ್ ಕೋಆರ್ಡಿನೇಟ್ಸ್ ಅಂತ ಸೆಲೆಕ್ಟ್ ಮಾಡಿದ್ರೆ, ಇಲ್ಲಿ ಅಬ್ಸರ್ವ್ ಮಾಡಿ, x, y, z ಅಂದ್ರೆ -6, 10, 0. ಸೊ 3D ಕೋಆರ್ಡಿನೇಟ್ ಆಗಿ ಇದನ್ನ ಬಳಕೆ ಆಗುತ್ತೆ. ಸೊ ನಾವು 3D ಜಾಮೆಟ್ರಿನ ಪಾಠ ಮಾಡಬೇಕಾದ್ರೆ ನಾವು ಈ ಪ್ರಾಪರ್ಟೀಸ್ನ 3D ಕಾರ್ಟೇಶಿಯನ್ ಕೋಆರ್ಡಿನೇಟ್ ಆಗಿ ಬದಲಾಯಿಸ್ಕೊಂಡು ನಾವು ಈ ಪಾಯಿಂಟ್ಸ್ನ ಬಳಸ್ಬೋದು. ನೆಕ್ಸ್ಟ್ ಅಡ್ವಾನ್ಸ್ ಮತ್ತೆ ಸ್ಕ್ರಿಪ್ಟಿಂಗು ಅದನ್ನು ಮುಂದಕ್ಕೆ ನೋಡೋಣ. ಸೊ ಇಷ್ಟು ಕೂಡ ಒಂದು ಪಾಯಿಂಟಿನ ಪ್ರಾಪರ್ಟೀಸ್ ಅಂತ ಆಯ್ತು. ಸೊ ಎರಡನ್ನೂ ನಾನು ಡಿಲೀಟ್ ಮಾಡ್ತೀನಿ. ಸೊ ಡಿಲೀಟ್ ಮಾಡೋದು ಅಷ್ಟೇ, ಯಾವುದೇ ಒಂದು ಪಾಯಿಂಟ್ ಮೇಲೆ ನೀವು ಕ್ಲಿಕ್ ಮಾಡಿ ಡಿಲೀಟ್ ಅಂತ ಕೊಟ್ರೆ ಡಿಲೀಟ್ ಆಗುತ್ತೆ. ಸೊ ನೋಡಿ, ಒಂದು ಪಾಯಿಂಟ್ ಡಿಲೀಟ್ ಮಾಡಿದ್ರೆ ಇಡೀ ಆಬ್ಜೆಕ್ಟ್ ಡಿಲೀಟ್ ಆಯ್ತು, ಯಾಕೆಂದ್ರೆ ಪಾಲಿಗನ್ ಇಸ್ ಬೇಸ್ಡ್ ಆನ್ ದ 4 points. ಅದಕ್ಕೋಸ್ಕರ ನೀವು ಹಾಗೆ ಅಬ್ಸರ್ವ್ ಮಾಡ್ಬೋದು, ಇಲ್ಲಿ ಕೂಡ ಆಲ್ಜಿಬ್ರಿಕ್ ವ್ಯೂ ಅಲ್ಲೂ ಕೂಡ ಎಲ್ಲ ಡಿಲೀಟ್ ಆಗ್ತಾ ಇದೆ. ಸೊ ಯಾವ್ದು ಬೇಕದನ್ನ ನೀವು ಉಳಿಸ್ಕೋಬಹುದು. ಸೊ ಇಷ್ಟು ಕೂಡ ಪಾಯಿಂಟ್ಸ್ ಮೇಲೆ ಆಯ್ತು. ಈಗ ನೆಕ್ಸ್ಟ್ ನೋಡೋಣ. ಸೊ ಈಗ ಇಲ್ಲಿವರೆಗೂ ಏನ್ ತಿಳ್ಕೊಂಡ್ವಿ, ಪಾಯಿಂಟ್ ಅಂದ್ರೆ ಏನು, ಅಂದ್ರೆ ಅದರ ಹೇಗೆ ನಾವು ಅದನ್ನ ಪ್ಲಾಟ್ ಮಾಡೋದು, ಎರಡನೇದಾಗಿ ಪಾಯಿಂಟ್ ಆನ್ ಆಬ್ಜೆಕ್ಟ್, ಆಬ್ಜೆಕ್ಟಿನ ಮೇಲೆ ನಾವು ಪಾಯಿಂಟ್ನ ಪ್ಲಾಟ್ ಮಾಡೋದು ಹೇಗೆ. ಸೊ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ, ಆಬ್ಜೆಕ್ಟಿನ ಮೇಲೆ ನೀವು ಪಾಯಿಂಟ್ನ ಪ್ಲಾಟ್ ಮಾಡಿದ್ರೆ ಅದ್ರ ಮೂಮೆಂಟು ಆ ಆಬ್ಜೆಕ್ಟ್ ಒಳಗೆ ಇರುತ್ತೆ, ಅದರಿಂದ ಆಚೆ ಬರೋದಿಲ್ಲ, ಅದು ಆಬ್ಜೆಕ್ಟ್ ಆನ್ ಎ ಪಾಯಿಂಟ್. ನಂತರ ಮೂರನೇದಾಗಿ ನೀವು ಚೇಂಜಿಂಗ್ನ ಪ್ರಾಪರ್ಟೀಸ್ನ ತಿಳ್ಕೊಂಡ್ರಿ, ಅಂದ್ರೆ ಪಾಯಿಂಟಿನ ಕೋಆರ್ಡಿನೇಟ್ ಚೇಂಜ್ ಮಾಡೋದು ಹೇಗೆ, 3D ಬರ್ಕೊಳ್ಳೋದು ಹೇಗೆ, ಮತ್ತೆ ಅದನ್ನ ಕಾಂಪ್ಲೆಕ್ಸ್ ನಂಬರ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡೋದು ಹೇಗೆ, ಅದರ ಸ್ಟೈಲ್ನ ಚೇಂಜ್ ಮಾಡೋದು ಹೇಗೆ, ಅದರ ಸೈಜ್ನ ಜಾಸ್ತಿ ಮಾಡೋದು ಹೇಗೆ, ಇದೆಲ್ಲದೂ ಕೂಡ ಆಬ್ಜೆಕ್ಟಿನ ಪ್ರಾಪರ್ಟೀಸ್ ಅಲ್ಲಿ ತಿಳ್ಕೊಂಡು. ದಿಸ್ ಇಸ್ ಆಲ್ ಅಬೌಟ್ ಪಾಯಿಂಟ್ಸ್. ಮುಂದಕ್ಕೆ ಹೋಗೋಣ, ಲೈನ್ಸ್. ಸೊ ಲೈನ್ಸ್ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ. ಸೊ ಈ ಲೈನ್ಸ್ ಅಲ್ಲಿ ಏನೇನು ಇವಾಗ ನಾವು ಸ್ಟಡಿ ಮಾಡ್ತೀವಿ ಅಂದ್ರೆ, ಲೈನ್ ಡ್ರಾ ಮಾಡೋದು ಹೇಗೆ, ಸೆಗ್ಮೆಂಟ್ ಡ್ರಾ ಮಾಡೋದು ಹೇಗೆ, ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಡ್ರಾ ಮಾಡೋದು ಹೇಗೆ, ಮತ್ತೆ ಲೈನಿನ ಪ್ರಾಪರ್ಟೀಸ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ನಾವೀಗ ತಿಳ್ಕೊಳ್ಳೋಣ. ಈಗ ಲೈನ್ಸ್ ಅಲ್ಲಿ, ಸೊ ಇದು ಮೊದಲನೇದು ಮೂ, ಎರಡನೇದು ಪಾಯಿಂಟು, ಮೂರನೇದು ಲೈನ್ಸ್. ಸೊ ಈ ಲೈನ್ಸ್ ಅಲ್ಲಿ 1, 2, 3, 4, 5, 6, 7 ಏಳು ಕಂಟೆಂಟ್ಗಳಿದೆ, ಸಬ್ ಕಂಟೆಂಟ್ ಇದೆ, ಏಳು ಸಬ್ ಕಂಟೆಂಟು. ಇದರೊಳಗೆ ಇವತ್ತಿನಲ್ಲಿ 3 ಸಬ್ ಕಂಟೆಂಟ್ನ ನಾವು ತಿಳ್ಕೊಳ್ಳೋಣ ಬೇಸಿಕಲ್. ಮೊದಲೇದು ಲೈನ್. ಲೈನ್ ಅಂದ್ರೆ ಹೇಗೆ ಲೈನ್ನ ಡ್ರಾ ಮಾಡೋದು. ಸೊ ಲೈನ್ನ ನೀವು ಡ್ರಾ ಮಾಡಬೇಕಾದ್ರೆ ಮೊದಲು ಪಾಯಿಂಟ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಪಾಯಿಂಟ್ನ ಗಮನಿಸಿ, ಮತ್ತೆ ಹೇಳ್ತಾ ಇದ್ದೀನಿ, ಲೈನ್ನ ಡ್ರಾ ಮಾಡಬೇಕಾದ್ರೆ ಮೊದಲು ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಆ ಪಾಯಿಂಟ್ನ ಎಲ್ಲರ ಒಂದ್ ಕಡೆ ನಾನು ಇಲ್ಲಿ ಪ್ಲೇಸ್ ಮಾಡ್ತೀನಿ. ಸೊ ಯಾವುದೋ ಒಂದು ಕೋಆರ್ಡಿನೇಟ್ ಅಲ್ಲಿ ಪ್ಲೇಸ್ ಮಾಡ್ತೀನಿ. ಇಲ್ಲಿ ತೋರಿಸ್ತಾ ಇದೆ -11, 8 ಅಲ್ಲಿ ಈ ಪಾಯಿಂಟ್ ಇದೆ.
ಇನ್ನೊಂದು ಪಾಯಿಂಟು ನಾನು ಇಲ್ಲೆಲ್ಲೋ ಡ್ರಾ ಮಾಡ್ತೀನಿ, ಇಲ್ಲೆಲ್ಲೋ ಪ್ಲೇಸ್ ಮಾಡಿದ್ದೀನಿ ಎ ಬಿ ಅಂತ. ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಲೈನ್ಗೆ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೊದಲನೇದು ಲೈನ್ ಅಂತ ಇದೆ, ಇದನ್ನ ಸೆಲೆಕ್ಟ್ ಮಾಡಿ. ಫಸ್ಟು ಎ ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು, ನಂತರ ಬಿ ಪಾಯಿಂಟ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಆ ಎರಡು ಪಾಯಿಂಟಿನ ಮಧ್ಯ ಲೈನ್ ಹೋಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ ನೋಡಿ, ಕಂಟ್ರೋಲ್ ಝೆಡ್ ಕೊಟ್ರೆ ವಾಪಸ್ ಹಿಂದಕ್ಕೆ ಹೋಗುತ್ತೆ. ಮತ್ತೊಮ್ಮೆ ಕಂಟ್ರೋಲ್ ಝೆಡ್ ಕೊಡ್ತೀನಿ. ಓಕೆ, ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಲೈನ್ನ ಡ್ರಾ ಮಾಡ್ಬೇಕಾದ್ರೆ ಮೊದಲು ಏನ್ ಮಾಡಬೇಕು, ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೋಬೇಕು. ಈ ಪಾಯಿಂಟ್ನ ನಿಮಗೆ ಬೇಕಾಗಿರೋ ಜಾಗದಲ್ಲಿ ಒಂದು ಪಾಯಿಂಟ್ನ ಕ್ಲಿಕ್ ಮಾಡಿ, ಇನ್ನೊಂದನ್ನ ಎಲ್ಲಿ ಬೇಕಲ್ಲಿನ ಕ್ಲಿಕ್ ಮಾಡಿ. ನಂತರ ಲೈನ್ನ ಡ್ರಾ ಮಾಡಬೇಕು. ಲೈನಲ್ಲಿ ಮೊದಲಿಂದ ಲೈನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಲೈನ್ ಸೆಲೆಕ್ಟ್ ಮಾಡಿಕೊಂಡು ಪಾಯಿಂಟ್ ಎ ಸೆಲೆಕ್ಟ್ ಮಾಡ್ಕೋಬೇಕು. ನಂತರ ಪಾಯಿಂಟ್ ಬಿನ ಸೆಲೆಕ್ಟ್ ಮಾಡಿಕೊಂಡ್ರೆ ಎ ಮತ್ತು ಬಿ ಮುಖಾಂತರ ಒಂದು ಲೈನು ಪಾಸ್ ಆಗಿರುತ್ತೆ. ಸೊ ಈ ರೀತಿ ಲೈನ್ನ ಡ್ರಾ ಮಾಡೋದು. ಎರಡನೇದಾಗಿ, ಸೊ ಇದನ್ನ ಸೆಲೆಕ್ಟ್ ಮಾಡ್ಕೊಂಡು ಡಿಲೀಟ್ ಮಾಡ್ತೀನಿ. ಈಗ ಎರಡನೇ ಪಾಯಿಂಟ್ಗೆ ಹೋಗೋಣ. ಎರಡನೇ ಪಾಯಿಂಟ್ ಏನಿದೆ, ಸೆಗ್ಮೆಂಟ್ ಅಂತ ಇದೆ. ಸೊ ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡೋದು ಹೇಗೆ? ಸೊ ಲೈನ್ ಸೆಗ್ಮೆಂಟ್ಗೆ ಡ್ರಾ ಮಾಡೋಕ್ಕೂ ಸೇಮ್ ಅದೇ ಥರನೇ, ಎರಡು ಪಾಯಿಂಟ್ನ ತಗೋಬೇಕು. ಎರಡು ಪಾಯಿಂಟ್ನ ನಾನು ತಗೊಂಡಿದ್ದೀನಿ. ಈಗ ಆ್ಯಸ್ ಯೂಶುವಲ್ ಎನ ಸೆಲೆಕ್ಟ್ ಮಾಡ್ಕೊತೀನಿ, ಬಿನ ಸೆಲೆಕ್ಟ್ ಮಾಡ್ಕೊಂಡು. ಸೊ ಈಗ ನೀವು ಅಬ್ಸರ್ವ್ ಮಾಡಬಹುದು, ಲೈನ್ಗೂ ಲೈನ್ ಸೆಗ್ಮೆಂಟ್ಗೂ ಇರುವಂಥ ವ್ಯತ್ಯಾಸನ ನಾವು ಮಕ್ಕಳಿಗೆ ಹೇಳಬೇಕಾದ್ರೆ ಈ ಥರ ಗ್ರಾಫಿಕ್ ವ್ಯೂ ಅಲ್ಲಿ ಈಸಿಯಾಗಿ ನಾವು ಹೇಳ್ಬೋದು. ಜೊತೆಗೆ ಈ ಒಂದು ಸಾಫ್ಟ್ವೇರ್ ಎಷ್ಟು ಚೆನ್ನಾಗಿದೆ ಅನ್ನೋದಕ್ಕೆ, ಈಗ ನೋಡಿ ನಾನು ಎ ಮತ್ತೆ ಬಿಗೆ ಲೈನ್ ನಾನು ಡ್ರಾ ಮಾಡಿದ್ದೀನಿ. ಓಕೆ, ಸೊ ಇಲ್ಲಿ ಲೈನ್ ನಾನು ಡ್ರಾ ಮಾಡಿದ್ದೀನಿ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದು ಎಫ್ ಅಂತ ಇದೆ ನೋಡಿ. ಎಫ್ ಅಂತ ಅಂದ್ರೆ ಆ ಎಫ್ ಅನ್ನೋದು ಇಸ್ ಲೆಂತ್ ಆಫ್ ದಿ ಸೆಗ್ಮೆಂಟ್. ಆ ಸೆಗ್ಮೆಂಟ್ ಇಲ್ಲಿ ನೋಡಿ, ನೀವು ಆಲ್ಜಿಬ್ರಿಕ್ ವ್ಯೂ ಅಲ್ಲಿ ಅದನ್ನ ಗಮನಿಸ್ಬಹುದು. ಎಫ್ ಇಸ್ ಈಕ್ವಲ್ ಟು 7, ಇದರ ಒಂದು ಲೆಂತ್ 7 ಯೂನಿಟ್ಸ್ ಇದೆ ಅಂತ. ಈಗ ನೋಡೋಣ, ಅದನ್ನು ವೇರಿ ಮಾಡೋಣ, ಅದು ಬದಲಾಗತ್ತ ಇಲ್ವ ನೋಡೋಣ. ಬಿ ಅನ್ನೋ ಒಂದು ಪಾಯಿಂಟ್ ಇಟ್ಕೊಂಡು ನಾನು ನೋಡಿ ಕಮ್ಮಿ ಮಾಡ್ತೀನಿ, ಇಲ್ಲೆಲ್ಲೋ ತಂದು ನಿಲ್ಲಿಸ್ತೀನಿ ನೋಡಿ. ಇವೆರಡೂ ಮಧ್ಯೆ ಇರುವಂತ ಲೈನ್ ಸೆಗ್ಮೆಂಟಿನ ಲೆಂತ್ 2.24 ಇದೆ. ತುಂಬಾ ಉತ್ತಮವಾಗಿರುವಂತ ಒಂದು ತಂತ್ರಾಂಶ ಇದು. ಈಗ ಇದನ್ನ ನಾನು ಜಾಸ್ತಿ ಮಾಡ್ತೀನಿ, ಎಷ್ಟು ಬೇಕಾದ್ರೂ ಜಾಸ್ತಿ ಮಾಡ್ಬೋದು. ಜಾಸ್ತಿ ಮಾಡಿದ್ರೆ ಅದರ ಲೆಂತ್ ಕೂಡ ವೇರಿ ಆಗತ್ತೆ. ಲೆಂತ್ ಏನು ಡಿಸ್ಪ್ಲೇ ಆಗ್ತಿದೆ ಅನ್ನೋದು ಕೂಡ ನೀವು ಇಲ್ಲಿ ನೋಡಬಹುದು. ಈಗ ಮೂರನೇ ಆಪ್ಷನ್ನು ಲೈನ್ ಸೆಗ್ಮೆಂಟ್ ವಿತ್ ಎ ಗಿವನ್ ಲೆಂತ್ ಅಂತ. ಸೊ ಫಸ್ಟ್ ಇದನ್ನ ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ಎರಡು ಪಾಯಿಂಟ್ನ ಡಿಲೀಟ್ ಮಾಡ್ತೀನಿ. ಸೊ ಫಸ್ಟು ಒಂದು ಪಾಯಿಂಟ್ ನೀಡ್ತೀನಿ. ಪಾಯಿಂಟ್ ನೀವು ಪ್ಲೇಸ್ ಮಾಡಿದ ತಕ್ಷಣ ಇಲ್ಲಿ ಒಂದು ನಿಮ್ಗೆ ಪಾಪ್ಅಪ್ ಮೆನು ಬರುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಇದನ್ನ ಡಿಲೀಟ್ ಮಾಡ್ತೀನಿ. ಮತ್ತೊಮ್ಮೆ ನೋಡ್ಕೊಳ್ಳಿ, ಲೈನ್ಗೆ ಹೋಗಿ ಅಂದ್ರೆ ಮೂರನೇ ಆಪ್ಷನ್ನು ಲೈನ್ಗೆ ಹೋಗಿ, ಲೈನ್ ಅಲ್ಲಿ ಇರುವಂತ ಮೂರನೇ ಆಪ್ಷನ್ನು ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಅಂತ. ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ನ ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ಒಂದು ಪಾಯಿಂಟ್ನ ಇಡಿ, ಎಲ್ಲಿ ಬೇಕಲ್ಲಿ ಪಾಯಿಂಟ್ನ ಇಡಿ. ಪಾಯಿಂಟ್ ಇಟ್ಟಿದ ತಕ್ಷಣ ಈ ಒಂದು ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ನಿಮ್ಗೆ ಯಾವ ಲೆಂತ್ ಬೇಕೋ ಆ ಲೆಂತ್ ನಾವು ಇಲ್ಲಿ ಟೈಪ್ ಮಾಡಿದ್ರೆ, ಫಾರ್ ಎಕ್ಸಾಂಪಲ್ ನಾನು 5 ಅಂತ ಟೈಪ್ ಮಾಡ್ತೀನಿ. 5 ಅಂತ ಟೈಪ್ ಮಾಡಿದ ತಕ್ಷಣ ನಿಮ್ಗೆ 5 ಯೂನಿಟ್ಸ್ ಇರೋ ಅಂತ ಒಂದು ಸೆಗ್ಮೆಂಟ್ ರೆಡಿ ಆಗುತ್ತೆ ನೋಡಿ. 5 ಯೂನಿಟ್ಸ್ ಇದೆ. ಓಕೆ, ಸೊ ಈಗ ಇದನ್ನ ವೇರಿ ಮಾಡೋಣ, ಎಲ್ಲಿ ಬೇಕಲ್ಲಿಗೆ ವೇರಿ ಮಾಡ್ತಾ ಹೋಗ್ಬೋದು ನೋಡಿ. ಈಗ ನಾನು ಲೈನ್ ಸೆಗ್ಮೆಂಟ್ನ ಇಟ್ಕೊಂಡು ವೇರಿ ಮಾಡ್ಬೋದು ನೋಡಿ.
ಆದ್ರೆ ಇಲ್ಲಿ ನೀವು ಅಬ್ಸರ್ವ್ ಮಾಡೋಕಿರೋದು ಏನು ಅಂದ್ರೆ ನಾನು ಪಾಯಿಂಟ್ ನ ವೇರಿ ಮಾಡ್ತಾ ಇದ್ದೀನಿ, ಆದ್ರೆ ಲೆಂತ್ ನ ವೇರಿ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಲೆಂತ್ ನ ವೇರಿ ಮಾಡೋಕೆ ಯಾಕೆ ಆಗ್ತಾ ಇಲ್ಲ ಅಂತಂದ್ರೆ ಇಲ್ಲಿ ಲೈನ್ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್, ನೀವು ಮುಂಚಿಂದ್ರಲ್ಲಿ ನೋಡಿದ್ರಿ ಆ ಲೈನ್ ನ ನಾವು ವೇರಿ ಮಾಡ್ಬೋದಾಯ್ತು. ಈಗ ಉದಾಹರಣೆಗೆ ಇನ್ನೊಂದು ತಗೊಂತೀನಿ, ಇಲ್ಲೊಂದು ಪಾಯಿಂಟ್ ತಗೊಂತೀನಿ, ಇಲ್ಲೊಂದು ಪಾಯಿಂಟ್ ತಗೊಂತೀನಿ, ಸಿ ಮತ್ತೆ ಡಿ ಅಂತ. ಇಲ್ಲಿ ಸೆಗ್ಮೆಂಟ್ ನ ನಾನು ಸೆಲೆಕ್ಟ್ ಮಾಡ್ಕೊಂತೀನಿ ಸೆಗ್ಮೆಂಟ್ ಸಿ ಇಂದ ಡಿಗೆ. ನೋಡಿ ಇದರ ಲೆಂತ್ ಜಿ ಆಯ್ತು, ಎಷ್ಟಿದೆ? ಫೈವ್ ಇದೆ. ಈಗ ನಾನು ಮೂ ಟೂಲ್ ನ ಸೆಲೆಕ್ಟ್ ಮಾಡ್ಕೊಂತ ಇದ್ದೀನಿ ಮೂ. ಈಗ ನೋಡಿ ಇದನ್ನ ವೇರಿ ಮಾಡ್ತೀನಿ, ನೋಡಿ ಎಷ್ಟು ಬೇಕಾದ್ರೂ ವೇರಿ ಮಾಡ್ಬೋದು. ಆದ್ರೆ ಇದನ್ನ ವೇರಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಇದು ಹೇಗೆ ವೇರಿ ಮಾಡಿದ್ರು, ಹಿಂಗ್ ಹೋಗುತ್ತೋ ಹೊರತು ಇದರ ಲೆಂತ್ ಚೇಂಜ್ ಆಗೋದಿಲ್ಲ. ಸೊ ದಿಸ್ ಇಸ್ ದ ಮೇಜರ್ ಡಿಫ್ರೆನ್ಸ್ ಬಿಟ್ವೀನ್ ಸೆಗ್ಮೆಂಟ್ ಮತ್ತೆ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್. ಓಕೆ, ಸೊ ಈ ಮೂರು ಆಪ್ಷನ್ಸ್ ಬಗ್ಗೆ ನಾವೀಗ ತಿಳ್ಕೊಂಡ್ವಿ. ಈಗ ಈ ಮೂರು ಆಪ್ಷನ್ನಿನ ಪ್ರಾಪರ್ಟೀಸ್ ಏನು ಅಂತ ನಾವು ಈಗ ತಿಳ್ಕೊಂತ ಹೋಗೋಣ. ಈಗ ಇದನ್ನ ಸೆಲೆಕ್ಟ್ ಮಾಡ್ಕೊಂತೀನಿ. ಸೊ ನಿಮ್ಗೆ ಆಗ್ಲೇ ನಾನು ಹೇಳಿದ್ದೆ, ಇದನ್ನ ರೈಟ್ ಕ್ಲಿಕ್ ಕೊಟ್ಟು ಇದರ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋದ್ರೆ ಇಲ್ಲಿ ಇದಕ್ಕೆ ಸಂಬಂಧಪಟ್ಟಿರುವಂತ ಎಲ್ಲ ಆಬ್ಜೆಕ್ಟ್ ಪ್ರಾಪರ್ಟೀಸ್ ನಿಮ್ಗೆ ಇಲ್ಲಿ ಕಾಣ್ತಾ ಹೋಗುತ್ತೆ. ಸೊ ಬೇಸಿಕ್ ಹೋಗೋಣ. ಸೊ ಇಲ್ಲಿ ಬೇಸಿಕ್ ಹೋದ್ರೆ ಈ ಬೇಸಿಕ್ಕಿನ ಎಫ್ ಅನ್ನೋದು ಇಟ್ ಇಸ್ ಅ ಲೆಂತ್, ಲೆಂತ್ ಎಷ್ಟಿದೆ ಅಂತ ಕೇಳುತ್ತೆ. ಆಮೇಲೆ ಸೆಗ್ಮೆಂಟಿನ ಡೆಫಿನೇಷನ್. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡಿ, ಸೆಗ್ಮೆಂಟ್ ಆಫ್ ಎ ಕಾಮ ಬಿ ಅಂತ ಇದೆ. ಸೆಗ್ಮೆಂಟ್ ಆಫ್ ಎ ಕಾಮ ಬಿ ಅಂತ ಅಂದ್ರೆ ಇವೆರಡೂ ಪಾಯಿಂಟಿನ ಮಧ್ಯದಲ್ಲಿ ಇರುವಂತ ಒಂದು ಸೆಗ್ಮೆಂಟ್ ಅಂತ, ಸೆಗ್ಮೆಂಟ್ ಆಫ್ ಎ ಕಾಮ ಬಿ ಅಂತ. ಸೊ ಇದನ್ನ ಯಾಕೆ ಅಷ್ಟು ಸ್ಟ್ರೆಸ್ ಮಾಡಿ ಹೇಳ್ತಾ ಇದ್ದೀನಿ ಅಂತಂದ್ರೆ, ಮುಂದೆ ನೀವು ಸ್ಕ್ರಿಪ್ಟಿಂಗ್ ಬಳಸ್ಬೇಕಾದ್ರೆ ಈ ಇದನ್ನ ಡೆಫಿನೇಷನ್ ನ ತಿಳ್ಕೋಬೇಕಾಗುತ್ತೆ, ಸೆಗ್ಮೆಂಟ್ ಆಫ್ ಎ ಕಾಮ ಬಿ ಅಂತ. ಅದೇ ನಾನು ಇದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ನೋಡಿ ಹೆಂಗ್ ಚೇಂಜ್ ಆಗುತ್ತೆ, ಸೆಗ್ಮೆಂಟ್ ಆಫ್ ಸಿ ಕಾಮ ಡಿ ಅಂತ ಬದಲಾಯ್ತು. ಸೆಗ್ಮೆಂಟ್ ಆಫ್ ಸಿ ಕಾಮ ಡಿ ಅಂತಂದ್ರೆ ಇವೆರಡರ ಮಧ್ಯೆ ಇರುವಂತ ಸೆಗ್ಮೆಂಟ್ ಅಂತ. ಓಕೆ, ಈಗ ಇನ್ನೊಂದು ನೋಡ್ತಾ ಕ್ಯಾಪ್ಷನ್ ಆಮೇಲೆ ನೋಡೋಣ. ಶೋ ದ ಆಬ್ಜೆಕ್ಟ್ ಸೇಮ್, ನಾವು ಪಾಯಿಂಟ್ಸ್ ಅಲ್ಲಿ ನೋಡಿದ್ವಿ ಅದೇ ತರನೇ. ಇದನ್ನ ಆಫ್ ಮಾಡ್ತೀನಿ, ನೋಡಿ ಆ ಸೆಗ್ಮೆಂಟ್ ಕಾಣೋದಿಲ್ಲ. ನೆಕ್ಸ್ಟ್ ಎರಡನೇದು ಶೋ ಲೇಬಲ್ ಅಂತ ಇದೆ, ನೇಮ್ ತೋರಿಸ್ತಾ ಇದೆ. ನೇಮ್ ಬೇಡ, ನೇಮ್ ಮತ್ತೆ ವ್ಯಾಲ್ಯೂ ಎರಡೂ ತೋರಿಸು ಅಂತ ನಾವು ಕೊಟ್ರೆ ಎರಡೂ ತೋರಿಸು. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಎಫ್ ಈಸ್ ಈಕ್ವಲ್ ಟು ಫೈವ್ ಅಂತ ಇದೆ. ಸೊ ಎಫ್ ಈಸ್ ಈಕ್ವಲ್ ಟು ಫೈವ್ ಅಂದ್ರೆ ಅದರ ಲೆಂತ್ ಎಷ್ಟಿದೆ ಅಂತ. ಸೊ ಅದೇ ತರ ಕ್ಯಾಪ್ಷನ್ ಮಾತ್ರ ತೋರಿಸು ಅಂತ ಮಾಡ್ಬೋದು. ಸೊ ಇಲ್ಲಿ ಕೆಲವು ಆಪ್ಷನ್ಸ್ ಬಗ್ಗೆ ನಾನು ಏನು ಹೇಳಲಿಕ್ಕೆ ಹೋಗೋದಿಲ್ಲ, ಬೇಸಿಕ್ ಏನಿದೆ ಅದನ್ನ ನಾನು ಹೇಳ್ತಾ ಹೋಗ್ತೀನಿ. ನಂತರ ಕಲರ್, ಸೊ ಇದನ್ನ ಕಲರ್ ಅಲ್ಲಿ ನಾವು ಬದಲಾಯಿಸ್ಬೋದು, ಯಾವ ಕಲರ್ ಬೇಕೋ ಆ ಕಲರ್ಗೆ ನಾವು ಲೈನ್ ನ ಬದಲಾಯಿಸ್ಬೋದು. ಅದನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನಿಮ್ಗೆ ಟಿಕ್ ಮಾರ್ಕ್ ಕೂಡ ಬರುತ್ತೆ, ಜೊತೆಗೆ ಅಲ್ಲೂ ಕೂಡ ಕಲರು ಬದಲಾಗಿರೋದು ನಿಮ್ಗೆ ಕಾಣುತ್ತೆ. ಸ್ಟೈಲ್, ಸೊ ನಾವು ಇದನ್ನ ಪಾಯಿಂಟ್ ಅಲ್ಲಿ ನೋಡಿದ್ವಲ್ಲ ಅದೇ ರೀತಿ. ಇದನ್ನ ಸ್ವಲ್ಪ ಬೇಸಿಕ್ ಕಲ್ತ್ಕೊಳ್ಳೋರು ಇದ್ರ ಬಗ್ಗೆ ಹೆಚ್ಚು ಗಮನ ಕೊಟ್ರೆ, ಶಾರ್ಟ್ಕಟ್ಸ್ ಅಲ್ಲಿ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಮಕ್ಕಳಿಗೆ ಹೆಚ್ಚು ಅಟ್ರಾಕ್ಟಿವ್ ಆಗಿ ನಾವು ಗ್ರಾಫ್ನ ನಾವು ತೋರಿಸ್ಬೋದು. ಯಾಕೆಂದ್ರೆ ಹೈಯರ್ ಕ್ಲಾಸಸ್ ಅಲ್ಲಿ ತೊಂದರೆ ಇಲ್ಲ, ಲೋಯರ್ ಕ್ಲಾಸಸ್ನ ಮಕ್ಕಳು ಹೆಚ್ಚು ಬಣ್ಣಕ್ಕೆ ಆಕರ್ಷಿತರಾಗ್ತಾರೆ. ಸೊ ಅದಕ್ಕೋಸ್ಕರ ಸ್ವಲ್ಪ ದಪ್ಪನಾಗಿ ಕಲರ್ಸ್, ಹೆಚ್ಚು ಕಲರ್ಸ್ ಬಳಸಿ ನಾವು ಇದನ್ನ ಪ್ರೊಜೆಕ್ಟ್ ಮಾಡಿದ್ರೆ ಮಕ್ಕಳು ಇನ್ನು ಹೆಚ್ಚಾಗಿ ಇದ್ರ ಕಡೆ ಗಮನ ಕೊಡ್ತಾರೆ ಅನ್ನೋದು ಒಂದು ಉದ್ದೇಶ. ಓಕೆ, ಲೈನ್ ಥಿಕ್ನೆಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ಲೈನ್ ಥಿಕ್ನೆಸ್ ಅಲ್ಲಿ ಈಗ ಫೈವ್ ಅಲ್ಲಿ ಇದೆ, ಆ ಥಿಕ್ನೆಸ್ ನಾನು ಜಾಸ್ತಿ ಮಾಡ್ತಾ ಹೋಗ್ತೀನಿ. ಸೊ ಜಾಸ್ತಿ ಮಾಡಿದ್ವಿ. ಅದೇ ರೀತಿ ನಿಮ್ಗೆ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲೂ ಕೂಡ ನಾವು ಅದನ್ನ ಚೇಂಜ್ ಮಾಡ್ಬೋದು. ಓಕೆ, ನಾವೇನು ನೋಡೋಣ. ಸೊ ಲೈನ್ ಥಿಕ್ನೆಸ್, ಲೈನ್ ಒಪೇಸಿಟಿ, ಲೈನ್ ಒಪೇಸಿಟಿ ಅಂದ್ರೆ ಅದರ ಇಂಪಾರ್ಟೆನ್ಸ್ ಒಂಚೂರು ಕಮ್ಮಿ ಮಾಡ್ತಾ ಬರ್ಬೋದು. ನೋಡಿ ಡಲ್ ಆಯ್ತು ಕಲರ್, ಒಂದ್ರ ಮೇಲೆ ಒಂದ್ ಇಟ್ಕೊಂಡ್ರೆ ನಿಮ್ಗೆ ಕಾಣೋ ತರ ಇದೆ. ನೋಡಿ ಆ ಲೈನ್ ಮೇಲೆ ನಾವು ಅದನ್ನ ತರ್ಬೋದು, ಡಲ್ ಆಗಿರತ್ತೆ, ಆದ್ರೆ ಹಿಂದಿಂದ ಏನಿದೆ ಅಂತ ನಿಮ್ಗೆ ಗೊತ್ತಾಗ್ತಾ ಹೋಗುತ್ತೆ.
ಅದನ್ನೇ ಒಪೆಸಿಟಿ ಚೇಂಜ್ ಮಾಡಿದ್ರೆ ಒಪೆಸಿಟಿನ ಜಾಸ್ತಿ ಮಾಡಿದ್ರೆ ಲೈನ್ ಕಾಣುತ್ತೆ ನಿಮಗೆ, ಕಮ್ಮಿ ಮಾಡಿದ್ರೆ ಲೈನ್ ಕಾಣೋದು ಕಮ್ಮಿ ಮಾಡ್ತಾ ಹೋಗುತ್ತೆ. ಸೊ ಇದನ್ನ ನೀವು ಯಾವ್ದಾರ ಒಂದು ಕ್ಯೂಬ್ ಮಾಡ್ತಾ ಇರ್ತೀರಾ, ಕ್ಯೂಬಿನ ಒಳಗಡೆ ಇರೋ ಲೈನ್ ನೀವು ತೋರಿಸ್ಬೇಕು. ಲೈನ್ ಕಾಣಬೇಕು ಆದ್ರೆ ಹೆಚ್ಚು ಹೈಲೈಟ್ ಆಗಿ ಕಾಣಬಾರ್ದು ಅಂದಾಗ ನೀವು ಒಪೆಸಿಟಿನ ಬಳಸ್ತಾ ಹೋಗ್ಬೋದು. ನಂತರದ್ದು ಲೈನ್ ಅಂತ, ಲೈನ್ ಸ್ಟೈಲ್ನ ಬಳಸೋದು. ಸೊ ನಮ್ಗೆ ಯಾವುದೋ ಒಂದಕ್ಕೆ ಡಾಟೆಡ್ ಲೈನ್ ಬೇಕಾಗಿರುತ್ತೆ, ಅದನ್ನ ಡಾಟೆಡ್ ಲೈನ್ ನಾವು ಇಲ್ಲಿ ಹಾಕ್ತೇವೆ. ಈ ರೀತಿ ಲೈನ್ ನ ಚೇಂಜ್ ಮಾಡ್ಬೋದು. ಅಥವಾ ಡೆಕೋರೇಷನ್ಸ್ ಏನಾರ ಬೇಕಾದ್ರೆ ನಮ್ಗೆ ಡೆಕೋರೇಷನ್ಸ್ ಕೂಡ ನಾವು ಬಳಸ್ಬೋದು. ಈ ತರ ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಾವೊಂದು ಸ್ಕ್ವೇರ್ನ ಡ್ರಾ ಮಾಡಿರ್ತೀವಿ ಅಥವಾ ಐಸೋಸಿಲಸ್ ಟ್ರಯಾಂಗಲ್ ನಾವು ಡ್ರಾ ಮಾಡಿರ್ತೀವಿ. ಐಸೋಸಿಲಸ್ ಟ್ರಯಾಂಗಲ್ನ ನಾವು ಡ್ರಾ ಮಾಡ್ಬೇಕಾದ್ರೆ ನಾವು ಅಲ್ಲಿ ತೋರಿಸ್ಬೇಕಾಗತ್ತೆ ಎರಡು ಲೈನು ಈಕ್ವಲ್ ಆಗಿದೆ ಅಂತ ನಾವು ತೋರಿಸ್ಬೇಕಾಗಿರುತ್ತೆ. ಅವಾಗ ಈ ಡೆಕೋರೇಷನ್ ಅನ್ನೋದನ್ನ ನಾವು ಬಳಸ್ತಾ ಹೋಗ್ಬೋದು. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಎರಡು ಲೈನು, ಸೊ ಎರಡು ಈಕ್ವಲ್ ಆಗಿದೆ, ಇನ್ನೊಂದು ಮತ್ತೊಂದಕ್ಕೆ ಈಕ್ವಲ್ ಆಗಿದೆ ಅಂತ ತೋರಿಸೋದಕ್ಕೋ ಇಲ್ಲ ವೆಕ್ಟರ್ಸ್ ಅನ್ನೋದನ್ನ ಬಳಸೋದಕ್ಕೋ ನಾವು ಇದನ್ನ ಬಳಸ್ಬೋದು. ನಂತರ ಸೊ ಅಡ್ವಾನ್ಸ್ ಮತ್ತೆ ಸ್ಕ್ರಿಪ್ಟಿಂಗ್ ಬಗ್ಗೆ ಹೆಚ್ಚು ಹೇಳಕ್ ಹೋಗೋದಿಲ್ಲ, ಸೊ ಬೇಸಿಕ್ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಸೊ ಇಲ್ಲಿ ನೀವು ಆಬ್ಜೆಕ್ಟಿನ ಪ್ರಾಪರ್ಟೀಸ್ ಅಲ್ಲೂ ಕೂಡ ನೀವು ಇದನ್ನ ಚೇಂಜ್ ಮಾಡ್ಬೋದು. ಅಥವಾ ಮತ್ತೊಂದು ಆಪ್ಷನ್ ಏನು ಅಂತಂದ್ರೆ ರೈಟ್ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಅಲ್ಲೇ ತೋರಿಸುತ್ತೆ ಶೋ ಆಬ್ಜೆಕ್ಟ್, ಶೋ ಲೇಬಲ್, ರೀನೇಮ್. ಅಂದ್ರೆ ಈಗ ಅದನ್ನ ನೇಮ್ನ ಬದಲಾಯಿಸ್ಬೋದು. ಫಸ್ಟ್ ಪ್ರಾಕ್ಟೀಸ್ ಮಾಡೋರು ಇದನ್ನ ಆಬ್ಜೆಕ್ಟ್ ಪ್ರಾಪರ್ಟೀಸ್ಗೆ ಹೋಗಿ ಪ್ರಾಕ್ಟೀಸ್ ಮಾಡಿದ್ರೆ ಹೆಚ್ಚು ಅನುಕೂಲ, ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋರು. ಆಮೇಲೆ ನಾನು ಆಗ್ಲೇ ಹೇಳ್ದಂಗೆ ಶಾರ್ಟ್ಕಟ್ನ ಬಳಸಿ ಮಾಡೋದ್ ಉಪಯೋಗ ಮಾಡಿಕೊಂಡ್ರೆ ಅಥವಾ ಅಭ್ಯಾಸ ಮಾಡಿಕೊಂಡ್ರೆ ಹೆಚ್ಚು ಫಾಸ್ಟ್ ಆಗಿ ನಾವು ಇದನ್ನ ಮಾಡ್ಬೋದು. ನಂತರಕ್ಕೆ ಬೇಸಿಕ್ ಆಯ್ತು. ಓಕೆ, ಸೊ ಇದೇ ರೀತಿ ಲೈನ್ ಪ್ರಾಪರ್ಟೀಸ್ನ ನೋಡಿದ್ವಿ, ಅದೇ ರೀತಿ ಗ್ರಿಡ್ ಪ್ರಾಪರ್ಟೀಸ್ನ ನೋಡ್ತಾ ಹೋಗೋದು. ಸೊ ಇಲ್ಲಿ ಲೈನ್ ಸೆಗ್ಮೆಂಟ್ ಎಫ್ ಅಂತ ಇದೆ, ಸೊ ಇದೇ ಸೆಲೆಕ್ಟ್ ಆಗಿದೆ. ಸೊ ಇದನ್ನ ಕ್ಲೋಸ್ ಮಾಡ್ತೀನಿ. ಸೊ ಇಲ್ಲಿ ಈಗ ನೀವು ಏನ್ ತಿಳ್ಕೊಂಡ್ರಿ ಇಲ್ಲಿ ಈ ಒಂದು ಕಾನ್ಸೆಪ್ಟ್ ಅಲ್ಲಿ ಅಂತಂದ್ರೆ ಲೈನ್, ಲೈನ್ನ ಡ್ರಾ ಮಾಡೋದು ಹೇಗೆ, ಲೈನ್ ಸೆಗ್ಮೆಂಟ್ ಮತ್ತೆ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ ಮತ್ತೆ ಅದರ ಪ್ರಾಪರ್ಟೀಸ್ನ ಬದಲಾಯಿಸೋದು ಹೇಗೆ. ಸೊ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಲೈನ್ನ ನೀವು ಡ್ರಾ ಮಾಡಬೇಕು ಅಂತಂದ್ರೆ ಫಸ್ಟು ಎರಡು ಪಾಯಿಂಟ್ನ ತಗೊಳ್ಳಿ. ಎಲ್ಲಿಂದ ಎಲ್ಲಿಗೆ ಡ್ರಾ ಮಾಡ್ತಾ ಇದ್ದೀರಾ ಅನ್ನೋದಕ್ಕೆ ಫಸ್ಟು ಆ ಎರಡು ಪಾಯಿಂಟ್ನ ನೀವು ಸೆಲೆಕ್ಟ್ ಮಾಡಿಕೊಂಡ್ರೆ ಲೈನು ಡ್ರಾ ಆಗುತ್ತೆ. ಎರಡನೇದು ಸೆಗ್ಮೆಂಟ್, ಸೆಗ್ಮೆಂಟ್ಗೂ ಅಷ್ಟೇ, ಫಸ್ಟು ಎರಡು ಪಾಯಿಂಟ್ ಹಾಕೊಳ್ಳಿ ಅಥವಾ ಒಂದು ಪಾಯಿಂಟ್ ಹಾಕೊಂಡ್ರು ಸಾಕು, ಮತ್ತೊಂದು ಪಾಯಿಂಟ್ಗೆ ನೀವು ಸೆಗ್ಮೆಂಟ್ನ ಡ್ರಾ ಮಾಡ್ಬೋದು. ನಂತರ ಸೆಗ್ಮೆಂಟ್ ವಿತ್ ಗಿವನ್ ಲೆಂತ್ನ ತಗೊಂಡ್ರೆ ಒಂದೇ ಒಂದು ಪಾಯಿಂಟ್ನ ಹಾಕೊಳ್ಳಿ. ಆ ಪಾಯಿಂಟ್ಗೆ ನೀವು ಪಾಯಿಂಟ್ ಹಾಕೊಂಡ ತಕ್ಷಣ ಅಲ್ಲೊಂದು ಪಾಪಪ್ ಮೆನು ಬರುತ್ತೆ, ಎಷ್ಟು ಲೆಂತ್ ಇರಬೇಕು ಅಂತ ನೀವು ನಂಬರ್ಸ್ ಕೊಟ್ರೆ ಅಷ್ಟು ಲೆಂತ್ ಇರುವಂತ ಸೆಗ್ಮೆಂಟ್ ಬರುತ್ತೆ. ಮತ್ತೆ ಆ ಲೈನ್ ಸೆಗ್ಮೆಂಟಿನ ಪ್ರಾಪರ್ಟೀಸ್ನ ನೀವು ವೇರಿ ಮಾಡಬಹುದು. ಸೊ ಇಷ್ಟು ಲೈನ್ ಅಲ್ಲಿ ನಾವು ತಿಳ್ಕೊಂಡಿದ್ವಿ. ನಂತರ ಲೈನ್ ಟೂ, ಲೈನ್ ಟೂ ಅಲ್ಲಿ ಏನೇನು ಬರುತ್ತೆ ನೋಡ್ತಾ ಹೋಗೋಣ. ಪರ್ಪೆಂಡಿಕ್ಯುಲರ್ ಲೈನ್ಸ್, ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ನಂತರ ಒಂದು ಲೈನ್ಗೆ ಪ್ಯಾರಲಲ್ ಆಗಿರುವಂತ ಲೈನ್ನ ಡ್ರಾ ಮಾಡೋದು ಹೇಗೆ ಅಂತ ನೋಡೋಣ. ನಂತರ ಇಂಟರ್ಸೆಕ್ಟಿಂಗ್ ಲೈನ್ಸ್, ಒಂದಕ್ಕೊಂದು ಇಂಟರ್ಸೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಇದನ್ನೆಲ್ಲ ನಾನು ಡಿಲೀಟ್ ಮಾಡ್ಕೊಂಡ್ಬಿಡ್ತೀನಿ. ತುಂಬಾ ಉತ್ತಮವಾಗಿರುವಂತಹ ಸಾಫ್ಟ್ವೇರ್ ಇದು, ಪ್ರಾಕ್ಟೀಸ್ ಮಾಡಿ. ಇವತ್ತು ನಾನು ತೋರಿಸಿರೋದು ಏನಿದೆ ಅದನ್ನ ಬೇರೆ ಬೇರೆ ತರದಲ್ಲಿ ಪಾಯಿಂಟ್ಸ್ನ ಚೇಂಜ್ ಮಾಡೋದು, ಲೈನ್ನ ಚೇಂಜ್ ಮಾಡೋದು, ಅದ್ರ ಲೈನ್ ಪ್ರಾಪರ್ಟೀಸ್ನ ಚೇಂಜ್ ಮಾಡೋದು, ಸೊ ಈ ತರದ ಒಂದಷ್ಟು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ, ಇವತ್ತು ನೀವು ಪ್ರಾಕ್ಟೀಸ್ ಮಾಡ್ಕೊಂಡ್ರೆ ನಾಳೆ ಕ್ಲಾಸಲ್ಲಿ ನಡೆಯುವಂತಹದ್ದು
ಇಂಟರ್ಮೀಡಿಯೇಟ್ ಏನಿದೆ ಅದು ಇನ್ನು ಹೆಚ್ಚು ಪರಿಣಾಮಕಾರಿ ಆಗ್ತಾ ಹೋಗುತ್ತೆ. ಓಕೆ, ಸೊ ಈಗ ಲೈನ್ ಆಯ್ತು. ಈಗ ಪರ್ಪೆಂಡಿಕ್ಯುಲರ್ ಲೈನ್ಸ್, ಪ್ಯಾರಲಲ್ ಲೈನ್ಸ್, ಬೈಸೆಕ್ಟರ್, ಆಂಗಲ್ ಬೈಸೆಕ್ಟರ್ ಬಗ್ಗೆ ನೋಡ್ತಾ ಹೋಗೋಣ. ಸೊ ಒಂದು ಪಾಯಿಂಟ್ನ ನಾನು ಡ್ರಾ ಮಾಡ್ತೀನಿ, ಒಂದು ಪಾಯಿಂಟ್ನ ಪ್ಲಾಟ್ ಮಾಡ್ತಾ ಇದ್ದೀನಿ, ಇನ್ನೊಂದು ಪಾಯಿಂಟ್ನ ಪ್ಲಾಟ್ ಮಾಡ್ತೀನಿ, ಎಲ್ಲೊಂದು ಕೂಡ ಪ್ಲಾಟ್ ಮಾಡಿದ್ದೀನಿ. ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ಬೋದು ಆಲ್ಜಿಬ್ರಾನು ಕೂಡ ಬದಲಾಗ್ತಾ ಇದೆ. ಈಗ ಇವೆರಡಕ್ಕೂ ಒಂದು ಲೈನ್ ಸೆಗ್ಮೆಂಟ್ನ ತಗೊಂತೀವಿ. ಆ್ಯಸ್ ಯೂಶುವಲ್ ಲೈನ್ಗೆ ಹೋಗಬೇಕು, ಸೆಗ್ಮೆಂಟ್ನ ಕ್ಲಿಕ್ ಮಾಡಬೇಕು. ಸೊ ಫಸ್ಟು ಎ ಪಾಯಿಂಟಿಂದ ಬಿ ಪಾಯಿಂಟ್ಗೆ ಕ್ಲಿಕ್ ಮಾಡಿ. ಇಲ್ಲಿ ನೀವು ಗಮನಿಸ್ಬೋದು ನಿಮ್ಮ ಕರ್ಸರ್ನ ಆರೋ ಮಾರ್ಕ್ನ ಅದ್ರ ಮೇಲೆ ತಗೊಂಡೋಗಿ ಇಟ್ಟರೆ, ಕ್ಲಿಕ್ ಮಾಡಬೇಡಿ, ಅದ್ರ ಮೇಲೆ ತಗೊಂಡೋಗಿಟ್ರೆ ನಿಮ್ಗಲ್ಲಿ ಕಾಣಿಸುತ್ತದೆ ಏನು ಯಾವುದು ಸೆಲೆಕ್ಟ್ ಆಗಿದೆ ಅನ್ನೋದು ಕಾಣಿಸುತ್ತೆ. ಓಕೆ, ಈಗ ಪಕ್ಕದಕ್ಕೆ ಬರ್ತೀನಿ. ನಾಲ್ಕನೇ ಟೂಲು ಪರ್ಪೆಂಡಿಕ್ಯುಲರ್ ಲೈನ್ಸ್ ಅಂತ. ಸೊ ಪರ್ಪೆಂಡಿಕ್ಯುಲರ್ ಲೈನ್ಸ್ನ ಕ್ಲಿಕ್ ಮಾಡ್ತೀನಿ. ಸೊ ಇದಕ್ಕೆ ಎಲ್ಲಿ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡಬೇಕು ಅನ್ನೋದನ್ನ ತಗೋಬೇಕು. ಆ ಪಾಯಿಂಟಲ್ಲಿ ನೋಡಿ ಎಲ್ಲಿ ಬೇಕಾದ್ರೂ ಅದಕ್ಕೆ ಪರ್ಪೆಂಡಿಕ್ಯುಲರ್ ಡ್ರಾ ಆಗುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಈಗ ಸೇಮ್ ಆಸ್ ಯೂಶುವಲ್ ಎರಡು ಪಾಯಿಂಟ್ನ ತಗೊಳ್ಳಿ, ಇಲ್ಲಿಂದ ಇಲ್ಲಿ ಪಾಯಿಂಟ್ ತಗೊಳ್ಳಿ, ಲೈನ್ ಸೆಗ್ಮೆಂಟ್ನ ಡ್ರಾ ಮಾಡಿ. ಸೊ ನೀವು ಒಂದ್ಸತಿ ಪ್ರಾಕ್ಟೀಸ್ ಮಾಡ್ಕೊಂಬಿಟ್ರೆ ಆಮೇಲೆ ಬೇರೆ ಬೇರೆ ತರ ನೀವು ಇದನ್ನ ಪ್ರಯೋಗ ಮಾಡ್ಬೋದು. ನೋಡಿ, ಈಗ ಪರ್ಪೆಂಡಿಕ್ಯುಲರ್ ಲೈನ್ನ ಸೆಲೆಕ್ಟ್ ಮಾಡ್ಕೋಬೇಕು. ಪರ್ಪೆಂಡಿಕ್ಯುಲರ್ ಲೈನ್, ಜಸ್ಟ್ ಲೈನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ಎಲ್ಲಿಗೆ ಅಂತ. ಆ ಲೈನ್ ಎಲ್ಲಿ ಬೇಕೋ ನೋಡಿ, ನೀವು ಮೂವ್ ಮಾಡಿದ್ರೆ ಪರ್ಪೆಂಡಿಕ್ಯುಲರ್ ಬರುತ್ತೆ. ಯಾವ ಪಾಯಿಂಟಲ್ಲಿ ಪರ್ಪೆಂಡಿಕ್ಯುಲರ್ ಬೇಕೋ ಆ ಪಾಯಿಂಟ್ಗೆ ನೀವು ಪರ್ಪೆಂಡಿಕ್ಯುಲರ್ ಟಚ್ ಮಾಡಿ. ಸೊ ಈ ಪಾಯಿಂಟಲ್ಲಿ ನೀವು ಪರ್ಪೆಂಡಿಕ್ಯುಲರ್ನ ಡ್ರಾ ಮಾಡಿದ್ರಿ, ತುಂಬ ಸುಲಭ. ಈಗ ನೆಕ್ಸ್ಟ್, ಸೊ ನಿಮಗೆ ಕನ್ಫ್ಯೂಷನ್ ಆದರೆ ಇದು ಹೇಗೆ ಮಾಡೋದು ಅನ್ನೋದು ಒಂದು ಕನ್ಫ್ಯೂಷನ್ ಆದರೆ ಅದಕ್ಕೂ ಒಂದು ಐಡಿಯಾ ಇದೆ, ಏನಿಲ್ಲ, ಅದ್ರ ಮೇಲೆ ತೊಗೊಂಡೋಗಿಡಿ. ಕರ್ಸರ್ನ ತೊಗೊಂಡೋದ್ರೆ ಅದು ಕೆಳಗಡೆ ತೋರಿಸುತ್ತೆ ಹೇಗೆ ಮಾಡೋದು ಅದು ಅಂತ. ಸೆಲೆಕ್ಟ್ ಎ ಪಾಯಿಂಟ್ ಅಂಡ್ ಪರ್ಪೆಂಡಿಕ್ಯುಲರ್ ಲೈನ್, ಒಂದು ಪಾಯಿಂಟ್ ಒಂದು ಲೈನ್ನ ಸೆಲೆಕ್ಟ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಪ್ಯಾರಲಲ್ ನೋಡೋಣ. ಪ್ಯಾರಲಲ್ ಲೈನ್ಸ್ ನೋಡಿ, ಇದಕ್ಕೊಂದು ಪ್ಯಾರಲಲ್ ಆಗಿರುವಂಥದ್ದು. ಸೊ ಇದನ್ನು ಸೆಲೆಕ್ಟ್ ಮಾಡ್ತೀನಿ, ಅದಕ್ಕೆ ಪ್ಯಾರಲಲ್ ಆಗಿರು ನೋಡಿ, ಆ ಪಾಯಿಂಟ್ನ ನಾನು ಮೂವ್ ಮಾಡ್ತೀನಿ. ಸೊ ಇಲ್ಲಿ ತಗೊಂಡ್ರೆ ಪ್ಯಾರಲಲ್ ಆಗಿ ಒಂದು ಪಾಯಿಂಟ್ನ ಇಡಿ, ಪಾಯಿಂಟ್ ಇಟ್ಬಿಟ್ಟು ಆ ಲೈನ್ನ ಟಚ್ ಮಾಡಿದ್ರೆ ಆ ಲೈನ್ಗೆ ಪ್ಯಾರಲಲ್ ಆಗಿರುವಂಥ ಒಂದು ಪಾಯಿಂಟ್ ಬರುತ್ತೆ. ಸೊ ಮತ್ತೊಮ್ಮೆ ಹೇಳ್ತೀನಿ, ಸೊ ಎಲ್ಲ ಡಿಲೀಟ್ ಮಾಡ್ಕೊತೀನಿ, ಪ್ಯಾರಲಲ್ ಮತ್ತೊಮ್ಮೆ ಹೇಳ್ತೀನಿ. ಸೊ ಇಲ್ಲಿ ಲೈನ್ ಆಲ್ರೆಡಿ ಇದೆ, ಇದನ್ನು ಡಿಲೀಟ್ ಮಾಡ್ತೀನಿ, ಕನ್ಫ್ಯೂಷನ್ ಆಗೋದು ಬೇಡ, ಪಾಯಿಂಟ್ಸ್ ಎಲ್ಲ ಡಿಲೀಟ್ ಮಾಡ್ತೀನಿ. ಓಕೆ, ಇಲ್ಲೊಂದು ಎ ಬಿ ಅಂತ ಲೈನ್ ಸೆಗ್ಮೆಂಟ್ ಇದೆ, ಇದಕ್ಕೆ ಪ್ಯಾರಲಲ್ ಆಗಿ ಪ್ಯಾರಲಲ್ ಲೈನ್ಸ್ ಎಲ್ಲರೂ ಯಾವುದೋ ಒಂದು ಪಾಯಿಂಟ್ ಇಡ್ತೀನಿ. ಪಾಯಿಂಟ್ ಇಟ್ಟಾದ್ಮೇಲೆ ಯಾವ ಲೈನ್ನ ಸೆಲೆಕ್ಟ್ ಮಾಡ್ತಿರೋ ಆ ಲೈನ್ಗೆ ಪ್ಯಾರಲಲ್ ಬರುತ್ತೆ. ಈಗ ನೋಡಿ, ಇನ್ನೊಂದು ಬೇರೆ ಕಡೆ ಒಂದು ತಗೊಂತು ಪಾಯಿಂಟು ನೋಡಿ, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಇಡ್ತೀನಿ ನೋಡಿ, ಚೇಂಜ್ ಮಾಡ್ತಾ ಇದ್ದೀನಿ. ಈ ಎರಡಕ್ಕೂ ಒಂದು ಲೈನ್ ಸೆಗ್ಮೆಂಟ್ನ ತಗೊಂತು ಎಯಿಂದ ಡಿಗೆ. ಈಗ ಈ ಡಿ ಇ ಅನ್ನೋದಕ್ಕೆ ಒಂದು ಪ್ಯಾರಲಲ್ ಲೈನ್ಸ್ನ ನಾನು ಡ್ರಾ ಮಾಡಬೇಕು. ಪ್ಯಾರಲೈನ್ನ ಸೆಲೆಕ್ಟ್ ಮಾಡ್ಕೊತೀನಿ, ಯಾವ ಪಾಯಿಂಟಲ್ಲಿ ಮೂವ್ ಆಗಬೇಕು, ಎಲ್ಲಿ ಬೇಕೋ ಆ ಪಾಯಿಂಟ್ನ ಇಡ್ತೀನಿ. ಪಾಯಿಂಟ್ ಇಟ್ಟಾದ್ಮೇಲೆ ಯಾವ ಲೈನ್ ಸೆಲೆಕ್ಟ್ ಮಾಡ್ತಿರೋ ಆ ಲೈನ್ ಸೆಲೆಕ್ಟ್ ಮಾಡಿದ್ರೆ ಆ ಲೈನ್ಗೆ ಪ್ಯಾರಲಲ್ ಆಗಿ ಇನ್ನೊಂದು ಲೈನು ಡ್ರಾ ಆಗುತ್ತೆ. ಸೊ ಈ ರೀತಿ ಪ್ಯಾರಲಲ್ ಲೈನ್ಸ್ನ ನೀವು ಡ್ರಾ ಮಾಡಬೇಕು. ನಂತರ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್, ಇದು ಅಷ್ಟೇ ಆಸ್ ಯೂಶುವಲ್ ಇವೆಲ್ ಮಾಡೋದಲ್ಲ ಅದೇ ಥರನೇ. ಒಂದು ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ನ ಸೆಲೆಕ್ಟ್ ಮಾಡ್ಕೊಳ್ಳಿ, ಪಾಯಿಂಟ್ನ ಸೆಲೆಕ್ಟ್ ಮಾಡ್ಕೊಳ್ಳಿ ನೋಡಿ, ಪಾಯಿಂಟ್ ಸೆಲೆಕ್ಟ್ ಮಾಡ್ಕೊಂಡ ತಕ್ಷಣ ಮೂವ್ ಆಗುತ್ತೆ ಎಲ್ಲಿ ಬೇಕಲ್ಲಿ ಅಂತ. ಯಾವ ಪಾಯಿಂಟಲ್ಲಿ ನೀವು ಲೈನ್ನ ಟಚ್ ಮಾಡ್ತಿರೋ ಅಲ್ಲಿಗೆ ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಸಿಗುತ್ತೆ.
ಡಿಲೀಟ್ ಮಾಡ್ಬಿಡ್ತೀನಿ. ಜಾಸ್ತಿ ಲೈನ್ಸ್ ಇದ್ರೆ ಕನ್ಫ್ಯೂಷನ್ ಆಗ್ಬೋದು. ಓಕೆ, ಸೊ ಅದೇ ರೀತಿ ನಾವು ಎಲ್ಲದು ಏನು ಪ್ರಾಪರ್ಟೀಸ್ ಇದೆ, ಪ್ರಾಪರ್ಟೀಸ್ ಎಲ್ಲದು ಕೂಡ ನಾವು ಬದಲಾಯಿಸ್ಕೊಂತ ಹೋಗ್ಬೋದು. ಈಗ ನೆಕ್ಸ್ಟ್ ಆಂಗಲ್ ಬೈಸೆಕ್ಟರ್ ಅಂತ. ಸೊ ಆಂಗಲ್ ಬೈಸೆಕ್ಟರ್ಗೆ ಫಸ್ಟ್ ಪಾಯಿಂಟ್ ಲೈನ್ ನ ಡ್ರಾ ಮಾಡ್ಕೊಂಡ್ಬಿಡ್ತೀನಿ. ಇಲ್ಲಿಂದ ಇಲ್ಲಿ ಈಗ ನೋಡಿ ಆಂಗಲ್ ಬೈಸೆಕ್ಟರ್. ಸೊ ಅಲ್ಲಿ ತಗೊಂಡೋದ್ರೆ ಸೆಲೆಕ್ಟ್ 3 points ಆರ್ 2 lines ಅಂತ ಇದೆ. ಸೊ ನೀವು 3 pointsನಾರು ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ 2 lines ನ ಸೆಲೆಕ್ಟ್ ಮಾಡ್ಕೋಬಹುದು. ಸೊ ಇದನ್ನ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ನೋಡಿ, ಲೈನ್ ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿ ಬೈಸೆಕ್ಟ್ ಆಯ್ತು. ಇನ್ನೊಮ್ಮೆ ಮಾಡ್ತೀನಿ. ಸೊ ಇಲ್ಲಿ ಆಂಗಲ್ ಬೈಸೆಕ್ಟರ್ 4th point ಅಲ್ಲಿ ಆಂಗಲ್ ಬೈಸೆಕ್ಟರ್ ನ ಸೆಲೆಕ್ಟ್ ಮಾಡ್ಕೋಬೇಕು. ಇಲ್ಲಿ 2 options, 2 lines ನ ಸೆಲೆಕ್ಟ್ ಮಾಡಿ ನಿಮ್ಗೆ ಆಂಗಲ್ ಬೈಸೆಕ್ಟ್ ಆಗತ್ತೆ, ಅಥವಾ 3 points ಸೆಲೆಕ್ಟ್ ಮಾಡಿ. ಸೊ ಈ ರೀತಿ 2 ವಿಧದಲ್ಲಿ ನಾವು ಆಂಗಲ್ ಬೈಸೆಕ್ಟರ್ ನ ತಿಳ್ಕೋಬಹುದು. ಸೊ ಇದರಲ್ಲಿ ಏನೇನು ತಿಳ್ಕೊಂಡ್ರಿ, ಒಂದು ಲೈನ್ಗೆ ಪರ್ಪೆಂಡಿಕ್ಯುಲರ್ ಡ್ರಾ ಮಾಡೋದು ಹೇಗೆ, ಒಂದು ಲೈನ್ಗೆ ಪ್ಯಾರಲ್ ಡ್ರಾ ಮಾಡೋದು ಹೇಗೆ, ಪರ್ಪೆಂಡಿಕ್ಯುಲರ್ ಬೈಸೆಕ್ಟರ್ ಮಾಡೋದು ಹೇಗೆ, ಮತ್ತೆ ಆಂಗಲ್ ನ ಬೈಸೆಕ್ಟ್ ಮಾಡೋದು ಹೇಗೆ ಅನ್ನೋದನ್ನ ಈ ಒಂದು ಕ್ಲಾಸ್ ಅಲ್ಲಿ ತಿಳ್ಕೊಂಡ್ರಿ. ನೆಕ್ಸ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ನೀವು ಮಾಡ್ತಾ ಹೋದ್ರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ, ಬೇರೆ ಬೇರೆ ತರ ಇದನ್ನ ಚೇಂಜ್ ಮಾಡಿದ್ರೆ ಹೆಂಗೆ ಇದು ಬಿಹೇವ್ ಮಾಡುತ್ತೆ ಅನ್ನೋದನ್ನ ಕೂಡ ನೀವು ತಿಳ್ಕೋಬಹುದು. ಓಕೆ, ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. ನಂತರ ನೆಕ್ಸ್ಟ್ ಕಾನ್ಸೆಪ್ಟ್ ನಾವು ತಿಳ್ಕೋಬೇಕಾಗಿರೋದು ಸರ್ಕಲ್. ಸೊ ಕೊನೆಯ ಹಂತ ಸರ್ಕಲ್. ಸರ್ಕಲ್ ಅಲ್ಲಿ ಏನೇನು ನಾವು ಸ್ಟಡಿ ಮಾಡ್ತೀವಿ, ಸರ್ಕಲ್ಸ್ ಅಂದ್ರೆ ಏನು, ಅಂದ್ರೆ ಹೇಗೆ ಡ್ರಾ ಮಾಡೋದು. ಅದರಲ್ಲಿ ಮೊದಲೇದು ಸರ್ಕಲ್ ವಿತ್ ಸೆಂಟರ್ ಥ್ರೂ ಪಾಯಿಂಟ್, ಎರಡನೇದು ಸರ್ಕಲ್ ವಿತ್ ಸೆಂಟರ್ ಅಂಡ್ ರೇಡಿಯಸ್, ಮೂರನೇದು ಚೇಂಜಿಂಗ್ ದ ಪ್ರಾಪರ್ಟೀಸ್, ಅದರ ಪ್ರಾಪರ್ಟೀಸ್ ನ ಚೇಂಜ್ ಮಾಡೋದು. ಓಕೆ, ಈಗ ಇಲ್ಲಿ 4th option, ಸಾರಿ 1, 2, 3, 4, 5 ಸರ್ಕಲ್ ಇದೆಯಲ್ಲ, ಸರ್ಕಲ್ ನ ಸೆಲೆಕ್ಟ್ ಮಾಡ್ಕೊಂಡು, ಸರ್ಕಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೊದಲನೇದು ಸರ್ಕಲ್ ವಿತ್ ಸೆಂಟರ್ ಥ್ರೂ ಎ ಪಾಯಿಂಟ್, ಅದನ್ನ ಸೆಲೆಕ್ಟ್ ಮಾಡ್ಕೋಬೇಕು. ನೋಡಿ, ಆ ಪಾಯಿಂಟ್ ಇಟ್ಕೊಂಡು ನೀವು ಜಸ್ಟ್ ಮೂವ್ ಮಾಡಿದ್ರೆ ಅದರ ಸರ್ಕಲ್ನ ರೇಡಿಯಸ್ ಎಲ್ಲ ವೇರಿ ಆಗುತ್ತೆ. ಈ ತರ ಸರ್ಕಲ್ ನ ಡ್ರಾ ಮಾಡ್ಬೋದು. ಇನ್ನೊಮ್ಮೆ ಇನ್ನೊಮ್ಮೆ ಹೇಳ್ತೀನಿ. ಸರ್ಕಲ್ಗೆ ಹೋಗಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಮೊದಲನೇದು ಸರ್ಕಲ್ ವಿತ್ ಸೆಂಟರ್ ಥ್ರೂ ಎ ಪಾಯಿಂಟ್, ಸೆಂಟರ್ ಇರುತ್ತೆ ಮತ್ತೆ ಒಂದು ಪಾಯಿಂಟ್ ಮೂಲಕ ಸರ್ಕಲ್ ಪಾಸ್ ಆಗ್ತಿದೆ ಅಂತ ನಾವು ಹೇಳಬೇಕಾದ್ರೆ ಮೊದಲನೇ ಸೆಲೆಕ್ಟ್ ಮಾಡ್ಕೊಳ್ಳಿ, ಎಲ್ಲಾರ ಒಂದ್ ಕಡೆ ಪಾಯಿಂಟ್ ಇಡಿ, ಅದನ್ನ ಜಸ್ಟ್ ಮೂವ್ ಮಾಡಿ, ಕ್ಲಿಕ್ ಏನ್ ಮಾಡಬೇಡಿ, ಜಸ್ಟ್ ಮೂವ್ ಮಾಡಿದ್ರೆ ಸಾಕು. ಆ ಮೂವ್ ಮಾಡಿದ್ರೆ ಸರ್ಕಲ್ ವೇರಿ ಆಗುತ್ತೆ. ನೆಕ್ಸ್ಟ್ ಎಲ್ಲಿಗೆ ಎಷ್ಟು ದೊಡ್ಡದು ಬೇಕೋ ಅಲ್ಲಿಗೆ ಕ್ಲಿಕ್ ಮಾಡಿದ್ರೆ ಆಯ್ತು. ಸೊ ಸರ್ಕಲ್ ವಿತ್ ಸೆಂಟರ್ ಎ ಅಂಡ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಬಿ. ಸೊ ಈ ಸರ್ಕಲ್ನ ಪ್ರಾಪರ್ಟೀಸ್ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸರ್ಕಲ್ನ ಸೆಂಟರ್ ಎ ಅಲ್ವಾ, ಎನ ಕೋಆರ್ಡಿನೇಟ್ ಏನಿದೆ, -12.9, ಅದರ ಸರ್ಕಂಫರೆನ್ಸಿನ ಮೇಲ್ಗಡೆ ಇರುವಂತ ಒಂದು ಪಾಯಿಂಟ್ ಎಲ್ಲಿದೆ ಅನ್ನೋದು, -9.46, 7.91 ಅಲ್ಲಿ ಇದೆ ಇದು ಈ ಪಾಯಿಂಟ್. ಅದೇ ರೀತಿ ಸರ್ಕಲ್ನ ಈಕ್ವೇಶನ್ ಕೊಟ್ಟಿದ್ದಾರೆ, ಇದು ತುಂಬಾ ಮುಖ್ಯವಾಗಿರುವಂಥದ್ದು. ಸೊ ನಮ್ಗೆ ನಮ್ಮ ಮಕ್ಳಿಗೆ ಏನಾಗುತ್ತೆ, ಲೋಯರ್ ಕ್ಲಾಸಸ್ ಅಲ್ಲಿ ಓದ್ತಿರೋ ಮಕ್ಳಿಗೆ ಜಿಯೋಮೆಟ್ರಿ ಅಂದ್ರೆ ನಾವೇನು ಡಯಾಗ್ರಾಮ್ ನ ಡ್ರಾ ಮಾಡ್ತೀವಿ ಅದು ಮಾತ್ರ ಜಿಯೋಮೆಟ್ರಿ ಅಂತ ತಿಳ್ಕೊಂಡಿರ್ತಾರೆ. ಅದಕ್ಕೆ ಒಂದು ಆಲ್ಜಿಬ್ರಿಕ್ ಎಕ್ಸ್ಪ್ರೆಷನ್ ಇದೆ ಅನ್ನೋದು ಕೂಡ ನಾವು ಇದ್ರ ಮುಖಾಂತರ ತಿಳಿಸ್ಬೋದು. ಅಫ್ಕೋರ್ಸ್ ಅವರು ಹೈಯರ್ ಸ್ಟಡೀಸ್ ಅಲ್ಲಿ ಅವರು ತಿಳ್ಕೊಂತಾರೆ, ಆದ್ರೆ ಯಾವ ರೀತಿ ಇರುತ್ತೆ ಈಕ್ವೇಶನ್ ಅನ್ನೋದು
ಲೋಯರ್ ಕ್ಲಾಸಸ್ ಅಲ್ಲೇ ಮಕ್ಕಳಿಗೆ ಅದನ್ನ ತೋರಿಸಿದ್ರೆ ಇನ್ನೂ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ಮ್ಯಾಥಮೆಟಿಕ್ಸ್ನ ಕಲಿತಾ ಹೋಗ. ಈಗ ಇದ್ರ ಮೂವ್ ಮಾಡಿದ್ರೆ ಹೇಗೆ ಮೂವ್ ಆಗುತ್ತೆ ಅನ್ನೋದನ್ನ ತಿಳ್ಕೊಳ್ಳಿ. ನೋಡಿ, ಪಾಯಿಂಟ್ ಮೂವ್ ಮಾಡ್ತಾ ಹೋದ್ರೆ ಸರ್ಕಲ್ ಚೇಂಜ್ ಆಗ್ತಾ ಇದೆ. ನೀವು ಸರ್ಕಲಿನ ಆಲ್ಜಿಬ್ರಿಕ್ ವ್ಯೂ ಅಲ್ಲಿ ಅದರ ಮೂವ್ಮೆಂಟ್ ನ ನೋಡು. ನಾನು ಬಿನ ಮೂವ್ ಮಾಡ್ತಾ ಇದ್ದೀನಿ, ಎಲ್ಲೆಲ್ಲೋ ಮೂವ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ಬಿ ಅನ್ನೋ ಪಾಯಿಂಟು ಸರ್ಕಲಿನ ಸರ್ಕಂಫರೆನ್ಸ್ ಮೇಲೇನೆ ಮೂವ್ ಆಗ್ತಾ ಇದೆ. ಇದು ಮೊದಲನೇ ಆಪ್ಷನ್. ಎರಡನೇ ಆಪ್ಷನ್ ನೋಡೋಣ. ಎರಡನೇ ಆಪ್ಷನ್ ಏನಿದೆ, ಸರ್ಕಲ್ನ ಡ್ರಾ ಮಾಡ್ತೀರಾ, ಹೇಗೆ ಸೆಂಟರ್ ಮತ್ತೆ ರೇಡಿಯಸ್ ಎರಡನೇದನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಸೆಲೆಕ್ಟ್ ಮಾಡಿಕೊಂಡು ನನಗೆ ಎಲ್ಲಿ ಬೇಕಲ್ಲ ಒಂದು ಪಾಯಿಂಟ್ ಇಡ್ತೀನಿ. ಪಾಯಿಂಟ್ ಇಟ್ಟ ತಕ್ಷಣ ಒಂದು ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ರೇಡಿಯಸ್ ಎಷ್ಟು ಅಂತ ಕೇಳ್ತಾ ಇದ್ದೀನಿ. ನಾನೊಂದು ಟೂ ಯೂನಿಟ್ಸ್ ಅಂತ ಕೊಡ್ತೀನಿ. ಟೂ ಯೂನಿಟ್ಸ್ ಅಂತ ಕೊಟ್ಟು ಓಕೆ ಅಂತ ಕ್ಲಿಕ್ ಮಾಡಿದ್ರೆ ನಿಮಗೆ ಟೂ ಯೂನಿಟ್ಸ್ ಇರುವಂತ ಒಂದು ಸರ್ಕಲ್ಲು ಡ್ರಾ ಆಗುತ್ತೆ. ಮತ್ತೊಮ್ಮೆ ಇನ್ನೊಂದು ಎಕ್ಸಾಂಪಲ್ನ ತಗೊಳ್ಳೋಣ. ಸರ್ಕಲ್ಗೆ ಹೋಗಿ, ಸರ್ಕಲ್ಗೆ ಹೋಗ್ಬಿಟ್ಟು ಎರಡನೇ ಆಪ್ಷನ್ನು ಸರ್ಕಲ್ ಸೆಂಟರ್ ಅಂಡ್ ರೇಡಿಯಸ್ ಅಂತ ಇದೆ, ಅದನ್ನ ಕ್ಲಿಕ್ ಮಾಡಿದ್ರೆ ಎಲ್ಲಿ ಸೆಂಟರ್ ಬೇಕು ಅಂತ ನೋಡ್ಕೊಳ್ಳಿ. ಆ ಜಾಗದಲ್ಲಿ ಕ್ಲಿಕ್ ಮಾಡಿದ್ರೆ ಸೆಂಟರ್ ಬರುತ್ತೆ, ರೇಡಿಯಸ್ ಪಾಪ್ಅಪ್ ಮೆನು ಓಪನ್ ಆಗುತ್ತೆ. ಅಲ್ಲಿಗೆ ಎಷ್ಟೋ ಒಂದು ರೇಡಿಯಸ್ನ ನೀವು ಕೊಡಿ. ರೇಡಿಯಸ್ ಕೊಟ್ರೆ ಆ ಸರ್ಕಲ್ ನಿಮಗೆ ಬರುತ್ತೆ. ಇನ್ನೊಂದು ಮೂರನೇ ಆಪ್ಷನ್ ಕಾಂಪಾಸ್ ಅಂತ ಇದೆ. ಕಾಂಪಾಸ್ ಅಂತಂದ್ರೆ ಈಗ ಒಂದು ಸೆಗ್ಮೆಂಟ್ ಡ್ರಾ ಮಾಡಿ. ಎಷ್ಟೋ ಯೂನಿಟ್ಸ್ ಲೆಂತ್ ಎಷ್ಟಿದೆ, ಇದು ಫೋರ್ ಯೂನಿಟ್ಸ್ ಇರುವಂತ ಸೆಗ್ಮೆಂಟ್ ಇದೆ. ಈಗ ನೋಡಿ, ಇಲ್ಲಿ ಕಾಂಪಾಸ್ ಅಂತ ಸೆಲೆಕ್ಟ್ ಮಾಡ್ಕೊಂತ. ಸೊ ಅಲ್ಲಿ ಓರ್ ತೋರಿಸುತ್ತೆ, ಸೆಲೆಕ್ಟ್ ಎ ಸೆಗ್ಮೆಂಟ್ ಸರ್ಕಲ್ ಆರ್ ಟೂ ಪಾಯಿಂಟ್ಸ್ ಫಾರ್ ದ ರೇಡಿಯಸ್ ಅಂತ. ಅಂದ್ರೆ ಇದನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಗೆ ಆ ಸರ್ಕಲ್ ಸಿಗತ್ತೆ. ಆ ಸರ್ಕಲ್ನ ಎಲ್ಲಿ ಬೇಕಾದ್ರೂ ಅದನ್ನ ತಗೊಂಡೋಗಿ ಇಡ್ಬೋದು, ಅದು ಸೆಂಟರ್ ಆಗತ್ತೆ. ಇನ್ನೊಂದ್ಸಲಿ ಇದನ್ನ ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಕಂಟ್ರೋಲ್ ಜೆಡ್ ಕೊಡ್ತೀನಿ, ಬಿಲಿಟಿ ಮಾಡೋಣ. ಕನ್ಫ್ಯೂಷನ್ ಸೊ ಜಾಸ್ತಿ ಸರ್ಕಲ್ ದೊಡ್ಡದಾಗಿರುತ್ತೆ, ಅದಕ್ಕೋಸ್ಕರ ಡಿಲೀಟ್ ಮಾಡ್ತಾ ಇದ್ದೀನಿ. ಅದನ್ನ ಮತ್ತೆ ಪ್ರಾಕ್ಟೀಸ್ ಮಾಡೋಣ. ಸೊ ನಾವು ಕಾಂಪಸ್ ಅಲ್ಲಿ ಒಂದು ಸರ್ಕಲ್ನ ಡ್ರಾ ಮಾಡೋಕ್ಕಾರೆ ಏನ್ ಮಾಡ್ತೀವಿ, ಸ್ಕೇಲ್ ಅಲ್ಲಿ ಫಸ್ಟ್ ಲೆಂತ್ ಅಂದ್ರೆ ಆ ರೇಡಿಯಸ್ನ ನಾವು ಕಾಂಪಸ್ ಅಲ್ಲಿ ಇಟ್ಕೊಂಡು ಅದನ್ನ ಟರ್ನ್ ಮಾಡಿದಾಗ ನಮಗೆ ಸರ್ಕಲ್ ಸಿಗತ್ತೆ. ಸೊ ಇಲ್ಲೂ ಅಷ್ಟೇ, ಸರ್ಕಲ್ ಕಾಂಪಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಫಸ್ಟ್ ಕಾಂಪಸ್ ಇರೋದಿಲ್ಲ, ಸರ್ಕಲ್ಗೆ ಹೋಗಿ ಮೂರನೇ ಆಪ್ಷನ್ ಕಾಂಪಸ್ನ ಸೆಲೆಕ್ಟ್ ಮಾಡ್ಕೋಬೇಕು. ಕಾಂಪಸ್ನ ಸೆಲೆಕ್ಟ್ ಮಾಡ್ಕೊಂಡಾಗ ನಿಮ್ಗೆ ಯಾವ ಸೆಗ್ಮೆಂಟ್ ಇರುತ್ತೋ ಆ ಸೆಗ್ಮೆಂಟ್ನ ಟಚ್ ಮಾಡಿದ್ರೆ ಸಾಕು. ಟಚ್ ಮಾಡಿದ್ರೆ ನಿಮ್ಗೆ ಒಂದು ಸರ್ಕಲ್ ರೆಡಿ ಆಗುತ್ತೆ. ನೋಡಿ, ನಾನು ಕರೆಕ್ಟಾಗಿ ಸೆಂಟ್ರಲ್ ಆರಿಜಿನಲ್ ಇಡ್ತೀನಿ. ನೋಡಿ, ಅದರ ರೇಡಿಯಸ್ ಎಷ್ಟಿದೆ, ಫೋರ್ ಯೂನಿಟ್ಸ್ ಇದೆ. ಹಾಗಾದರೆ ಈ ಸೆಗ್ಮೆಂಟಿನ ಲೆಂತ್ ಅಬ್ಸರ್ವ್ ಮಾಡಿ, ಲೆಂತ್ ಕೂಡ ಫೋರ್ ಯೂನಿಟ್ಸ್. ನೋಡಿ, ಈಗ ಒಂಚೂರು ಮೂವ್ ಮಾಡ್ಕೊತೀನಿ ಮೇಲೆ ಇತ್ತರ. ಈಗ ನೀವು ಸರ್ಕಲ್ನ ವೇರಿ ಮಾಡಬೇಕಾದ್ರೆ ನೋಡಿ, ಆ ಸರ್ಕಲ್ ಇಟ್ಕೊಂಡು ವೇರಿ ಮಾಡೋಕ್ಕೆ ಆಗೋದಿಲ್ಲ. ಸೊ ಈಗ ಏನ್ ಮಾಡಬೇಕು, ಇದನ್ನ ಕ್ಲಿಕ್ ಮಾಡಿ ರೈಟ್ ಕ್ಲಿಕ್ ಮಾಡಿದ್ರೆ ಪ್ರಾಪರ್ಟೀಸ್ಗೆ ಹೋಗುತ್ತೆ. ಪ್ರಾಪರ್ಟೀಸ್ ನೋಡ ಏನೇನಿದೆ, ಬೇಸಿಕ್. ಸೊ ನೀವು ಎಲ್ಲದರಲ್ಲೂ ನೋಡಿರೋ ಹಾಗೆ ನೇಮ್ ಇ ಇದೆ, ಡೆಫಿನೇಷನ್ ಸರ್ಕಲ್ ಡಿ ಎಫ್ ಅಂತ ಇದೆ. ಅಂದ್ರೆ ಡಿ ಅಂದ್ರೆ ಸೆಂಟರು, ಎಫ್ ಅಂತ ಅಂದ್ರೆ ರೇಡಿಯಸ್, ಡಿ ಕಾಮ ಎಫ್. ಸೊ ಇದನ್ನ ನೀವು ಸ್ಕ್ರಿಪ್ಟಿಂಗ್ಗೆ ತುಂಬಾ ಉಪಯೋಗ ಆಗುತ್ತೆ. ಸರ್ಕಲ್ ಡಿ ಕಾಮ ಎಫ್ ಅಂದ್ರೆ ಮೊದಲನೇದು ಡಿ ಅನ್ನೋದು ಸೆಂಟರ್ನ ಇಂಡಿಕೇಟ್ ಮಾಡುತ್ತೆ, ಎಫ್ ಅನ್ನೋದು ರೇಡಿಯಸ್ನ ಇಂಡಿಕೇಟ್ ಮಾಡುತ್ತೆ. ಅದೇ ನೀವು ಸೆಗ್ಮೆಂಟ್ ಅಲ್ಲಿ ನೋಡಿದಿರಿ, ಸೆಗ್ಮೆಂಟ್ ಎ ಬಿ ಅಂತಂದ್ರೆ ಸೆಗ್ಮೆಂಟ್ ಫ್ರಮ್ ಎ ಟು ಬಿ ಅಂತ. ಸರ್ಕಲ್ ಅಲ್ಲಿ ಡಿ ಎಫ್ ಅಂದ್ರೆ ಡಿ ಅಂದ್ರೆ ಸೆಂಟರು, ಎಫ್ ಅಂತಂದ್ರೆ ರೇಡಿಯಸ್. ಓಕೆ, ಇದರಲ್ಲೂ ಅಷ್ಟೇ ಆಬ್ಜೆಕ್ಟ್ಸ್ನ ಕಾಣದೇ ಇರೋ ತರ ಮಾಡ್ಬೋದು, ಲೇಬಲ್ ನೋಡ್ಬೋದು, ಕಲರ್ ಕೂಡ ಚೇಂಜ್ ಮಾಡ್ಬೋದು, ಸ್ಟೈಲ್ ಕೂಡ ಚೇಂಜ್ ಮಾಡ್ಬೋದು, ಅದರ ಥಿಕ್ನೆಸ್ನ ನೀವು ಚೇಂಜ್ ಮಾಡ್ಬೋದು, ಅದರ ಒಪೇಸಿಟಿ ಕೂಡ ಚೇಂಜ್ ಮಾಡ, ನಂತರ ಅದರ ಸ್ಟೈಲ್ ಕೂಡ ಚೇಂಜ್ ಮಾಡ. ಈ ತರ
ನೆಕ್ಸ್ಟ್ ಆಲ್ಜಿಬ್ರಾ. ಸೊ ಇದು ಈಕ್ವೇಶನ್ಸ್ ಇರುತ್ತೆ. ಬಹುಶಃ ನಾನೀಗ ಅದನ್ನ ಡಿಸ್ಕಸ್ ಮಾಡ್ಲಿಕ್ಕೆ ಹೋಗುದಿಲ್ಲ. ಸೊ ನಿಮ್ ಮುಂದೆ ಸ್ಕ್ರಿಪ್ಟಿಂಗ್ ಬಂದಾಗ ಅದನ್ನ ತಿಳ್ಕೊಳ್ಳೋಣ. ಅಡ್ವಾನ್ಸ್ ಓಕೆ, ಅಡ್ವಾನ್ಸ್ ಸ್ಕ್ರಿಪ್ಟಿಂಗ್ ಇಲ್ಲ, ನೀವು ಅದನ್ನ ಮುಂದೆ ತಿಳ್ಕೊಳ್ಳಿ. ಸೊ ಬೇಸಿಕಲಿ ಇಷ್ಟು ತಿಳ್ಕೊಳ್ಳೋಣ. ಬೇಸಿಕಲಿ ಏನೇನಿದೆ, ಕಲರ್ಸ್ ಚೇಂಜ್ ಮಾಡೋದು ಹೇಗೆ, ಸ್ಟೈಲ್ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ಇಲ್ಲಿ ತಿಳ್ಕೊಳ್ಳಿ. ಓಕೆ, ಈಗ ಇದನ್ನ ಡಿಲೀಟ್ ಮಾಡ್ತೀನಿ. ಸೊ ಸರ್ಕಲ್ ಅಲ್ಲಿ ಇವತ್ತು ನಾವು ಏನ್ ತಿಳ್ಕೊಂಡ್ವಿ, ಸರ್ಕಲ್ನ ಮೊದಲನೇ ಆಪ್ಷನ್ ಸರ್ಕಲ್ ವಿತ್ ಸೆಂಟರ್ ಥ್ರೂ ದ ಪಾಯಿಂಟ್, ಅಂದ್ರೆ ಒಂದು ಸೆಂಟರ್ ಕೊಡ್ಬೇಕು ಮತ್ತೆ ಅದರ ಯಾವುದೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಮೂಲಕ ಪಾಸ್ ಆಗೋ ರೀತಿ ಹೇಗೆ ಡ್ರಾ ಮಾಡಬೇಕು ಅಂತ ತಿಳ್ಕೊಂಡ್ವಿ. ಎರಡನೇದು ಸರ್ಕಲ್ ವಿತ್ ಸೆಂಟರ್ ಅಂಡ್ ರೇಡಿಯಸ್, ನೀವೆಲ್ಲೋ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲಿ ನೀವು ಒಂದು ಇಟ್ಟರೆ ಅದು ಸೆಂಟರ್ ಆಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ಒಂದು ಪಾಪ್ಅಪ್ ಮೆನು ಬರುತ್ತೆ, ನೀವಲ್ಲಿ ಇಷ್ಟು ರೇಡಿಯಸ್ ಅಂತ ಕೊಟ್ರೆ ಅಷ್ಟು ರೇಡಿಯಸ್ ಆಗುತ್ತೆ. ನಂತರ ಕಾಂಪಾಸ್, ಕಾಂಪಾಸ್ ಅಂದ್ರೆ ಫಸ್ಟ್ ಸೆಗ್ಮೆಂಟ್ ನ ಡ್ರಾ ಮಾಡಿ ಸೆಗ್ಮೆಂಟ್ ಎಷ್ಟುದ್ದ ಇದೆ ಅಂತ ತಗೊಂಡಾಗ ಅದು ರೇಡಿಯಸ್ ಆಗುತ್ತೆ. ಅದನ್ನ ನೀವು ಕ್ಲಿಕ್ ಮಾಡಿದ್ರೆ ಅಷ್ಟು ರೇಡಿಯಸ್ ಇರುವಂತ ಒಂದು ಸರ್ಕಲ್ ನಿಮ್ಗೆ ತಯಾರಾಗುತ್ತೆ. ಸೊ ಇಷ್ಟು ಇನ್ನೂ ಹೆಚ್ಚು ಬೇಸಿಕ್ ಪಾಯಿಂಟ್ಸ್ ಇದೆ. ಸೊ ಇವತ್ತಿಗೆ ನಾನು ಇಲ್ಲಿ ಕನ್ಕ್ಲೂಡ್ ಮಾಡ್ತಾ ಇದ್ದೀನಿ. ಸೊ ಇವತ್ತು ನಾವು ಡಿಸ್ಕಸ್ ಮಾಡಿದ್ದು ಜಿಯೋ ಜೀಬ್ರಾನ ಬೇಸಿಕ್ ಸ್ಟ್ರಕ್ಚರ್ ಹೆಂಗೆ ಕಾಣುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡಿದ್ವಿ. ಮೆನು ಬಾರ್, ಟೂಲ್ ಬಾರ್, ಇನ್ಪುಟ್ ಬಾರ್ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಟೂಲ್ ಬಾರ್ ಅಲ್ಲಿ ಇರುವಂತ ಕೆಲವು ಬೇಸಿಕ್ ಟೂಲ್ಸ್ನ ಇವತ್ತು ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೀನಿ. ಆ ಬೇಸಿಕ್ ಟೂಲ್ಸ್ನ ಬಳಕೆ ಮಾಡೋದು ಹೇಗೆ, ಅದರ ಪ್ರಾಪರ್ಟೀಸ್ನ ಚೇಂಜ್ ಮಾಡೋದು ಹೇಗೆ ಅನ್ನೋದನ್ನ ಇವತ್ತು ನಾವು ತಿಳ್ಕೊಂಡ್ವಿ. ಸೊ ಐ ಹೋಪ್ ನಿಮಗೆ ರೀಚ್ ಆಗಿದೆ ಅಂತ ಅನ್ಕೊಂತೀನಿ. ಸೊ ಬೇಸಿಕ್ ಇದನ್ನ ದಯಮಾಡಿ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಇದನ್ನ ನಿಮ್ಗೊಂದು ಗ್ರಿಪ್ ಸಿಗತ್ತೆ. ಶಾರ್ಟ್ಕಟ್ ಬಳಕೆ ಮಾಡೋದನ್ನ ಅಭ್ಯಾಸ ಮಾಡ್ಕೊಡಿ. ಇವತ್ತು ನೀವು ಒಂದಷ್ಟು ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ನಾಳೆ ಕ್ಲಾಸ್ ಅಲ್ಲಿ ಏನ್ ಮಾಡ್ತಾರೆ, ಅಡ್ವಾನ್ಸ್ ಮತ್ತೆ ಇಂಟರ್ಮೀಡಿಯೇಟ್ ಏನಿದೆ ಅದು ಇನ್ನೂ ಚೆನ್ನಾಗಿ ಅರ್ಥ ಆಗತ್ತೆ ಅನ್ಕೊಂತೀನಿ. ಅಂಡ್ ಈ ಅವಕಾಶ ಕೊಟ್ಟಿರುವಂತ ಗಣಾಚಾರ್ಯ ಸರ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಪಾರ್ಟಿಸಿಪೇಷನ್ಗೂ ಕೂಡ ಥ್ಯಾಂಕ್ ಯು. ವಾಸುದೇವ್ ಸರ್ ಹಾಗೂ ಮಹಾಂತೇಶ್ ಅವ್ರಿಗೂ ಕೂಡ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್ ಸರ್. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಗುಡ್, ವೆಲ್ ಸೆಷನ್, ವೆಲ್ ಡನ್. ಥ್ಯಾಂಕ್ ಯು. ಥ್ಯಾಂಕ್ ಯು ತುಂಬಾ ಚೆನ್ನಾಗಿ ಬಂತು ಸರ್. ಥ್ಯಾಂಕ್ ಯು, ಧನ್ಯವಾದಗಳು. ಸೊ ಥ್ಯಾಂಕ್ ಯು ಆಲ್, ಶುಭರಾತ್ರಿ. ಓಕೆ, questions sir? I think there is no questions. Thank you. Thank you Krishna Chaitanya sir, and thank you all. Thank you Ganesh sir. Thank you.